ಸಮಾರಂಭದ ಅಧ್ಯಕ್ಷರಾದ ನಮ್ಮ ಕಾಲೇಜಿನ ಪ್ರಿನ್ಸಿಪಾಲ್ ಡಾಕ್ಟರ್ ಭೀಮರಾವ್ ಅವರನ್ನು ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ಹಿರಿಯರು, ಮೇಧಾವಿಗಳು ಹಾಗೂ ಈ ಸಮಾರಂಭದ ಮುಖ್ಯ ಅತಿಥಿಗಳು ಆದ ಡಿಎಂಒ ಡಾಕ್ಟರ್ ಜ್ಞಾನೇಂದ್ರ ಅವರನ್ನು ನಾಲ್ಕು ಹಿತನುಡಿಗಳನ್ನು ಹೇಳಬೇಕು ಅಂತ ಹೇಳಿ ತಮ್ಮೆಲ್ಲರ ಪರವಾಗಿ ಕೇಳ್ಕೊಳ್ತೇನೆ. ಮೈ ಡಿಯರ್ ಯಂಗ್ ಡಾಕ್ಟರ್ಸ್, ವೈದ್ಯ ವೃತ್ತಿ ಎನ್ನುವುದು ದೈವಿಕವಾದದ್ದು, ತ್ಯಾಗ ಹಾಗೂ ತಪಸ್ಸು. ದೇವರೇ ಮನುಷ್ಯರನ್ನ ಸೃಷ್ಟಿ ಮಾಡಿದ್ರು, ಅವನ ಪ್ರಾಣನ ಪ್ರತಿ ಕ್ಷಣ ಕಾಪಾಡೋದು ಎಲ್ಲಾ ಡಾಕ್ಟರ್ ಕರ್ತವ್ಯ. ಅದಕ್ಕೆ ಹೇಳ್ತಾರೆ, ವೈದ್ಯೋ ನಾರಾಯಣೋ ಹರಿಹಿ. ಪವಿತ್ರವಾಗಿರೋ ಡಾಕ್ಟರ್ ವೃತ್ತಿ ಇವತ್ತು ವ್ಯಾಪಾರ ಆಗಿಬಿಟ್ಟಿದೆ. ರೋಗಿ ಕೈ ಹಿಡಿಯೋಕ್ ಮುಂಚೆ ನನ್ನ ಕೈ ಎಷ್ಟು ತುಂಬುತ್ತೆ ಅಂತ ಯೋಚನೆ ಮಾಡ್ತಾರೆ ಈಗಿನ ಡಾಕ್ಟರು. ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಬಡವರು ಅನಾರೋಗ್ಯದಿಂದ ನರಳ್ತಾ ಇದ್ರು, ಅಂಥವ್ರಿಗೆ ಔಷಧಿ ಕೊಡದೆ ಐಶ್ವರ್ಯವಂತರಿಗಿರೋ ಒಂದು ಚಿಕ್ಕ ರೋಗಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸ್ತಾರೆ ಈ ನಮ್ಮ ಡಾಕ್ಟರ್ಗಳು. ಇವತ್ತು ಇಷ್ಟು ಜನ ಡಾಕ್ಟ್ರಾಗಿ ಹೋಗ್ತಿದ್ದೀರಲ್ಲ, ನಿಮ್ಮಲ್ಲಿ ನಿಜವಾಗ್ಲೂ ಮನುಷ್ಯತ್ವ, ತ್ಯಾಗ ಮನೋಭಾವ ಎಷ್ಟು ಜನಕ್ಕಿದೆ ಹೇಳ್ತೀರಾ? ನೋ, ನೋ ಬಡಿ ಇಸ್ತೇ. ಎಕ್ಸ್ಕ್ಯೂಸ್ ಮಿ ಸರ್. ಏ, ನಿಮ್ಮ ಮಾತಿನ ಮಧ್ಯದಲ್ಲಿ ತಲೆ ಹಾಕ್ತೆ ಅಂತ ತಪ್ಪು ತಿಳ್ಕೊಬೇಡಿ ಸರ್. ವೆಲ್ಕಮ್. ಅದೇನು ಹೇಳ್ಬೇಕು ಅಂತಿದ್ಯೋ ಅದು ನೀ ವೇದಿಕೆ ಮೇಲೆ ಬಂದು ಹೇಳಮ್ಮ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಮೈ ಡಿಯರ್ ಫ್ರೆಂಡ್ಸ್, ಈಗ ತಾನೇ ನಮ್ಮ ಡಿಎಂಆರ್ ಅವರು ತಮ್ಮ ಮನಸ್ಸಲ್ಲಿರೋ ನೋವನ್ನ ಆವೇಶದಿಂದ ಹೇಳಿದ್ರು. ಈ ಜಗತ್ತಿನಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲಾದ್ರಲ್ಲೂ ಇದ್ದೇ ಇರುತ್ತೆ. ಹಾಗೆ ಡಾಕ್ಟರ್ಸ್ಗಳಲ್ಲೂ ಕೆಲವರು ಮಾತ್ರ ಸ್ವಾರ್ಥಿಗಳು, ಧನಪಿಶಾಚಿಗಳು ಆಗಿರ್ತಾರೆ ಹೊರತು ಎಲ್ಲಾ ಡಾಕ್ಟರ್ಸ್ಗಳು ದುಡ್ಡಿನಾಸಿಗೆ ಬಲಿ ಆಗ್ತಾರೆ ಅನ್ನೋದನ್ನ ನಾನು ಒಪ್ಪೋದಿಲ್ಲ. ನಮ್ಮ ಕರ್ನಾಟಕದ ಹಳ್ಳಿ ಹಳ್ಳಿ ಸುತ್ತಿ ಬಡವರಿಗೆ ಕಣ್ಣು ಕೊಟ್ಟಿರೋ ದೇವರು ಹುಟ್ಟು ಕನ್ನಡದವರೇ ಆದ ಡಾಕ್ಟರ್ ಎಂ.ಸಿ. ಮೋದಿ. ನಮ್ಮ ಕಣ್ಮುಂದೆ ಇಲ್ವಾ ಕುಷ್ಠರೋಗಿಗಳ ಕಷ್ಟ ನಿವಾರಣೆ ಮಾಡ್ತಾ ತಮ್ಮ ಜೀವನನೇ ತ್ಯಾಗ ಮಾಡ್ತಿರೋ ಮದರ್ ಥೆರೇಸಾ ಇಲ್ವಾ? ಜನಸೇವೆಯೇ ಜನಾರ್ದನ ಸೇವೆ ಅಂತ ತಿಳ್ಕೊಂಡಿರೋ ಎಷ್ಟೋ ಜನ ಡಾಕ್ಟರ್ಸ್ ಇವತ್ತು ಇದ್ದಾರೆ. ಅವ್ರ ದಾರಿಲಿ ನಾವು ನಡೀತೀವಿ ಅಂತ ನಿರ್ಧಾರ ಮಾಡ್ಕೋಬೇಕು. ವೆರಿ ಗುಡ್, ನೀನು ಧ್ಯೇಯ ಮೆಚ್ಕೋತೀನಿ. ಆದರೆ ಬಿಸಿರಕ್ತದ ಉತ್ಸಾಹ ಬರೀ ಭಾಷಣದಲ್ಲಿ ತೋರಿಸೋದಕ್ಕಿಂತ ಕಾರ್ಯಗತ ಮಾಡಿ ತೋರಿಸಿದ್ರೆ ನಿನ್ನ ಹೆತ್ತ ತಂದೆ ತಾಯಿಗಳಿಗಿಂತ ಹೆಚ್ಚಾಗಿ ನಾನು ಸಂತೋಷ ಪಡ್ತೀನಮ್ಮ. ಸರ್, ಈ ತುಂಬಿ ಸಭೆಯಲ್ಲಿ ಪ್ರಮಾಣ ಮಾಡಿ ಹೇಳ್ತೀನಿ, ನಾನು ಕಲಿತ ವಿದ್ಯಾನ ಬಡವರಿಗೋಸ್ಕರ ಮೀಸಲಾಗಿರ್ತೀನಿ. ನನ್ನ ಜೀವನನ ಹಳ್ಳಿ ಮಕ್ಕಳ ಆರೋಗ್ಯ ಕಾಪಾಡೋಕೆ ಅರ್ಪಣೆ ಮಾಡ್ತೀನಿ. ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಉಮಾ ಅಂತ. ಐನೋ ಐನೋ, ಅವತ್ತು ಅದ್ಭುತವಾಗಿ ಮಾತಾಡ್ತೀಯಲ್ಲಮ್ಮ. ಕೂತ್ಕೋ. ಥ್ಯಾಂಕ್ ಯು ಸರ್. ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ಹೇಳಮ್ಮ, ವೆಲ್ಕಮ್. ನಾನು ಒಂದು ಹಳ್ಳಿಗೆ ಹೋಗಿ ಡಾಕ್ಟರ್ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತೀನಿ. ವೆರಿ ಗುಡ್, ವೆರಿ ಗುಡ್. ಹೇಳಮ್ಮ, ಯಾವ ಹಳ್ಳಿಗೆ ಹೋಗ್ಬೇಕು ಅಂತಿದ್ಯಾ? ಕನಕಪುರ ತಾಲೂಕು, ಕರಿಪಾಳ್ಯ. ಕರಿಪಾಳ್ಯ? ಹೌದು ಸರ್. ಅವತ್ತು ನಿಮ್ಮ ವ್ಯಕ್ತಿಯ ಮೇಲೆ ಆವೇಶದಿಂದ ಭಾಷಣ ಮಾಡಿದೆ ಅಂತ ತಿಳ್ಕೊಂಡು, ಆದರೆ ಇಷ್ಟು ಸೀರಿಯಸ್ ಆಗಿ ತಗೊಳ್ತೀನಿ ಅಂತ ಗೊತ್ತಿಲ್ಲ. ನೀನು ಹೋಗೋ ಊರು ಎಂಥದ್ದು ಅಂತ ಗೊತ್ತೇನಮ್ಮ? ಗೊತ್ತು ಸರ್. ಊರು ಹೇಗಿದ್ರು ಮನುಷ್ಯರೆಲ್ಲ ಬಂದೆ ತಾನೆ? ಅದೇ ನೀನು ತಪ್ಪು ತಿಳ್ಕೊಂಡಿರೋದು. ಆ ಊರಿನಲ್ಲಿರೋರು ಮನುಷ್ಯರಲ್ಲ, ಕಾಡು ಮೃಗಗಳು. ಎಂಥ ಕಾಡು ಮೃಗಗಳೇ ಆಗಿದ್ರು ಅವಕ್ಕೂ ಹೃದಯ ಅನ್ನೋದು ಇದ್ದೇ ಇರುತ್ತೆ ಅಂತ ನನ್ನ ಅಭಿಪ್ರಾಯ. ನೋಡಮ್ಮ, ಅಲ್ಲಿಗೆ ಹೋದ ಡಾಕ್ಟ್ರು ಯಾರೂ ಜೀವ ಸಹಿತ ಹಿಂತಿರುಗಿಲ್ಲ. ಅಂಥದ್ರಲ್ಲಿ ಹೆಣ್ಣಾಗಿ ಒಂಟಿಯಾಗಿ ಹೋಗ್ತೀನಿ ಅಂತಿದ್ಯಲ್ಲಮ್ಮ. ಸರ್, ನನ್ನ ಕರ್ತವ್ಯದ ಮೇಲೆ ನನಗೆ ಸಂಪೂರ್ಣ ನಂಬಿಕೆ ಇದೆ. ದಯವಿಟ್ಟು ಇಲ್ಲ ಅಂತ ಹೇಳ್ಬೇಡಿ. ಕರಿಪಾಳ್ಯಕ್ಕೆ ನನ್ನನ್ನು ರೆಕಮೆಂಡ್ ಮಾಡಿ ಪ್ಲೀಸ್. ಆಲ್ ರೈಟ್. ನೀನಾಗ ನೀನೇ ಕೇಳುವಾಗ ನಾನು ಯಾಕೆ ಬೇಡ ಅಂದಿ? ಎನಿವೇ, ನಿನ್ಗೆ ಯಾವ ಪ್ರಾಣಾಪಾಯು ಬರದೆ ನಿನ್ನ ಕೆಲಸದಲ್ಲಿ ಜಯ ಸಿಗಲಿ ಅಂತ ಹಾರೈಸ್ತೀನಿ. ನಿನ್ನನ್ನು ಆ ಕರಿಪಾಳ್ಯಕ್ಕೆ ರೆಕಮೆಂಡ್ ಮಾಡ್ತೀನಿ. ಏನಮ್ಮ ನೀನು ಯಾವ್ರಿಗೆ ಹೋಗ್ತೀಯ? ಕರಿಪಾಳ್ಯಕ್ಕೆ. ಕರಿಪಾಳ್ಯಕ್ಕ? ವಾ, ಏನಮ್ಮ ತಾಯಕ್ ಪಟ್ಟಣದಾಗೆಲ್ಲೂ ಜಾಗ ಸಿಗ್ಲಿಲ್ವಾ? ಈ ಕರಿಪಾಳ್ಯನೇ ಬೇಕಾಗಿತ್ತ? ಕಾಡಿನಲ್ಲಿರೋ ಹುಲಿನೇ ವಾಸಿ, ಪಾಳ್ಯ ಜನದಲ್ಲಿ ಮನುಷ್ಯಲ್ಲ ರಾಕ್ಷಸರು. ಆ ಜಮೀನ್ದಾರ ಒಬ್ಬನೇ ಸಾಕು ಊರ್ನ ನಾಶ ಮಾಡೋಕೆ. ಅವನಾದ್ರೂ ಪರವಾಗಿಲ್ಲ,
ರಾಕ್ಷಸರಿಗೆಲ್ಲ ಗುರು ಒಂಟಿ ಕಣ್ಣಿನ ಶುಕ್ಲಾಚಾರ್ಯ ಅಂತ ಇದ್ನಲ್ಲ, ಅವಂತರ ಕರಿಪಾಡದೊಳಗೆ ಒಂಟಿ ಕೈ ನಾಟಿ ವಜ್ಯ ನಾಗಪ್ಪ ಅಂತ ಅವನೇ. ನಾಗರಾವ್ ಬೇಕಾದ್ರೆ ನಂಬೋದು, ಬಡ್ಡಿ ಮಗ ಮಾತಾಡಿದ ವಿಶಾಖಕ್ತಾನೆ. ಆ ಕಂಡಿಡಿದು ಬಿಟ್ಟೆ, ಇದು ಆದಿಯಲ್ಲಿ ಆಂಜನೇಯ ಸ್ವಾಮಿ ಹಾರಿ ಹೋಗಿ ತಂದ ಊರಿಕೆ, ಲಕ್ಷ್ಮಣನ ಪ್ರಾಣವನ್ನೇ ಉಳಿಸಿದ ಊರಿಕೆ. ಇವತ್ತು ಈ ವೈದ್ಯ ಪ್ರಚಂಡ ನಾಗಪ್ಪ ಕಂಡಿಡಿದು ಬಿಟ್ಟ, ಇದರಿಂದ ನೂರಾರು ಪ್ರಾಣ ಉಳಿಯುತ್ತೆ. ಎಷ್ಟು ಪ್ರಾಣ ಹೋಗುತ್ತೋ ಅಯೋಗ್ಯ. ಪಂಡಿತ್ರೇ ಬಂದ್ರಮ್ಮ. ಪಂಡಿತ್ರೆ, ನನ್ನ ಮಗಳಿಗೆ ಆಳ ಜ್ವರ ಬಂದು ಒಕ್ಕರ್ಸ್ಕೊಂಡ್ಬಿಟ್ಟೈತೆ. ಬರೋ ವಾರ ಲಗ್ನ ಬೇರೆ ಮಾಡ್ಗಿನಿ, ಸಂಗಾರ ಮಾಡಿ ನೀವೇ ಕಾಪಾಡ್ಬೇಕು. ಸ್ವಲ್ಪ ಹತ್ರ ಬಾಮ್ಮ. ನಮ್ಮ ಗುರುಗಳು ಸಾಮಾನ್ಯದವರಲ್ಲ, ಸಂಕಟ ಬಂದವರಿಗೆ ವೆಂಕಟರಮಣನ ಹಾಗೆ, ಶರಣ ಬಂದವರಿಗೆ ಏಕದಮ್ ಶಿವನ ಪಾದ ತೋರಿಸ್ಬಿಡ್ತಾರೆ. ಗುರುಗಳೇ ಬಾಯಿ ಮುಚ್ಚಿದ ಕೆಲಸ. ಇದು ಸಾಮಾನ್ಯವಾದ ಜ್ವರವಲ್ಲ, ಇದಕ್ಕೇನ್ ಔಷಧಿ ಕೊಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಿಮ್ಮನ್ನೇ ನಂಬಿದೀನಿ. ನಂಬಿಕೆ ಇರ್ಬೇಕಮ್ಮ. ನಂಬು, ನೀನು ಕೊಡ್ತಾರ ಕೈ ತಾಮ್ರ ಚಂಬು. ಏನಿಲ್ಲ, ನೀವು ಕೊಡೋ ಔಷಧಿ ರಾಮಬಾಣ ಇದ್ದ ಹಾಗೆ ಅಂದೆ. ನಾ ಕೊಡೋ ಔಷಧಿಯೇ ಅಂತದ್ದು, ಬರೀ ಔಷಧಿ ಒಂದೇ ಸಾರದು, ಜೊತೆಗೆ ದೈವ ಬಲವೂ ಬೇಕು. ಮಗು ಬಹಳ ಆಯಾಸವಾಗಿದೆ, ಇಲ್ಲೇ ಇರ್ಲಿ, ಅಷ್ಟರಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಕಾಯಿ ಹೊಡೆಸ್ಕೊಂಡು ಬಂದ್ಬಿಡಿ. ಔಷಧಿ ತಯಾರಾಗ್ತಾ ಇದೆ, ಕೊಡ್ತೀನಿ, ವಾಸಿ ಆಗತ್ತೆ, ನೀವೇನು ಯೋಚನೆ ಮಾಡಬೇಡಿ, ಹೋಗಿ ಬನ್ನಿ. ಆಗ್ಲಿ ಪಂಡಿತ್ರಿ. ನೀನ್ ಒಳಗ್ ಬಾರಮ್ಮ. ಇದ್ರ ಒಂದ್ ತಗೋ ಬಾಯಿ ಹಾಕು, ಸ್ವಲ್ಪ ಹಾಕು. ನಮಸ್ಕಾರ ಸಾವುಕಾರರಿಗೆ. ಏನ್ ಪಂಡಿತ ಬಂದ್ಬಿಟ್ಟೆ? ಮೂಲಿಕೆಯಲ್ಲಿದೆಯೋ ಅಲ್ಲಿ ವೈದ್ಯ ಬರ್ಲೇಬೇಕಲ್ಲ, ಕಸುಬು ನಡಿಬೇಕು ನೋಡಿ. ಈಗ ಅರಳಿದವು ತಮಗಾಗಿ ಕಾದಿದೆ, ತಾವು ಬಂದು ಪೂಜೆ ಮಾಡಿಬಿಟ್ರೆ ನನ್ನ ಶ್ರಮ ಸಾರ್ಥಕವಾಗುತ್ತೆ. ಒಂದು ನಿಮಿಷ ಬಂದ್ಬಿಟ್ಟೆ. ಮಡಿ ಉಟ್ಕೊಂಡು ಬರ್ತಾರೇನೋ ಸಾವುಕಾರ್ರೆ. ಒಳ್ಳೆ ಕೆಲಸಕ್ಕೆ ಹೊರಟಿದ್ದೀರಿ, ಬಲಗಾಲು ಮುಂದಿಟ್ಕೊಂಡು. ನನ್ನ ಮಗಳನ್ನ ಕಾಪಾಡಪ್ಪ, ನಿಮ್ಮನ್ನ ನಂಬಿದೆ. ಸಾವುಕಾರ್ರೆ, ಪೂಜೆ ಎಲ್ಲ ಸಾಂಗವಾಗಿ ನೆರವೇರ್ತಾ ಹೂ ಸೊಗಸಾಗಿದೆ. ಇವತ್ತೇ ಕೊನೆ, ಇನ್ನು ಮೇಲೆ ಈ ಸೇವೆನ ನಾನು ಬಿಟ್ಟು ಬಿಡಬೇಕು, ನೀವು ಮಾಡ್ತು ಬಿಡ್ಬೇಕು. ಯಾಕೋ ಪಂಡಿತ? ಅದು ಯಾವಳು ಇಂಗ್ಲಿಷ್ ಡಾಕ್ಟರ್ ಹೆಂಗಸು ಬರ್ತಾಳಂತಲ್ಲ, ಅಲ್ಲಿಗೆ ಮುಗೀತು ನನ್ನ ಕತೆ. ನನ್ನ ಅಂಗಡಿ ಗಿರಾಕಿಗಳು ಬರಲ್ಲ, ನಿಮ್ ಸೇವೆ ಹೂಗಳು ಸಿಗಲ್ಲ. ಯಾಕೆ ವಟ ವಟ ಅಂತ ಒಳ್ಳೆ ಕಪ್ಪೆ ವಟ ಹುಡುಗ ಕೊಟ್ಬಿಟ್ಟಿಯ, ಸ್ವಲ್ಪ ತಡ್ಕೋ. ತಡ್ಕೊಂಡ್ರೆ ನಾನು ಈ ಊರೇ ಬಿಡ್ಬೇಕಾಗತ್ತೆ. ಇವತ್ತೇ ಬರ್ತಾಳಂತೆ. ಬರ್ಲಿ ಬಿಡೋ, ಗಂಡು ಡಾಕ್ಟರ್ ಆಗಿದ್ರೆ ಬಸ್ ಇಳಿಯೋಕ್ ಮುಂಚೆನೆ ಓಡಿಸ್ಬಿಡ್ಬೋದಾಗಿತ್ತು. ಬರ್ತಾ ಇರೋಳು ಹೆಣ್ಣು ಡಾಕ್ಟರ್, ಅವಳ ಅಂದಾನ ಚೆನ್ನಾಗಿ ಹೀರಿ ಆಮೇಲೆ ತಿಪ್ಪೆ ಬಿಸಾಕದ್ರ ಆಯ್ತು. ಇದೇನಿಲ್ಲಿಳಿತಿದ್ದೀರಿ? ಕರಿಪಾಳ್ಯಕ್ಕೆ ಇಲ್ಲಿಂದ ತಾನೇ ಹೋಗ್ಬೇಕು. ಏನೋ ಕರಿಪಾಳ್ಯಕ್ಕ? ನೋಡಮ್ಮ, ಬದುಕಿ ಬಾಳ್ಬೇಕು ಅಂತ ಆಸೆ ಇರೋರು ಯಾರು ಹೇಳಿ ಬರೋದಿಲ್ಲ. ಆ ದೇವ್ರೇ ನಿನ್ ಕಾಪಾಡ್ಬೇಕು. ನಡೆಯಣ. ನೀನೇ ತಾನೇ ಹೊಸ್ತಾ ಬಂದಿರೋ ಇಂಗ್ಲಿಷ್ ಡಾಕ್ಟರು? ಹೌದು. ಜಮೀನ್ದಾರರು ಗಾಡಿ ಕಳ್ಸವ್ರೆ, ಬಂದ್ ಕುಂತ್ಕೋ. ಏನು ಮಿಕ್ ಮಿಕ್ ಅಂತ ನೋಡ್ತಿ, ಗಾಡಿ ಅಲ್ಲೈತೆ, ಬಂದ್ ಕುಂತ್ಕೋ. ಏ, ಇದನ್ನೆಲ್ಲ ನಿಮ್ ತಾತ ತತ್ತನ, ನೀನೇ ಹೊತ್ಕಂಬ.
ಅಲ್ವಾ? ಕರಿಪಾಳ್ಯ ಇನ್ನು ಎಷ್ಟು ದೂರ ಇದೆ? ಹೋಗ್ತಿಲ್ವಾ ಗಾಡಿ, ಊರು ಬಂದ್ಮೇಲೆ ಗೊತ್ತಾಗ್ತದೆ. ತಪ್ಪಕ್ಕಂತೋ ಏನಪ್ಪಾ ಇಷ್ಟು ನಿಧಾನಕ್ಕೆ ಹೋಗ್ತಿದ್ಯಲ್ಲ, ಸ್ವಲ್ಪ ಬೇಗ ಹೋಗಿ. ನೀನವ್ರು ಕೇಳಕ್ಕೆ, ನನ್ನ ಇಷ್ಟ ಬಂದಂಗೆ ನಾನು ಹೋಗ್ತೀನಿ. ಯಾಕಪ್ಪ ಗಾಡಿ ನಿಲ್ಲಿಸ್ಬಿಟ್ಟೆ? ಯಾಕ ಅಲ್ಲಿ ನೋಡು ಕಾಣಿಸ್ತೈತೆ. ಎತ್ತುಗಳು ತಕ್ಕೂ ಕೊಡ್ದು ಹೋಗ್ಬೋದಲ್ಲ. ಒಳ್ಳೆ ಮಾತು ಹೇಳ್ದೆ, ಆ ಎತ್ತುಗಳು ಮುಟ್ಟಿದ್ರೆ ಮುಟ್ಟಿದ ಕೈನೇ ಮುರಿದಾಕ್ಬಿಡ್ತಾನೆ. ಯಾರು? ಇನ್ಯಾರು? ರಾಜಣ್ಣ, ನಮ್ಮ ಊರಿಗೆ ಎಬ್ಬುಲಿ ನೋಡು. ತಪ್ಪಾಯ್ತು ರಾಜಣ್ಣ, ಸಿಕ್ಕ ಕೆಲಸ ಇನ್ನೆಂದು ಮಾಡಕ್ಕಿಲ್ಲ ರಾಜಣ್ಣ. ನನ್ನ ಕ್ಷಮಿಸ್ಬಿಡು ರಾಜಣ್ಣ. ಇನ್ನೊಂದ್ಸತಿ ರಾಜಣ್ಣ ಹೋಗು ತಾಯಿ. ಹೆಂಗೈತೆ? ಏನಿಲ್ಲ, ಪಾಳ್ಯಕ್ಕೆ ಹೋಗ್ಬೇಕಾಗಿತ್ತು. ಹೋಗ್ಬಿಟ್ಯಾ? ಎಲ್ಲಾದ್ರೂ ಉಂಟೆ. ನಿನ್ನ ಎತ್ತುಗಳು ಯಾವಾಗ ದಾರಿ ಬಿಡ್ತಾವೋ ಆವಾಗ ಹೋಗ್ತೀನಿ. ಪದ್ಧತಿ ಗೊತ್ತು ತಾನೆ? ಚೆನ್ನಾಗ್ ಗೊತ್ತು. ನಾನು ಒಬ್ನೇ ಆಗಿದ್ದಿದ್ರೆ ಸಂಜೆ ಗಂಟ ಇದ್ ಬಿಡ್ತಿದ್ದೆ. ಆದ್ರೆ ಗಾಡಿನಾಗಿರೋದು ಡಾಕ್ಟ್ರಮ್ಮ. ರೀ ನೀವ ಡಾಕ್ಟ್ರಮ್ಮನ? ಹೌದು. ನಮ್ ಕರಿಪಾಳ್ಯಕ್ಕೆ ಬಂದಿದ್ದೀರಾ? ನಮ್ಮೂರ್ಲಿ ದೇವರ್ ಬರುತ್ತೆ ಅಂತ ವರ್ಷಕ್ಕೊಂದ್ಸತಿ ಜಾತ್ರೆ ಮಾಡೋದ್ ನೋಡಿದೀನಿ, ಆದ್ರೆ ಡಾಕ್ಟರ್ ಬಂದಿದ್ ನೋಡೇ ಇಲ್ಲ. ಅದಕ್ಕೆ ನಿಮ್ ಕಾಲ್ ಕರೆ ಮಾಡಿದೆ. ಏಕೆ? ನಿಮ್ಮೂರಿಗೆ ಡಾಕ್ಟರ್ ಬರಲ್ವಾ? ಅಕಸ್ಮಾತ್ ಒಬ್ರು ಇಬ್ರು ಬರ್ತಾರೆ, ಬಂದ್ರು ಬಿರುಗಾಳಿಗೆ ಸಿಕ್ಕಾಕಡೆ ತರಗಲೆ ತರ ಹೊರಟು ಹೋಗ್ತಾರೆ. ಯಾಕೆ ಅಂದ್ರೆ ನಮ್ಮೂರ್ನಲ್ಲಿ ಮನುಷ್ಯ ಪ್ರಾಣ ತಿನ್ನೋ ಮೃಗಗಳಿವೆ. ಡಾಕ್ಟರ್ವ ನೀವು ಬಂದಿ ತುಂಬಾ ಸಂತೋಷ ಆಯ್ತು. ನೀನ್ ಈ ಬಡಕಲ್ ಎತ್ ಬಿಚ್ಚಿ ನನ್ನ ಎತ್ ಕಟ್ಟು. ಸರಿ ಅಣ್ಣ. ಸ್ವಲ್ಪ ಗಾಡಿ ನಿಲ್ಸಪ್ಪ. ಯಾಕೆ? ಮೊದ್ಮೊದ್ಲು ಈ ಊರಿಗೆ ಬರ್ತಾ ಇದ್ದೀನಿ. ದೇವ್ರ ಪೂಜೆ ಮಾಡ್ಕೊಂಡು ಹೋದ್ರೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಸಿಗುತ್ತೆ. ಯಾರಮ್ಮ ನೀನು? ನನ್ನ ಹೆಸರು ಉಮಾ. ಈ ಪಾಳ್ಯಕ್ಕೆ ಹೊಸದಾಗಿ ಬಂದಿರೋ ಡಾಕ್ಟರ್. ಡಾಕ್ಟರ್? ಈ ಊರ್ಗ? ಅಲ್ಲಮ್ಮ, ಕರ್ನಾಟಕದಲ್ಲಿ ಬೇರೆ ಯಾವ ಗ್ರಾಮನೂ ಸಿಕ್ತಿಲ್ವಾ? ಈ ಊರ್ದಲ್ಲಿ ಬಂದು ಸಾಯ್ಬೇಕಾ? ನನ್ನ ಹೆಸರು ನರ್ಚನೆ ಮಾಡಿ. ಮಾಡಿಸ್ತೀನಿ ಮಾಡಿಸ್. ನಿನ್ನ ಹಣೆಯಲ್ಲಿ ಏನು ಬರೆದಿದೆಯೋ? ಏನಗಂಟ ಏನಮ್ಮ ಸಂಭವ? ಏನಮ್ಮ ಏನಮ್ಮ ಈ ಊರಲ್ಲ ರೋಗಿಗಳನ್ನ ತಿಳ್ಕೊಂಡು ಬಂದ್ಯಾ? ರಾಜಣ್ಣ ಆಯ್ರಮಾ, ರಾಜರಾಜ ಆಯ್ರಮಾ, ಶ್ರೀಮನ್ ಮಹಾರಾಜ ಆಯ್ರಮಾ. ಬಾ, ನಿನ್ನ ದರ್ಶನ ಭಾಗ್ಯ ಸಿಕ್ಕಿದ್ದು ನಮ್ ದೇವ್ ಪುಣ್ಯ. ನಿನ್ನ ಪಾದ ಸ್ಪರ್ಶದಿಂದ ನಮ್ಮ ದೇವಸ್ಥಾನವೇ ಪವಿತ್ರವಾಗೋಯ್ತು. ಇನ್ನೇನೋ ಪಂಡಿತ, ಆ ರಾಮಯ್ಯನ ಜಮೀನು ನಿನಗೆ ಆಯ್ತಲ್ಲ,
ಒಡದೆ 50 ಎಕರೆ ಯಜಮಾನ್ರೆ ನಮ್ ಪಟೇಲ ಆ ಜಮೀನ ಒಡ್ಕೋಬೇಕು ಅಂತ ಭೂ ಪ್ರಯತ್ನ ಪಟ್ಟಿದ್ದ. ತಾ ತಿರುವಾಮೂರ ಮಾಡಿ ನಾನೇ ತಕ್ಕಿಸ್ಕೊಂಡ್ಬಿಟ್ಟೆ. ಅದು ಕೊನೆವರೆಗೂ ಉಳಿಸ್ಕೋತೀರಂತ ಏನ್ ಗ್ಯಾರಂಟಿ? ಹುಂದಿರೋ ಅಭಿಷೇಕ ಮುಟ್ಟದೆ. ಏನ್ 300 ಅಡಿ ತೋಡಿದ್ರು, 1 ತೊಟ್ಟು ನೀರ್ ಬರೆದಿರೋ ಜಾಗ ಅದು. ಅದಕ್ಕೆ ನೀನೇ ಅನುಭವಿಸ್ ಅಂತ ನಿನಗ್ ಬಿಟ್ಟೆ. ಏ ಪಂಡಿತ, ಆ ಜಾಗದಲ್ಲಿ ನೀನೇನಾದ್ರೂ ಬಾವಿ ತೋಡಕ್ ಹೋದ್ರೆ ಭೂತ ಉಟ್ಕೊಂಡಂಗಾಗತ್ತೆ. ನಿನ್ ಇಡೀ ಆಸ್ತಿ ಅದ್ರೊಳಗ್ ಹಾಕಿ, ಜಾಸ್ತಿ ಬೇಡ, ಒಂದೇ ಒಂದು ಚೊಂಬು ನೀರ್ ತೆಗೆದು ತೋರಿಸ್ಬಿಡು, ಆಮೇಲೆ ನೋಡೋಣ. ಹಂಗ ಇದ್ನೆಲ್ಲ ಮೊದ್ಲೇ ತಿಳ್ಕೊಂಡಲ್ಲ ತಗೊಳ್ಳೋದು. ಅಯ್ಯೋ ಲೇ ಪಂಡಿತ, ಬಂದ್ಲು ನೋಡಿ ಇಂಗ್ಲಿಷ್ ಡಾಕ್ಟ್ರು, ನಿನ್ ಮೂಲಿಕೆಗಳನ್ನೆಲ್ಲ ಮೂಟೆ ಕಟ್ಟಿ ಎಲ್ಲಾದ್ರೂ ಮೂಲೆಗೆ ಬಿಸಾಕ್. ಊರೇ ಗೆದರ್ಕೊಂಡು ಊರು ಬಿಟ್ಟು ಹೋದಾನೇನ ಯಾ ಪಟೇಲ? ಬರ್ಲಿ ಬರ್ಲಿ. ಡಾಕ್ಟ್ರಮ್ಮ, ನೀವು ದೇವಸ್ಥಾನಕ್ಕೆ ಹೋಗಿ ದೇವ್ರ ಕೈ ಮುಗಿದ್ರಲ್ಲ, ಅದೆಲ್ಲ ಮುಖ್ಯ. ನೀವ್ ಈ ಊರಲ್ಲೇ ಉಳಿಬೇಕು ಅಂದ್ರೆ ಈ ದೇವ್ರಗಳಿಗೆಲ್ಲ ಕೈ ಮುಗಿಬೇಕು. ಬನ್ನಿ, ಸುತ್ತಳಿ. ಡಾಕ್ಟ್ರಮ್ಮ, ಇವರೆಲ್ಲರೂ ನಮ್ಮೂರಿಗೆ ದೊಡ್ಡ ಮನುಷ್ಯರು. ತಲತಲಾಂತರದಿಂದ ತಮ್ಮ ಸೀಟನ್ನು ಉಳಿಸ್ಕೊಂಡು ಬಂದಿದ್ದಾರೆ, ತಲೆ ಇಲ್ಲದೆ ಹೋದ್ರು. ಹಾ ನೋಡಿ, ಇವರು ನಮ್ಮೂರಿಗೆ ಹೊಸ್ದಾಗಿ ಬಂದಿರೋ ಡಾಕ್ಟ್ರಮ್ಮ. ಗೊತ್ತು, ಗಾಡಿ ತಗೊಂಡು ಹೋಗಿ ಕರ್ಕೊಂಬ ಅಂತ ನಾವೇ ಅಪ್ಪಣೆ ಕೊಟ್ಟಿದ್ವಿ. ಅಪ್ಪಣೆ ಕೂಡ ಈ ಅಪ್ಪ ನಮ್ಮೂರ್ ಜಮೀನ್ದಾರಪ್ಪ, ಜಂಬ ಮಾತ್ರ ಜಬರ್ದಸ್ತ್ ಆಗೈತೆ. ನಮ್ಮೂರ್ಲಿ ಮದುವೆ ಆಗ್ಲಿ ತಿಥಿ ಆಗ್ಲಿ ಇವ್ರ ದೊಡ್ಡಸ್ಕೇನ ಕೆಲಾಯಿಸ್ಬಿಡ್ತಾರೆ. ನಮಸ್ಕಾರ ರಾಜ. ನಿಂದ ಕೊಬ್ಬ ನಂದಿನ್ ನೋಡಿ ಮುಂದೆ ಹೋಗಿ ಅಂತ ಕೇಳಿದಿರಾ? ಹಂದಿಯಾಗಿ ಸಿಕ್ಕಿದ್ದನ್ ತಿನ್ಕೊಂಡು ನಮ್ ಜಮೀನ್ದಾರನ್ಗೆ ಛತ್ರಿ ಆಗಿರೋ ಇವನು ನಾಟಿ ವೈದ್ಯದ ನಾಗಪ್ಪ. ಚೆನ್ನಾಗಿರಮ್ಮ. ಡಾಕ್ಟ್ರಮ್ಮ, ಇದೇನು ಎಡಗೈಲೆ ಆಶೀರ್ವಾದ ಮಾಡಿದ್ರು ಅಂತ ತಪ್ಪು ತಿಳ್ಕೊಬೇಡಿ. ಬಹಳ ವರ್ಷದಿಂದನೆ ಇವ್ರ ಬಲಗೈ ಹೊರಟೋಯ್ತು. ನಾಲ್ಗೆ ಬಿಗಿಡ್ದು ಮಾತಾಡಲೆ, ಇಲ್ದ ಹೋದ್ರೆ ನಿನ್ ತಲೆ ಸೀಳ್ಬಿಡ್ತೀನಿ ನಿನ್ ನಾಯ. ಅಷ್ಟೇ ಅವನ್ ಸ್ವಭಾವ, ಬರೀ ಬಾಯಲ್ಲಿ ಹೇಳ್ತಾನೆ. ಇವನ್ ಕೇಳಿ ಒಂದ್ ಕಬ್ಬನ್ ಜಲೆನ ಸೀಳಕ್ ಆಗಿಲ್ಲ. ಇವನು ಈ ಊರನ್ ಪಟೇಲ. ನಮಸ್ಕಾರ. ಸಾಕ್ ಸಾಕ್ ನಿನ್ ತಲೆ ಹರಟೆ, ಇಲ್ಲಿಗೆ ಯಾಕೆ ಬಂದೆ? ಆಸ್ಪತ್ರೆ ಬಿಗಿದ್ ಕೈ ಬೇಕಾಗಿತ್ತು, ಕೊಡಿ. ಬನ್ನಿ ಡಾಕ್ಟ್ರವ. ನಮಸ್ಕಾರ. ಡಾಕ್ಟ್ರಮ್ಮ, ಇದೇ ನಿಮ್ಮ ಆಸ್ಪತ್ರೆ, ನೀವು ಹೋಗಿ, ನಾ ಪೆಟ್ಟಿಗೆನೆಲ್ಲ ಎತ್ಕೊಂಡ್ ಬರ್ತೀನಿ. ಇದನ್ ನೋಡಿ ಎದ್ರಕೊಂಡ್ರಾ? ನೋಡಿ, ಈ ಆಸ್ಪತ್ರೆ ಬಾಗಿಲು ತೆಗ್ದು ಬಹಳ ವರ್ಷ ಆಯ್ತು. ಒಂದ್ ಕೆಲಸ ಮಾಡಿ, ಎದುರುಗಡೆ ಮೇಷ್ಟು ಮನೆ ಇದೆ, ಒಂದ್ 10 ನಿಮಿಷ ಕೂತೀರಿ, ನಾನು ಇದನ್ನೆಲ್ಲ ಅಚ್ಚುಕಟ್ ಮಾಡಿ ಆಮೇಲೆ ಕರಿತೀನಿ. ಬನ್ನಿ. ನಾನು ಅಂದ್ರೆ ಏನ್ ತಿಳ್ಕೊಂಡಿದ್ದೀರಾ? ನನ್ ಜೊತೆ ಆಡೋದು ಅಂದ್ರೆ ತಮಾಷೆನಾ? ಯಾರು ಬರ್ತಿರೋ ಬನ್ನಿ, ಒಂದೇ ಸಲ ಕೌಟ್ ಮಾಡ್ಬಿಡ್ತೀನಿ. ಏನೋ ಹೆಂಗಿದೆ ಮೈಗೆ? ನಾನು ಅಂದ್ರೆ ತಮಾಷೆನಾ? ಏನೋ ಅಂತ ಇದ್ಯಾ? ಜಮೀನ್ದಾರ ಮಗಳು ಅಂತ ಕೊಬ್ಬ ನಿನ್ಗೆ? ಮತ್ತೆ ಹಲ್ಕಿರಿತಿದ್ಯಾ? ಇನ್ನೇನ್ ಮತ್ತೆ, ಚಿಕ್ಕ ಚಿಕ್ಕ ಮಕ್ಕಳನ್ನೆಲ್ಲ ಸೇರಿಸ್ಕೊಂಡು ಕಬಡ್ಡಿ ಆಡಿ ಚಾಂಪಿಯನ್ ಅಂತ ಜಂಬ ಕೊಚ್ಕೊಂತ ಇದ್ಯಾ? ಅಂದ್ರೆ ನೀನು ಬರ್ತೀಯಾ? ಏನಕ್ಕೆ? ಆಟಕ್ಕೆ. ನಡಿ ನನ್ ಪಂಚೆ ಕೊಡ, ದಯವಿಟ್ಟು ನನ್ ಪಂಚೆ ಕೊಡ್ರಿ.
ಪಾಪ. ಕಬಡ್ಡಿ 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 ಹೇಗೆ ನನ್ನ ತಾವಣಿ ಕೊಡೋ? ಕೊಡಲ್ಲ. ದಯವಿಟ್ಟು ಕೊಡ್ರಿ. ಆ ಕೇಳು. ಕಬಡಿ 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 ಸಮಾಧಾನ ಮಾಡ್ಕೊಮ್ಮ, ಪಂಡಿತ್ ಇನ್ನೇನ್ ಬಂದ್ಬಿಡ್ತಾರೆ, ಗಂಡನ್ಗೆ ಏನು ಆಗಲ್ಲಮ್ಮ, ಪಂಡಿತ್ ಎಲ್ಲ ಸರಿ ಹೋಗುತ್ತೆ. ಹೌದು ಪಂಡಿತ್ರೆ, ಪಂಡಿತ್ರೆ ಹೇಗಾದ್ರೂ ಮಾಡಿ ನನ್ನ ಗಂಡನ್ ಪ್ರಾಣ ಉಳಿಸಿ. ಆಯ್ತಾರೋ, ನಿನ್ ಗಂಡನ್ ಪ್ರಾಣ ಉಳಿಸಿದ್ರೆ ಏನ್ ಕೊಡ್ತೀಯ? ಮೊದಲು ನೀವು ಔಷಧಿ ಕೊಡಿ, ಆಮೇಲೆ ನೀವೇನ್ ಕೇಳಿದ್ರು ಕೊಡ್ತೀನಿ. ಹಣ ತಗೊಳ್ಳದೆ ಔಷಧಿ ಕೊಡಕೂಡುದು ಅಂತ ವೈದ್ಯ ಶಾಸ್ತ್ರದಲ್ಲಿ ಹೇಳಿದೆ. ಹಣ ತಗೊಳ್ಳದೆ ಹೋದ್ರೆ ಔಷಧಿ ಶಕ್ತಿ ಬರೋಲ್ಲ. ಅದೇನಿದೆಯೋ ಅದನ್ನ ಕೊಡು. ನಾವು ಬಡವರು, ನಮ್ ತಾವೇನಿರ್ತೈತೆ? ಇವನ್ ಕಟ್ಟಿರೋ ತಾಳೆ ಹೋಗ್ಬಿಟ್ಟು. ಅದನ್ನೇ ಕೊಡು. ಏನ್ ಮಾರ, ಅವ್ರ ಬದುಕದ ಮೇಲೆ ಕಟ್ಟಿಸ್ಕೊಂಡ್ರೆ ಆಯ್ತು. ನನ್ ಗಂಡ ಬದುಕಿದ್ರೆ ಸಾಕು, ನಾನು ಅರಿಶಿನ ದರ ಕಟ್ಕೋತೀನಿ, ತಗೊಳ್ಳಿ. ಅದಾದ್ರೆ ಹೋಗಿದೆ, ಕೊಡೋ ಪ್ರಶ್ನೆ ಕೊಟ್ಟು. ಅಯ್ಯೋ, ಎಷ್ಟು ದಿವಸ ಏನ್ ಮಾಡ್ತಾ ಇದ್ರಿ ನೀವು? ಕೊನೆ ಗಳಿಗೆ ಕರ್ಕೊಂಡ್ಬಂದು ನಮಗ್ ಕೆಟ್ಟ ಹೆಸರು ತರ್ತೀರ? ಅವನ್ ಆಗಲೇ ಸತ್ತಿದ್ದಾರೆ. ಬಂದಿನಾ ನಾನು ಸ್ವಲ್ಪ ನೋಡ್ತೀನಿ. ಈ ಹೆಣನೇನ್ ನೋಡ್ತೀಯ? ಹೋಗಮ್ಮ ತಾಯಿ ಹೋಗು. ಪ್ರಾಣ ಹೋಗೈತೆ, ಇನ್ನೇನ್ ನೋಡ್ತೀಯ? ಹೋಗಮ್ಮ. ನೋಡಿ, ಸತ್ತೋದವ್ರನ್ನ ಬದುಕ್ಸಕ್ಕೆ ನಾನ್ ದೇವ್ರಲ್ಲ, ನಾನು ಮನುಷ್ಯ. ಸಾಯೋಕ್ ಮುಂಚೆ ಬದುಕ್ಸೋ ಪ್ರಯತ್ನ ಮಾಡ ನನ್ ಧರ್ಮ. ಹೋಗಮ್ಮ ಹೋಗು, ಸತ್ತು ಸುಡ್ಗಾಡ್ಗ ಹೋಗವನೆ. ಸೂಜಿ ಚಿಚ್ಚಕ್ ಬಂದಿದ್ಯಾ? ಮುಚ್ಚ ಬಾಯ್ ದರ್ಬೇಕು, ನನ್ ಮಗನೇ ಸತ್ತೋಗಿದ್ದಾನೆ ಅಂತ ಗೊತ್ತು ತಾನೆ? ಒಂದ್ಸತಿ ಡಾಕ್ಟರ್ ನೋಡಿದ್ರೆ ಏನ್ ತಪ್ಪು? ಡಾಕ್ಟರ್ ನೋಡಿ, ಹೆಚ್ಚಿಗೆ ಮಾಡ್ಲಿಲ್ಲ. ಮನುಷ್ಯ ದೇಹದಲ್ಲಿ ಒಂದೊಂದ್ ಸರ್ತಿ ರಕ್ತ ಹೆಪ್ಪುಗಟ್ಟಿ ನಾಡಿ ಬಡತ ನಿಂತು ಹೋಗುತ್ತೆ. ತಕ್ಷಣ ಚಿಕಿತ್ಸೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಸತ್ತೋದ ಸತ್ತೋದ ಅಂತ ಬೊಂಬಡ ಹುಡ್ಕೋತಿದ್ರಲ್ಲ, ನೋಡಿದ್ರೆ ಈಗೇನಾಯ್ತು? ಅವ್ನ ಜೀವ ತೆಗೆದು ಬಿಡ್ತಿದ್ರಲ್ಲ. ಬರ್ತೀನಿ.
ಹೇಳಕ್ ಬಂದ್ರ? ಹೌದು. ಅಯ್ಯಯ್ಯೋ, ನೂರಾರು ದಿನ ಗುರುಗಳೇ, ಇವತ್ತು ಉಗಾದಿ ಹಬ್ಬ. ದೊಡ್ಡ ರೋಗ ನಿನಗೆ? ಯಾಕೆ ರಸ್ತೆಯಲ್ಲಿ ಬಡ್ಕೋತಿಯ? ನನಗ್ ಬಂದಿಲ್ಲ ರೋಗ, ಈ ಊರ್ನವ್ರಿಗೆ ಬಂದಿದೆ ದೊಡ್ಡ ರೋಗ. ನಮ್ ಮನೆ ಮುಂದೆ ನೂರಾರು ಜನ ಸೇರ್ಬಿಟ್ಟಿದ್ದಾರೆ. ಇದ್ರ ಆಶ್ಚರ್ಯ ಪಡೋದಕ್ಕೆ ಏನಿದೆಯೋ? ರೋಗ ಬಂದ ಕೂಡಲೆ ನಮ್ಮ ಮನೆಗೆ ಬರಬೇಕು, ಪ್ರಾಣ ಹೋದ ಕೂಡ ಸುಡುಗಾಡ್ಗೆ ಹೋಗ್ಬೇಕು ಅಂತ ಶಾಸನವೇ ಇದೆಯಲ್ಲ. ಅದೇನೋ ನಿಜ ಗುರುಗಳೇ, ಸಣ್ಣ ಸಣ್ಣ ಕಾಯಿಲೆಗೂ ನಿಮ್ ಹತ್ರ ಬಂದ್ರೆ ಅವ್ರು ನೇರವಾಗಿ ಹೋಗದೆ ಸ್ಮಶಾನಕ್ಕೆ. ಹುಚ್ಚವಾಯ್ ಅಯೋಗ್ಯ ತಂದು ನನಗೆ ಹೇಳ್ತಿದ್ದಾರೆ. ನಡೆಯ ನಡೆಯ ಸುಮ್ಮನೆ ಶಿಷ್ಯ ಗುರುವೇ, ಇದುವರೆಗೂ ಈ ವೈದಿಕ ವೃತ್ತಿಯಲ್ಲಿ ಸೇವೆ ಮಾಡ್ತಾ ಬಂದಿರೋ ನನಗೆ ಅಗಸ್ತ್ಯ ಆಚಾರ್ಯ ಅಂತ ಬಿರುದು ಕೊಟ್ಟು ರಾಷ್ಟ್ರ ಪ್ರಶಸ್ತಿ ನೀಡಿ ಸನ್ಮಾನ ಮಾಡಬೇಕಾಗಿತ್ತು. ಸನ್ಮಾನ ಇರ್ಲಿ, ಅಲ್ಲಿ ನೋಡಿ ಅವಮಾನ. ಏನೋ ಇದು, ನೂರಾರು ಜನ ಗಿರಾಕಿಗಳು ಬಂದಿದ್ದಾರೆ ಅಂದ್ರೆ ಇಲ್ಲಿ ನೋಡಿದ್ರೆ ಬರೀ ಎಮ್ಮೆಗಳು ಬಂದಿದ್ದಿದೆ. ಗುರುವೆ, ನಿಮ್ಮ ಅದೃಷ್ಟ ಖುಲಾಯಿಸು, ಸಾಕ್ಷಾತ್ ಯಮಧರ್ಮರಾಯನೆ ಬಂದಿದ್ದಾನೆ. ಯಾರು ನಡೆಯಕ್ಕೋ? ನಿಮ್ಮನ್ನೇ. ನೀವೇನ್ ಸಾಧಾರಣವಾದ ಏಜೆಂಟೆ? ಇದುವರೆಗೂ ಎಷ್ಟು ಜನ ಕಳಿಸಿದ್ರಿ? ಒಬ್ರ ಇಬ್ರ ಹೋಲ್ಸೇಲ್ ಹಾಕಿ ಕಳಿಸಿದ್ರಿ, ಅದಕ್ಕೆ ನೇರವಾಗಿ ಕಮಿಷನ್ ನಿಮ್ಮ ಹತ್ರ ಕೊಡಕ್ಕೆ ಬಂದಿದ್ದಾನೆ. ಹುಚ್ಚವಾಯ್, ವಿವೇಕ ಮುಂಡೇ, ವೈದಿಕ ಗಂಧ ಗೊತ್ತಾರ ನನಗೆ ಹೇಳಕ್ ಬರ್ತೀಯ? ಪಾರ್ವತಿ ಪಾರ್ವತಿ, ಅಯ್ಯೋ ಯಾಕೆ ಹಾಕಿರ್ಸ್ಕೊತಾ ಇದ್ದೀರಾ? ನಾನು ನೋಡ್ಕೊಂಡು ನೂರಾರು ಜನ ಗಿರಾಕಿಗಳು ಬಂದಿದ್ದಾರಲ್ಲ, ಅವ್ರೆಲ್ಲಿ? ನಾನೇ ಕಳಿಸ್ತೆ ಆ ಇಂಗ್ಲಿಷ್ ಡಾಕ್ಟರ್ ಹತ್ರ. ಅಯ್ಯೋ ಅಯ್ಯೋ ಅಯ್ಯೋ, ಕಟ್ಕೊಂಡು ಹೆಂಡತಿ ಗಂಡನಿಗೆ ಅಂತ ದ್ರೋಹ ಮಾಡ್ಬೋದೇನೆ? ಅಲ್ವೇ ದುಶ್ಮನ್ ಕಾಯ ಅಂದ್ರೆ ಬದಲ್ ಮೇಹ ಎಂದಾಗೆ ಬಂದವರೆಲ್ಲ ಈ ತರ ಕಳಿಸ್ತಾ ಇದ್ರೆ ಮುಂದೆ ನಾ ಪರದೇಶಿ ಆಗೋಯ್ತನಲ್ಲೇ, ಏನ್ ಮಾಡ್ಬೇಕು ಅಂತಿದ್ಯಾ ಹೇಳು? ನಿನ್ ಉದ್ದೇಶ ಏನ್ ಮಾಡ್ಬೇಕು ಅಂತಿದ್ಯಾ ಹೇಳು? ನೀವು ಪರದೇಶಿ ಆದ್ರೂ ಚಿಂತೆ ಇಲ್ಲ, ನಾನ್ ತಾಯಿ ಆಗ್ಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀನಿ. ದುಡ್ಡಿನಾಸೆಗೋಸ್ಕರ ಪಾಪದ ಹೊರೆ ಹೊತ್ಕೊಂಡಿದ್ದೀರಾ, ಅದಕ್ಕೆ ನನ್ ಹೊಟ್ಟೆಲಿ ಒಂದ್ ಹುಳಾನು ಹುಟ್ಟಲಿಲ್ಲ. ನಾನಾದ್ರೂ ಇಂಥ ಪುಣ್ಯದ ಕೆಲಸ ಮಾಡಿದ್ರೆ ನನ್ ಕರ್ಣ ಆದ್ರೂ ಚಿಗುರುತ್ತೆ ಅನ್ನೋ ಆಸೆ. ಆಸೆಗೊಂದು ಅರ್ಥ ಬೇಕೆ ಆದರ್ಶ ಸತಿ. ಕರೆಕ್ಟ್ ಗುರು, ಆದ್ರೆ ನಿಮ್ ಹಾಗೆ ದುರಾಸೆ ಇರಬಾರ್ದು. ಅಯೋಗ್ಯಂತಂದು ನೀವ್ ಹೋಗಿ, ಅವ್ರು ಬಂದ್ಮೇಲೆ ನೀವ್ ಹೋಗವ. ಓ ಏನ್ ಲಕ್ಷ್ಮವ, ಪಾಪ ಹುಷಾರಿಲ್ವಾ? ಯೋಚನೆ ಮಾಡ್ಬೇಡ, ನಮ್ ಡಾಕ್ಟರ್ ಬರೋರು ಔಷಧಿ ಕೊಟ್ರೆ ನಿಮ್ ಜ್ವರ ಕಿತ್ಕೊಂಡು ಕಿತ್ಕೊಂಡು ಹೊರಡೋಗುತ್ತೆ. ಆಗೋದಿಲ್ಲ ಆಗೋದಿಲ್ಲ, ಈಗೆಲ್ಲ ನಿಂತ್ಕೊಂಡು ನಮ್ ಡಾಕ್ಟರ್ ನೋಡೋದಿಲ್ಲ, ನಾನು ನಿಮ್ಮ ಒಬ್ಬರನ್ನ ಒಳಗ್ ಬಿಡೋದಿಲ್ಲ. ಎಲ್ಲ ಲೈನ್ ಆಗಿಲ್ಲ, ಹಿಂದೆ ಹಿಂದೆ ಒಬ್ಬೊಬ್ಬರ ನಿಂತ್ಕೊಳ್ಳಿ. ತಗೊಳ್ಳವ್ವ, ಇದು ನೀವೇ ಹಂಚ್ಕೊಳ್ಳಿ. ನಾನ್ ಕೆಲಸ ಮಾಡಿದಕ್ಕೆ ಸರ್ಕಾರದವ್ರು ನನಗೆ ಸಂಬಳ ಕೊಡ್ತಾರೆ. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಯಾಕೋ ಪಂಡಿತ, ಮರಿ ಹಾಕಿದ ಬೆಕ್ಕನ ಹಾಗೆ ವಿಲಿ ವಿಲಿ ಅಂತ ಒದ್ದಾಡ್ತಾ ಇದೀಯಾ? ಮುಳುಗೋಯ್ತು ಈ ಕಾಫಿ ಕುಡಿಯೋದ್ ಬದಲು ಒಂದಷ್ಟು ವಿಷ ಕುಡಿದು ಚೆನ್ನಾಗಿರುತ್ತೆ. ನಾನ್ ತಿಳಿದಿರಲಿಲ್ಲ ಇಂಥ ಕಷ್ಟ ಬರುತ್ತೆ. ಯಾವನು ಅಂತ ಕಷ್ಟ ನಿನಗ್ ಕೊಟ್ಟವನು? ತಲೆ ಸೀಳ್ಬಿಡ್ತೀನಿ ಅವನ್ನ. ಏನ್ ನೀನ್ ಹೇಳ್ತೀವಿ ಬಿಡು, ಮಾತತ್ರ ತಲೆ ಸೀಳ್ತೀನಿ ತಲೆ ಸೀಳ್ತೀನಿ. ಇಲ್ಲಿ ನಮಗೆ ಜೀರಾಕಿ ಗಳಿದ್ರೆ ತಲೆ ಚಿಟ್ಟಿಡ್ದು ಹೋಗಿದೆ. ನೀವೇನಂತೀರಿ? ಅದ್ ಏನ್ ಮಸ್ಲತ್ ಮಾಡಿದ್ಲು ಆ ಡಾಕ್ಟ್ರಮ್ಮ, ಎಲ್ಲಾ ಗಿರಾಕಿನ ಅವಳ ಕಡೆಗೆ ಎಳ್ಕೊಂಬಿಟ್ಟವಳೆ. ಇಲ್ಲಿ ನಾನು ನನ್ನ ತಾವ್ ಔಷಧಿ ತಗೊಂಡವ್ರಿಗೆ ಒಂದ್ ಸೀಟು ಕೊಟ್ಟು ಒಂದ್ MLA ಸೀಟು ಕೊಡ್ತೀನಿ ಅಂತ ಬೋರ್ಡ್ ಹಾಕಿದೀನಿ. ಒಂದ್ ಗಿರಾಕಿ ಬರುವಲ್ದಲ್ಲ, ಅದ್ ಏನ್ ಮಸ್ಲತ್ ಮಾಡೋಳು ಆ ಚಿನಾಲಿ. ನೆನಪಿಂಡ ನಾಯ್ ಮರಿ ಚಿನ್ನ, ನೀನ್ ಕೂಡ ಸ್ವೀಟ್ ತಿಂದ್ರೆ ಯಾವ ದೊಡ್ಡ ರೋಗ ಬರುತ್ತೆ ಅಂತ ಯಾವನ್ ಬರ್ತಾನೆ? ಏ ಪಟೇಲ, ನಿನಗೇನ್ ತಮಾಸೆ ಬಿಡು, ನಮ್ಮ ಹೊಟ್ಟೆ ಉರಿತಾ ಇದೆ, ನೀವೇನ ಎಣ್ಣೆ ತಂದ ಹಾಕು ಎದೆ ಒಳಗ್ ಡವ್ ಡವ್ ಅಂತಿದೆ. ನಾಗಪ್ಪ ಸುಮ್ನೆ ಯಾಕೆ ಬಡ್ಕೋತೀಯ? ನಾವಿಲ್ವಾ ನೋಡ, ನಿನಗೆ ಗೊತ್ತು, 17 ವರ್ಷದಿಂದ ಒಬ್ಬ ಇಂಗ್ಲಿಷ್ ಡಾಕ್ಟರ್ ಬಂದ, ಬಡವರ ಬಂಧು ಅಂತ ಹೆಸರು ತಗೊಂಡ. ಕಡೆಗೆ ಏನಾದ? ಅದ್ ಯಾವನೋ ಪುಣ್ಯಾತ್ಮ ದೂರಿ ತಗೊಂಡು ಅವನ ಹೊಟ್ಟೆಗೆ ಸಿಕ್ಕಿದ ಅವನ ಸತ್ತ. ಅದಿರ್ಲಿ, 2 ವರ್ಷದ ಹಿಂದೆ ಒಬ್ಬ ಬಚ್ಚ ನನ್ನ ಮಗ ಡಾಕ್ಟರ್ ಬಂದಿದ್ನಲ್ಲ, ಅವನ ಗತಿ ಏನಾಯ್ತು? ಊರಿನ ಜನ ಎಲ್ಲ ಒಟ್ಟಿಗೆ ಸೇರಿ ನಡು ರಾತ್ರಿ ಊರು ಬಿಡಿಸ್ತಾರೆ, ಹುಟ್ಟು ಬಟ್ಟೆಲ್ಲ ಊರು ಬಿಟ್ಟು ಓಡಾಡ. ಏನಾಗಪ್ಪ, ನೀನಲ್ದೆ ಬೇರೆ ಯಾರೇ ಡಾಕ್ಟರ್ ಆದ್ರೂ ನಾನು ಇಲ್ಲಿ ಇರಕ್ ಬಿಡಲ್ಲ, ಅವಳು ತಲೆ ಸೀಳ್ಬಿಡ್ತೀನಿ ಅವಳ. ಏನ್ ಕಬಡ್ಡಿ 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 ಏನೆ ನನ್ನ ಕರೆದು ಅಲ್ಲಿ ನೋಡ್ತಿದ್ಯಾ? ಆಟಕ್ ಬರ್ತೀಯಾ? ಈಗ್ಲ ಆಟಾಡೋದಕ್ಕೆ ಹೊತ್ತೇನೋ ಗೊತ್ತೇನೋ. ಬಾರೆ ಬರಲ್ಲ ಹೋಗೆ, ನೀನ್ ಯಾವಾಗ್ಲೂ ಅಷ್ಟೇ. ತುಪ್ಪ ದೋಸೆ
ತುಪ್ಪ ದೋಸೆನಾ? ತುಪ್ಪ ದೋಸೆನೋ ಅಲ್ವೋ ಅಂತ ತೋರಿಸ್ತೀನಿ ಒಂದಿನ ನಿನ್ಗೆ. ಬರ್ದಿದ್ರೆ ಬಿಟ್ಕೋ, ನಾನೊಬ್ಳೆ ಹೋಗ್ತೀನಿ. ತಡಿಯೇ, ನಾನು ಬರ್ತೀನಿ. ಏನಿಲ್ಲ ಹೊರಟೆ ಗುಡಿಗೆ, ನಾನು ನೀವು ಚೆನ್ನಾಗಿರ್ಬೇಕಲ್ಲ ಅದಕ್ಕೆ ದೇವಿಗೆ ನಮಸ್ಕಾರ ಮಾಡ್ಕೊಂಡ್ ಬರ್ತೀನಿ. ದೇವಿಗೆ ನಮಸ್ಕಾರ ಮಾಡ್ಕೊಬಿಟ್ಟೆ? ಯಾವತ್ತಿಂದ ಭಕ್ತಿ? ಒಂದ್ ವಾರದಿಂದ. ಏನೋ ಗೊತ್ತಿಲ್ಲ, ಸಡನ್ ಆಗಿ ಬಂದ್ಬಿಟ್ಟಿದೆ. ಸರಿ, ಮಾತೆತ್ತಿದ್ರೆ ಸಾಕು, ಪೂಜೆ ಅಂತಾನೆ, ದೇವಿ ಭಕ್ತಿ ಅಂತಾನೆ, ಏನಿದ್ರ ಅರ್ಥ?
ನೆನ್ನೆಗೆ ಇವತ್ತಿಗೂ ಹೇಗಿದೆ? ಮೇಲವ. ಸರಿ, ಹಾಗಂತ ಹೇಳಿ ಇವತ್ತೇ ಓಡಾಡ್ಬೇಡ. ಈ ಮಾತ್ರೆ ತಗೊಂಡ್ರೆ ಇಲ್ಲ ಗುಣ ಆಗುತ್ತೆ. ನೀವು ಕೊಡೋ ಮಾತ್ರೆಗಿಂತ ನಿನ್ ಮಾತ್ರೆ ಸಾಕು ನನ್ ತಾಯಿ. ಎಂತ ರೋಗ ಇದ್ರು ಓಡೋಯ್ತದೆ. ಈ ಊರಿ ನೀನು ದೇವತೆ ಬಂದಂಗ್ ಬಂದೆ ಕಣವ. 17 ವರ್ಷದಿಂದೆ ಕೃಷ್ಣಯ್ಯ ಅಂತ ಒಬ್ಬ ಡಾಕ್ಟರ್ ಇದ್ರು. ಅವ್ರಿಗೂ ನಿನ್ನಂಗೆ ತುಂಬಾ ಒಳ್ಳೆ ಮನ್ಸು. ನಗ್ನಗ್ತ ರೋಗ ಎಲ್ಲ ಗುಣ ಮಾಡ್ತಾ ಇದ್ರು. ಪಾಪ ಅವ್ರನ್ನ ಯಾವನೋ ಚಂಡಾಲ ಒಂದಿನ ರಾತ್ರಿ ಚೂರಿಲ್ ತಿವಿದು ಸಾಯಿಸ್ಬಿಟ್ಟ ಕಣವ. ಡಾಕ್ಟರ್ ಮಾ, ಇದೇನು ಯೋಚನೆ ಮಾಡ್ತಾ ಇದ್ದೀರಾ? ಏನಿಲ್ಲ. ಸರಿ, ಈ ಊರಿನಲ್ಲಿ ಎಲ್ಲರಿಗೂ ಸಹಾಯ ಮಾಡ್ತಿದ್ದ ರಾಮಯ್ಯ ಅಂತ ಒಬ್ಬರಿದ್ದರು. ಅವರಿರೋದು ನಿನಗೆ ಗೊತ್ತಾ? ಯಾರು? ಆ ಕೃಷ್ಣಯ್ಯ ಅನ್ನೋ ಡಾಕ್ಟರ್ ಹತ್ರ ರಾಮನ್ ಬಂಟನ ಕೆಲಸ ಮಾಡ್ತಿದ್ರಲ್ಲ, ಆ ರಾಮಯ್ಯನ? ಹೌದು, ಅದೇ ರಾಮಯ್ಯ. ಅವ್ರನ್ನ ಕೊಂದ್ಬಿಟ್ರು. ಹಾ, ನಮ್ಮ ಊರಿನವ್ರಿಗೆ ಒಳ್ಳೆಯವ್ರು ಬದುಕಿರೋದು ಇಷ್ಟ ಇಲ್ಲ. ಯಾಕೆ ಎಲ್ರಿಗೂ ಒಳ್ಳೇದು ಮಾಡ್ತೀರಾ ಅಂತ ಹೇಳಿ ಆ ಡಾಕ್ಟರ್ ಕೊಂದಿ ನಾನೇ ಅವ್ರನ್ನು ಕೊಲೆ ಮಾಡಿಬಿಟ್ರು. ನಮ್ಮಪ್ಪನ್ ಕೊಂದಿದ್ದು ನನ್ನು ಕೊಲ್ಬೇಕು ಅಂತ ಓಡಿಸ್ಕೊಂಡ್ಬಂದ. ಅವನ್ ಯಾರು ಅಂತ ನಂಗೆ ಗೊತ್ತಿಲ್ಲ. ಅವನ್ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತಿಲ್ಲ. ಅವನ್ ನಾನು ನೋಡ್ಕೋತೀನಿ. ನೋಡು, ನೀನ್ ಈಗ ಇಲ್ಲಿದ್ರೆ ಅಪ್ಪ ಬಾ, ನನ್ ಜೊತೆ ಹೋಗೋಣ. ಲಾರಿ ನಿಲ್ಸಿ, ಲಾರಿ. ಯಾಕಪ್ಪ ಲಾರಿ ನಿಲ್ಸಿದ್ದು? ನೋಡಪ್ಪ, ಈ ಮಗು ಕರ್ಕೊಂಡೋಗಿ ಪಟ್ಟಣದಲ್ಲಿ ಯಾವ್ದಾರು ಅನಾಥಾಶ್ರಮ ಸೇರಿಸ್ಬಿಡ್ತೀಯ, ನಿನಗೆ ಪುಣ್ಯ ಬರುತ್ತೆ. ದೇವ್ರು ನೀನ್ ಒಳ್ಳೇದ್ ಮಾಡ್ತಾನಪ್ಪ. ಸರಿ, ಕೊಡಿ. ಏನ್ ಡಾಕ್ಟರ್ ಮಾಡ್ತಾ ಇದ್ದೀರಾ? ಅವ್ರ ಸಂಬಂಧಿಕರಿಗಿಂತ ಹೆಚ್ಚು ಸಂಕಟ ಪಡ್ತಾ ಇದ್ದೀರಲ್ಲ. ಬೇಕಾದವರು ಯಾರು? ಅವ್ರ ಸ್ವಂತ ಮಗ ಬೇಕಾದವನಲ್ವೇ? ಅಂದ್ರೆ ನೀನು? ಹೌದು, ನಾನೇ ಅನಾಥ ದೃಷ್ಟ. ನಿನ್ ಹೆಸರು? ಇವತ್ತು ರಾಜಣ್ಣ, ಅವತ್ತು ರಾಜ. ಅಯ್ಯೋ, ಆಳಾಗ ಮಕ್ಕಳ್ರ ಇನ್ನು ಮುಂದೆ ನೋಡ್ಕೊಂಡು ಬರದೆ ಮೈಮೇಲೆ ಬೀಳ್ತಿರಲ್ಲ. ನಾನು ರಾಣಿನ ಹೊತ್ಕೊಂಡು ತಮಾಷೆಗೆ ಬರ್ತಿದ್ದೆ, ನೀನಾದ್ರೂ ನೋಡ್ಕೊಂಡು ಪಕ್ಕಕ್ಕೆ ಹೋಗ್ಬಾರಾಗಿತ್ತ? ಹೌದು, ನಾನು ನೋಡ್ತಾನೆ ಇದ್ದೀನಿ. ಕೆರೆ ಮೇಲೆ, ಕೆರೆ ಅಂಗಳದಾಗೆ, ತೋಟದಾಗೆ, ಆ ಆಳ್ ಮಂಟಪದ ಹತ್ರ ಕಣ್ಣಿಗೆ ಬೀಳ್ತಾನೆ ಇದ್ದೀರಲ್ಲ. ನಿನಗೂ ರಾಣಿಗೂ ಅಷ್ಟೊಂದು ಸ್ನೇಹನಾ? ಸ್ನೇಹ ಅಲ್ಲ, ನಮ್ದು ಪ್ರೇಮ. ಯವಿ ನಾ ಕೆಟ್ಟು ಏನು ರಾಣಿ, ನಿನ್ಗೂ ರಾಜನಿಗೂ ಅಷ್ಟೊಂದ್ ಪ್ರೇಮನಾ? ಸರಿ, ಪ್ರೇಮ ಅಲ್ಲ, ನನ್ ರಾಜನ ಮದ್ವೆನೂ ಆಗ್ತೀನಿ. ತಮಾಷೆ ಆಗಿದೆಯಲ್ಲ, ಇಷ್ಟಾನೆ ಅಳ್ತಾ ಇದ್ರಿ, ಈಗಾಗ್ಲೇ ನಗ್ತಾ ಇದ್ರಿ, ಏನ್ ಸಮಾಚಾರ? ಏನೂ ಇಲ್ಲ, ಹಿಂದಿಂದೆಲ್ಲ ನಿಮ್ಗೆ ನೆನಪಿದೆ ಅಲ್ಲ, ಆ ಸತ್ತು ಡಾಕ್ಟರ್ಗೆ ಒಬ್ಳು ಮಗಳಿದ್ಲು, ಜ್ಞಾಪಕ ಇದೆಯಾ? ಜ್ಞಾಪಕನಾ? ಇಲ್ಲ ಡಾಕ್ಟರ್ ಅಮ್ಮ,
ಅವಳು ನನ್ನ ಗುಂಡಿಗೆ ಅಲ್ಲಿ ಭದ್ರವಾಗಿದ್ದಾಳೆ. ನನ್ನ ಗುಂಡಿಗೆ ನಿಂತೋಗೋವರೆಗೂ ಜೊತೆಲೇ ಇರ್ತಾಳೆ. ಡಾಕ್ಟರ್ಮ, ನನ್ನ ರಾಣಿ ಎಷ್ಟು ಚೆನ್ನಾಗಿದ್ದಾಳೆ ಗೊತ್ತಾ? ಅಷ್ಟೊಂದು ಚೆನ್ನಾಗಿದ್ದಾಳ? ಅವಳ ಮೇಲೆ ಅಷ್ಟೊಂದು ಇಷ್ಟನ? ಇಷ್ಟನ ಅಂತ ಕೇಳ್ಬೇಡಿ, ನನಗೆ ಕಷ್ಟ ಆಗುತ್ತೆ. ರಾಣಿ ಅಂದ್ರೆ ನನಗೆ ಪ್ರಾಣ. ನಾನು ಯಾಕೆ ಇನ್ನು ಮದುವೆ ಮಾಡ್ಕೊಂಡಿಲ್ಲ ಗೊತ್ತಾ? ನನ್ನ ಹೃದಯದಲ್ಲಿರೋದು ಒಂದೇ ಒಂದು ಸಿಂಹಾಸನ, ಅದ್ರಲ್ಲಾಗ್ರೆ ನನ್ನ ರಾಣಿ ಕೂತ್ಕೊಂಡು ಮೆರಿತಾ ಇದ್ದಾಳೆ. ಯಾರೇ ಬಂದ್ರು ಸೀಟ್ ಇಲ್ಲ, ಗೆಟ್ ಔಟ್. ಅಷ್ಟೇ ಇಲ್ಲ ಡಾಕ್ಟರ್ಮ್ಮ, ನಾನು ಸಾಯೋದ್ರೊಳಗೆ ನನ್ನ ರಾಣಿ ನನ್ನ ಕಣ್ಣಿಗೆ ಬಿದ್ದೇ ಬೀಳ್ತಾಳೆ. ಅವಳನ್ನ ನನ್ನ ಮದುವೆ ಮಾಡ್ಕೊಂಡೇ ಮಾಡ್ಕೋತೀನಿ ಅನ್ನೋ ಆಸೆಯಿಂದ ನಾನು ಇನ್ನೂ ಬದುಕಿದ್ದೀನಿ ಗೊತ್ತಾ? ರಾಣಿ ಮೇಲೆ ಇಷ್ಟೊಂದು ಆಸೆ ಇಟ್ಕೊಂಡಿದ್ಯಲ್ಲ, ಈಗ ಅವಳು ನಿನ್ನ ಕಣ್ಣು ಮುಂದೆ ಬಂದ್ಲು ಅಂತ ಇಟ್ಕೋ, ಏನ್ ಮಾಡ್ತೀಯ? ಏನ್ ಮಾಡ್ತೀನ, ಅನಾಮತ್ ಎತ್ಕೊಂಡು ತಲೆಯಿಂದ ಕಾಲವರೆಗೂ ಮುತ್ತೊಂದು ಸುರುಮಳೆನ ಸುರಿಸ್ಬಿಡ್ತೀನಿ. ನಿನ್ ಕೈನಲ್ಲಿ ಆಗಲ್ಲ, ಬರೀ ಸುಳ್ಳು. ನಿಮ್ಗೆ ರಾಜಣ್ಣನ ಬಗ್ಗೆ ಗೊತ್ತಿಲ್ಲ, ಈ ರಾಜಣ್ಣ ಮಾತಾಡೋದೇ ಇಲ್ಲ. ಸುಮ್ನೆ ಬರಾಯ್ ಕೊಚ್ಕೋಬೇಡ, ನಿಮ್ ಕೈನಲ್ಲಿ ಆಗಲ್ಲ. ಆಗಲ್ಲ? ನೀವು ರಾಣಿನ ಕರ್ಸಿ, ಏನಾಗುತ್ತೆ ಅಂತ ನೀವೇ ನೋಡೋರಂತೆ. ಕರ್ಸ್ಲಾ? ಕರ್ಸಿ. ಎಂಥ ಮಕ್ಕಳ್ರಪ್ಪ, ಪ್ರೇಮ್ನ ಸಿಕ್ಕಾಕೊಂಡು ಎದುರು ಬಂದವರಿಗೆಲ್ಲ ಡಿಕ್ಕಿ ಹೊಡೆದು ಬೀಳಿಸ್ತಾರೆ. ನೋಡ್ರಿ ಅಜ್ಜ, ಏಟ್ತಿದ್ ರಕ್ತ ಬರ್ತಾ ಇದೆ, ಈ ಗಾಯ ವಾಸಿ ಆದ್ರು ಇದ್ರ ಕುರ್ತಳ್ಸಲ್ಲ. ಇದನ್ ನೋಡ್ದಾಗೆಲ್ಲ ನಾನೇ ನಿನ್ ಯಾಪಕ್ ಬರ್ತೀನಲ್ಲ ರಾಣಿ. ಅಷ್ಟೇ ಅಲ್ಲ ರಜ, ನಾನು ಎಷ್ಟೇ ದೊಡ್ಡವಳಾದ್ರು ಈ ಗುರ್ತು ನೋಡ್ತಿದ್ದಾಗೆ ನಾನೇ ರಾಣಿ ಅಂತ ನಿನ್ನ ನಕ್ಕಕ್ಕೆ ಬರ್ಬೇಕು. ನೀವು ಅವತ್ತು ಉಮಾ ರಾಣಿ, ಇವತ್ತು ಉಮಾ. ಸರಿ, ರಾಣಿ ಎದುರು ಬಂದ್ರೆ ಏನೇನೋ ಮಾಡ್ತೀನಿ ಅಂತ ಜಂಬ ಕುಚ್ಕೊಂಡಲ್ಲ, ಏನು? ಗುರುವೆ, ಇವತ್ ಗುರುವಾರ, ತುಪ್ಪನೂ ಇಲ್ಲ ಪಾಯಸಾನು ಇಲ್ಲ. ಹೊತ್ತಿಗೆ ಸರಿಯಾಗಿ ಬಿಟ್ಟಿ ಅನ್ನ ಬೀಳ್ತಾ ಇದ್ರೆ ತುಪ್ಪಾನು ಕೇಳ್ತೀಯ, ಪಾಯಸಾನು ಕೇಳ್ತೀಯೋ? ಅರ್ಚಕರಿಗೆ ಇಡೀ ಹೊಟ್ಟೆ ಹಸಿವಂತೆ, ಆಂಜನೇಯ ಮೊಸರನ್ನ ಕೇಳ್ದಂತ. ಹಾಗಾಯ್ತು ನೋಡು, ಬಾಯಿ ಮುಚ್ಕೊಂಡು ಅನ್ನ ತಿಂತೀಯೋ ಇಲ್ಲ ಎದ್ದೋಗ್ತೀಯೋ? ಏ ಇಳಿ ಸಾರ್ ತಗೊಮಾರೆ. ಅದೇನ್ ಪಾಪ ಮಾಡಿದ್ರೋ ಏನು, ಊಟ ಮಾಡೋದು ಅದೇ ಕೈನೇ. ಇಳಿ ಸಾರ್ ತಗೊಮಾರೆ ಅಂದ್ರೆ ಎಷ್ಟೊತ್ತೆ ತರೋದು? ಮನೇಲಿ ಮಕ್ಳು ಅಂತ ಇದ್ದಿದ್ರೆ ನೀವು ಕೇಳಿದ್ನೆಲ್ಲ ತಗೊಳಪ್ಪ ತಗೊಳಪ್ಪ ಅಂತ ತಂದ್ಕೊಡ್ತಾ ಇದ್ರು. ನನ್ ಗ್ರಹಚಾರ ಆ ಪುಣ್ಯ ಕೂಡ ಪಡ್ಕೊಂಡ್ ಬರ್ಲಿಲ್ಲ. ತಗೊಳ್ಳಿ ಸಾರಂತೆ ಸಾರು. ಶಿಷ್ಯ ಗುರುವೆ, ಇನ್ ನನ್ ಕೈ ತಡ್ಕೊಳಕಾಗಲ್ಲ. ಯಾಕೆ ಅಜೀರ್ಣ ಆಗಿದ್ಯಾ? ಹೋಗಿ ಸೈಂದ್ರ ಲವಣ ತರಲ. ಅದಲ್ವಾ, ಇಳಿ ಸಾರು ಅಂದ್ರು ಮಕ್ಳು ಅಂತಾಳೆ, ಮುದ್ದೆ ತಗೊಂಬಾರದ್ರೆ ಮಕ್ಳು ಅಂತ ಬಡ್ಕೋತಾಳೆ. ನಾನ್ ಏನ್ ಮಾಡ್ಲು, ನಿಮ್ ದತ್ತ ಮಗನಾಗಿ ನಾನಿಲ್ವೇ ಅಂದೆ. ಹಂಗ ಹೋಗಿ ಹೋಗಿ ನಿನ್ ಜೊತೆ ಊಟ ಕೂತ್ಕೊಂಡೆ ನೋಡು, ನನ್ ಚಪ್ಪಲಿ ನಾನ್ ಹೊಡ್ಕೋಬೇಕು. ಅದಕ್ ನಾನಿಲ್ವೇ? ಹೊಡಿತ್ಯಾ ಕಣೋ, ಹೊಡಿತ್ಯಾ ನೀನು? ಚಪ್ಪಲಿಲ್ ಹೊಡಿತ್ಯಾ, ಏಮಾರದ್ರೆ ಚಪ್ಪಲಿನು ಎಳಿತ್ಯಾ. ಪಾಪ ನಿಮ್ಗೆ ಯಾಕೆ ಕಷ್ಟ, ಮೊದ್ಲೇ ಒಂಟಿ ಕೈ. ನನ್ನ ಮಗನೇ, ಈ ಮಾತಾ ತಗೊಳ್ಳಿ ಮಾ, ಎಲ್ಲ ಸರಿ ಹೋಗುತ್ತೆ. ನಮಸ್ಕಾರ ಡಾಕ್ಟರ್ಮ್ಮ. ಡಾಕ್ಟರ್ಮ್ಮ, ರಾಜಣ್ಣ ಎರಡು ದಿವಸದಿಂದ ಜ್ವರ ಬಂದು ಹೇಳ್ತಾವನೆ. ಹೌದಾ? ನೀನ್ ನಡಿ. ನೀವ್ಯಾವಾಗ ಬಂದ್ರಿ? ನೀನ್ ದೇವ್ರ ಹತ್ರ ವರ ಕೇಳ್ತಿದ್ದಾಗಲೇ ಬಂದೆ. ಅಚ್ಚರಿ ರಾಜಣ್ಣ, ನಿನಗೆ ದೇವ್ರ ಮೇಲೆ ಭಕ್ತಿ ಕೂಡ ಇದೆಯಾ? ನಾನೇನು ಮನುಷ್ಯ ಅಲ್ವೇ, ಆದ್ರೆ ದೇವ್ರ ಹೆಸರು ಹೇಳ್ಕೊಂಡು ಅನ್ಯಾಯ ಅಕ್ರಮ ಮಾಡೋರ್ ಕಂಡ್ರೆ ಮಾತ್ರ ನನ್ನ ಕೋಪ ಆಗ್ತದೆ. ಇಲ್ಲಿ ಕೂತ್ಕೋ. ಯಾಕೆ? ಏನು ಕೇಳಬಾರ್ದು. ಅಕ್ರಮ ನನಗೇನಾಗಿದೆ? ನೂರ ನಾಲ್ಕು ಡಿಗ್ರಿ ಜ್ವರ ಇದೆ.
ಒಂದ್ ಮಾತು ಹೇಳಿ ಕಳ್ಸ್ಬಾರ್ದಾಗಿತ್ತ? ಇದ್ಯಾವ ಸಿಂಹ ಜ್ವರ ಬಿಡಿ, ಒಂದ್ ನಾಲ್ಕು ದಂಡೆನ ಒಂದ್ ಹತ್ತು ಫುಟ್ ಬೈಸ್ ಹೊಡೆದ್ರೆ ಹೊರಟೋಗುತ್ತೆ. ಅದಕ್ಕೆ ಯಾಕೆ ನೀವ್ ಎದ್ಕೊಂಡು ಓಡ್ ಬಂದ್ಬಿಟ್ರಿ? ನಾನ್ ಬರ್ಬಾರ್ದಾಗಿತ್ತ? ನಿನಗೆ ಜ್ವರ ಅಂತ ತಿಳಿದು ನಾನ್ ಸುಮ್ಮನೆ ಇರ್ಬೇಕಾಗಿತ್ತ? ಯಾರ್ ಬೇಡ ಅಂತಾರೆ? ಒಂದ್ ಇಂಜೆಕ್ಷನ್ ಕೊಡ್ತೀನಿ. ಅಯ್ಯೋ, ನಿಮ್ ದಮ್ಮ ಹೇಳ್ತೀನಿ, ಸೂಜಿ ಮಾತ್ರ ತೆಗಿಬೇಡಿ. ಬೇಡ ಅಂದ್ರೆ ಹೇಗಿರ ಜನ? ಈಗ ಬಿಟ್ರೆ ಆಮೇಲೆ ಟೈಫಾಯ್ಡ್ ತಿರುಗುತ್ತೆ, ಆಮೇಲೆ ಎರಡು ವಾರ ಮಂಚ ಬಿಟ್ಟು ಹೇಳೋ ಹಾಗಿರಲ್ಲ. ಎರಡು ವಾರ ಯಾಕೆ? ಎರಡು ವರ್ಷ ಬೇಕಾದ್ರೆ ಮಂಚದ ಮೇಲೆ ಮಲಗಿರ್ತೇನೆ ಹೊರತು ಆದ್ರೆ ಸೂಜಿ ಮಾತ್ರ ನನಗಾಗಲ್ಲ. ಈ ಊರಿಗೆ ದೊಡ್ಡ ಹೆಬ್ಬುಲಿ ನೀನು, ಒಂದ್ ಸಣ್ಣ ಸೂಜಿಗೆ ಭಯ ಪಡ್ತೀಯಲ್ಲ. ಡಾಕ್ಟ್ರಮ್ಮ, ಕತ್ತಿನ ಮಚ್ಚ ತನ್ನಿ, ಕೋಲ ಕುಡ್ಗೋಲ ಕೊಡಿ, ಒಂದ್ ಕೈ ನೋಡ್ಬಿಡ್ತೀನಿ, ಆದ್ರೆ ಈ ಸೂಜಿ ಮಾತ್ರ ನನಗಾಗಲ್ಲ. ನೋಡಿ, ಗುಳಿಗೆ ಕೊಟ್ಬಿಡಿ, ಕೊಳಕ್ಕಂತ ನಮ್ಗಿಟ್ಟು ನೀರು ಕೊಡ್ಬಿಡ್ತೀನಿ. ಇಂಜೆಕ್ಷನ್ ಕೊಡ್ಲೇಬೇಕು. ಈ ಊರಲ್ಲಿ ಏನೇ ಜಾತ್ರೆ ಆಗ್ಲಿ, ಹಬ್ಬ ಬರ್ಲಿ, ನೀನೇ ಫಸ್ಟ್ ಅಂತೆ? ಏನ್ ತಿಳ್ಬಿಡಿದ್ರೆ ಡಾಕ್ಟ್ರಮ್ಮ, ಈ ಊರಲ್ಲಿ ಯಾವ್ದೇ ಹಬ್ಬ ಆಗ್ಲಿ ಜಾತ್ರೆ ಆಗ್ಲಿ ನಾನೇ ಫಸ್ಟ್. ನಾನು ಯಾರಿಗಾದ್ರೂ ಹೊಡೆದ್ರೆ ಬೈದ್ರೆ ಯಾಕೆ ಹೊಡೆದೆ ನನ್ನ ಮಗನೇ ಅಂತ ಕೇಳೋ ನನ್ನ ಮಗ ಒಬ್ಬನೂ ಇಲ್ಲ ಈ ಊರಲ್ಲಿ. ಬೇಡಿ ಡಾಕ್ಟ್ರಮ್ಮ, ನಿಮ್ದು ಅಮ್ಮ ಚುಚ್ಚಿದಾಯ್ತು ನಾನು ಹೇಳದನ್ನ ಗಮನ ಇಟ್ಟು ಕೇಳು. ಮೂರು ಗಂಟೆಗೆ ಒಂದ್ಸರ್ತಿ ಈ ಮಾತ್ರೆ ತಗೋದು. ಅನ್ನ ತಿನ್ನಬಾರ್ದು, ಬಿಸಿನೀರು ಕುಡಿಬೇಕು, ಯಾವ ಕಾರಣಕ್ಕೂ ತಣ್ಣೀರ್ನ ಮುಟ್ಟಬಾರ್ದು, ಜ್ವರ ಜಾಸ್ತಿ ಆಗತ್ತೆ. ಇಲ್ಲಿ ಮಲಗು. ಬೆಳಗ್ಗೆಯಿಂದ ನಿದ್ದೆ ಮಾಡಿ ಮಾಡಿ ಬೇಜಾರಾಗಿದೆ. ಮತ್ತೆ ರಾತ್ರಿ ಬರ್ತೀನಿ. ಡಾಕ್ಟ್ರಮ್ಮ, ಮತ್ತೆ ರಾತ್ರಿ ಬರ್ತೀರಾ? ಮಗನ ಮನೆ ಕರ್ಕೊಂಡು ಹೋಗಿ. ರಾಜಣ್ಣ, ನೀನ ಆ ಹುಡುಗನ ಕಾಪಾಡಿದ್ದು? ಹೌದು ಡಾಕ್ಟರ್ಮ್ಮ. ಮೊದಲೇ ಜ್ವರ, ತಣ್ಣೀರಿನಲ್ಲಿ ಪೂರ್ತಿ ನೆಂದು ಬಿಟ್ಟಿದೆಯಲ್ಲ, ತಗೋ ಹೊರಿಸ್ಕೋ. ತುಂಬಾ ಒದ್ದೆ ಆಗಿದೆ, ಟವಲ್ ಸುತ್ತಕೋ. ರಾಜಣ, ಆ ಹುಡುಗನ ಕಾಪಾಡಿದ್ದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗಿದೆ. ಅಕಸ್ಮಾತ್ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ? ನಾನೊಬ್ಬ ಅನಾಥ, ನಾನು ಬದುಕಿದ್ರೆ ಸಂತೋಷ ಪಡೋದಕ್ಕೆ, ನಾನು ಸತ್ರೆ ಅಳೋದಕ್ಕೆ ನನ್ನವರು ಅಂತ ನನಗೆ ಯಾರು ಇಲ್ಲ. ನಾನು ಆ ಮಗು ಉಳಿಸಿದ್ದಕ್ಕೆ ಆ ಹೆಚ್ಚು ಹೊಟ್ಟೆ ಎಷ್ಟು ಸಂತೋಷ ಪಡ್ತಾ ಇದೆ ನೋಡಿದ್ರ? ಯಾವ ಓದು ಇಲ್ಲದೆ ನಿಸ್ವಾರ್ಥತೆಯಿಂದ ಈ ಹಳ್ಳಿ ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ನಿನ್ನ ತಪಸ್ ನೋಡಿದ್ರೆ ನಿನ್ನನ್ನು ಹೇಗೆ ಹೊಗಳಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಮೊದಲೇ ಜ್ವರ, ಮತ್ತೆ ಜಾಸ್ತಿ ಆಗ್ದಲ್ಲಿರೋದಕ್ಕೆ ಇತ್ತಗೋ. ನೀವೆಷ್ಟು ಮಾತ್ರ ಬೇಕಾದ್ರೂ ಕೊಡಿ, ಹೊಳಕ್ಕಂತ ನಂಗ್ಬಿಟ್ಟು ನೀರು ಕುಡಿದ್ಬಿಡ್ತೀನಿ, ಆದ್ರೆ ಆ ಸೂಜಿ ಮಾತ್ರ ಚುಚ್ಚಿಬಿಡಿ ಡಾಕ್ಟರ್ಮ್ಮ.
ಚಿಕ್ಕ ವಯಸ್ಸಲ್ಲಿ ದಿನಕ್ಕೆ 100 ಸಲ ರಾಣಿ ರಾಣಿ ಅಂತ ಕರಿತಿದ್ಯಲ್ಲ, ಆ ಹೆಸರು ನಿಂಗಿಷ್ಟ ಅಲ್ವಾ? ಅದು ಮತ್ತೆ ಡಾಕ್ಟರ್ ಮಾನ ಹೆಸರೇ ನಿನಗಿಷ್ಟ ಆಗೋದಾದ್ರೆ ಹಾಗೆ ಕರಿ. ನಾವು ಚಿಕ್ಕ ಹುಡುಗರಾಗಿದ್ದಾಗ ಚಂದಕ್ಕಿ ಮಾಮನ ಬಾಬಾ ಅಂತ ಕರಿತಾ ಇದ್ವಿ. ಅದು ಬರುತ್ತೆ ನಮ್ ಕೈಗೆ ಸಿಗುತ್ತೆ ಅಂತಾನೆ ತಿಳ್ಕೊಂಡಿದ್ವಿ. ಆದ್ರೆ ಅದನ್ನ ನಾವೀಗ ಕರೆದ್ರೆ ನನ್ನನ್ನು ಹುಚ್ಚ ಅಂತ ಕರೀತಾರೆ, ಅಲ್ವೇ ಡಾಕ್ಟರ್ ಅಮ್ಮ? ನಿನಗೆ ಮಾತಾಡೋಕೆ ಬರಲ್ಲ ಅನ್ಕೊಂಡಿದ್ದೆ, ಚೆನ್ನಾಗಿ ಮಾತಾಡ್ತಿಲ್ಲ ನೋಡ್ರಾಜ. ನಿಜಕ್ಕೂ ಆಸೆ ಪಟ್ಟು ಮನಸ್ಸಿಟ್ರೆ ಚಂದಕ್ಕೆ ಮಾಮ ಏನು ಕಾಮಧೇನು ಬೇಕಾದ್ರೂ ಪಡಿಬಹುದು. ಸರಿ, ಆದ್ರೆ ನೋಡು, ಕರುಣೆ ಕನಿಕರ ಒಳ್ಳೆ ಹೃದಯರೋ ಮನುಷ್ಯನ ಹುಡುಕೊಂಡು ಅಲ್ಲಿ ಕಾಯ್ತೆ, ಯಾವಾಗ ಸಿಕ್ತನೋ ಅಂತ ಕಾಯ್ತಾ ಇದ್ದೆ. ಮರೆಯಾಗಿದ್ದ ನಿಧಿ ಹಾಗೆ ಈಗ ನೀನೇ ಸಿಕ್ಕಿದ್ಯಾ. ನನಗೆ ಬೇಕಾದ ಎಲ್ಲ ಗುಣಗಳು ನಿನ್ನ ಹತ್ರ ಇದೆ. ಹೆಣ್ಣಾಗಿರೋ ನಾನು ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಗ್ ಬೈಬಿಟ್ಟು ಹೇಳಿ? ನೀವೇನೇನು ಹೇಳ್ತಾ ಇದ್ದೀರಾ, ನಾನು ಬರ್ತೀನಿ ಡಾಕ್ಟರ್ ಅಮ್ಮ. ನೋಡು, ಮತ್ತೆ ಡಾಕ್ಟರ್ ಅಮ್ಮ ಅಂತ ಕರಿತಿದೆಯಲ್ಲ, ಆ ಕರೆಯೋದಾದ್ರೆ ಈ ಆಸ್ಪತ್ರೆಗೂ ಬರಬೇಡ, ನನ್ನ ಮುಖನ ನೋಡ್ಬೇಡ. ಅಯ್ಯಯ್ಯಪ್ಪ, ಆಗ ಮಾತ್ರ ಹೇಳ್ಬಿಡಿ ಡಾಕ್ಟರ್ ಅಮ್ಮ. ನೋಡಿ, ನನಗೆ ಸಾವಿರಾರು ಸುಜಿ ಬೇಕಾದ್ರೆ ಚುಚ್ಚಿ ಅದನ್ನ ಬೇಕಾದ್ರೆ ತಡ್ಕೋತೀನಿ, ಆದ್ರೆ ಇಲ್ಲಿಗೆ ಬರಬೇಡ, ಮುಖ ತೋರ್ಸ್ಬೇಡ ಅಂತ ಮಾತ್ರ ಹೇಳ್ಬಿಡಿ. ನನ್ನ ಕೈಲಿ ಅದನ್ನ ಮಾತ್ರ ತಡ್ಕೊಳಕಾಗಲ್ಲ ಡಾಕ್ಟರ್ ಅಮ್ಮ. ತಿರ್ಗಾ ನೋಡು ಡಾಕ್ಟರ್ ಅಮ್ಮ ಅಂತೆ. ನನ್ನ ಕೈಲಿ ಆಗಲ್ಲ ಡಾಕ್ಟರ್ ಅಮ್ಮ. ರಾಜಾ, ಯಾವಾಗ್ಲೂ ಸವಿ ನೆನಪುಗಳನ್ನ ಮರಿಬಾರ್ದು, ಆಗಾಗ ಮೆಲಕ್ ಹಾಕ್ತಾ ಇರ್ಬೇಕು. ಸವಿ ನೆನಪು ಏ ಮನದೇ ಹೊನ್ನಿ ಚಿನ್ನಿ ಕಾಡುತ್ತಿದೆ, ಸವಿ ನೆನಪು ಈ ಮನದೇ ಹೊನ್ನಿ ಚಿನ್ನಿ ಕಾಡುತ್ತಿದೆ, ಆಸೆಗಳು ಮೂಡುತ್ತಿದೆ ಕೈ ಜಾರುತ್ತಾ ಓಡುತ್ತಿದೆ. ಈ ಮನದಲ್ಲಿ ಹೊನ್ನಿ ಚಿನ್ನಿ
ಯಾಕೆ ಇಟ್ಕೊಂಡ್ ಬರ್ಬೇಕು? ಹೌದು, ನೀನ್ ಡಾಕ್ಟ್ರಮ್ಮ, ನಾನ್ ಕಾಂಪೌಂಡರ್ ಅಯ್ಯ. ಇನ್ನು ನಿನ್ನ ಅರ್ಥ ಮಾಡ್ಕೊಳಕ್ಕೆ ಆಗ್ತಾ ಇಲ್ಲ ನನ್ಗೆ. ಜನ ಹೇಳ್ದೆ, ನನ್ ಬಗ್ಗೆ ನನಗೆ ಅರ್ಥ ಆಗಲ್ಲ, ನಿನಗೆ ಅರ್ಥ ಆಗ್ಬೇಕು. ಡಾಕ್ಟ್ರಮ್ಗೆ ಬರೀ ನಾಡಿ ನೋಡೋದೇ ಅಲ್ಲ, ಗಂಡುಸರನ್ನ ಬುಟ್ಟಿಗೆ ಹಾಕೊಳ್ಳೋ ವಿದ್ಯೆಗಳೂ ಗೊತ್ತೈ. ನೋಡ್ದೆ ಅಲ್ಲ ರಾಜಣ್ಣ, ಯಂಗ್ ನಾಯಿ ಮರಿ ಆದಂಗ ಆಗ್ಬಿಟ್ಟವನೆ. ಈ ಊರ್ನಲ್ಲಿ ನನ್ನ ಮೇಲೆ ಕೈ ಎತ್ತ ಒಬ್ಬ ಗಂಡ್ಸ್ ಕೂಡ ಇಲ್ಲ, ಎಲ್ಲ ಎದುರ್ಕೊಂಡು ನಡಕ್ತಾರೆ. ಅದ್ರಲ್ಲಿ ನೋಡ್ ರಾಜ, ನಮ್ಮನ್ನ ನೋಡಿ ಇನ್ನೊಬ್ರು ಹೆದರ್ಕೊಳ್ಳೋದಾದ್ರೆ ನಮಗೂ ಪ್ರಾಣಿಗಳಿಗೂ ಏನ್ ವ್ಯತ್ಯಾಸ? ಚಿಕ್ಕ ವಯಸ್ಸಿನಲ್ಲಿ ಯಾರು ಏನೇ ಕೆಲಸ ಹೇಳಿದ್ರು ನಗ್ನಗ್ತ ಮಾಡ್ತಾ ಸಾಧ್ಯವಾಗಿದೆ. ಈಗ ಯಾಕಿಷ್ಟು ಬದಲಾಯಿಸಿದೆ? ನಾನು ಬದಲಾಗಲಿಲ್ಲ, ಈ ಊರ್ ನನ್ನ ಬದಲಾಯಿಸ್ತು. ಯಾವನ ಚಂಡಾಲ ನಿಮ್ ತಂದೆನ ಕೊಲೆ ಮಾಡ್ದ? ನನ್ ತಂದೆ ಯಾವಾಗಲೂ ನಿನ್ ತಂದೆ ಜೊತೆಲಿ ಇದ್ದಿದ್ರಿಂದ ಅವ್ರ ಕೊಲೆಗಾರ ಅಂತ ಪಟ್ಟ ಕಟ್ಟಿ ಅವ್ರನ್ನ ಸಾಯಿಸ್ಬಿಟ್ರು. ಈ ಊರ್ನಲ್ಲಿ ದೊಡ್ಡ ಮನುಷ್ಯರು ಅಂತ ಹೇಳ್ಕೊಳ್ಳೋ ಅಲ್ಕ ನನ್ನ ಮಕ್ಕಳು ಪಂಚಾಯತಿ ಸೇರಿಸಿ ಕೊಲೆಗಾರ ಕುಟುಂಬ ಅಂತ ಅಪವಾದ ಹೊರಿಸಿ ಊರಿಂದ ಬಹಿಷ್ಕಾರ ಹಾಕಿ ಆಚೆ ಇಟ್ರು. ಹಳ್ಳಿಗಳಲ್ಲಿ ಬಹಿಷ್ಕಾರ ಹಾಕಿದ್ರೆ ಅದರಿಂದ ಆಗೋ ಚಿತ್ರಹಿಂಸೆಗಳನ್ನ ಬಾಯಿಂದ ಹೇಳಕ್ಕಾಗಲ್ಲ, ಅದನ್ನ ಅನುಭವಿಸಿದವರಿಗೆ ಗೊತ್ತು. ನಾನು ನನ್ನ ತಾಯಿ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ, ಒಂದು ದಿನ ಅಮ್ಮ ಮಾತಾಡಮ್ಮ ಅಮ್ಮ ಏನಪ್ಪ ರಾಜಣ್ಣ ಇನ್ನು ನೋಡ್ತಾನೆ ಕುಂತಿದ್ಯಲ್ಲ, ಹೋಗಿ ಆ ನಾಟಿ ವೈದ್ಯರನ್ನ ಕರ್ಕೊಂಬಾ, ನಾಟಿ ಔಷಧಿ ನರ ಕೊಡ್ತಾನ, ನಿಮ್ಮ ಅಮ್ಮನ ಪ್ರಾಣ ಉಳಿತದೆ ಕಣಪ್ಪ, ಹೋಗು ಹೋಗಪ್ಪ ರಾಜಣ್ಣ. ವೃಶ್ಚಿಕ ರಾಶೌ ಜಾತಸ್ಯ ನಾಗಪ್ಪ ದೇವ ಶರಣಂ ಸಹಸ್ರನಾಮಾರ್ಚನ ಪೂಜಾಂಚ ಕರಿಷೇ. ಆ ಪಂಡಿತರೆ ತಮಗೆ ಮಕ್ಕಳಾಗಬೇಕು ಅನ್ನೋ ನಿಮ್ಮ ಆಸೆನ ನೆರವೇರಿಸುವಂತ ಭಗವಂತನನ್ನು ಪ್ರಾರ್ಥನೆ ಮಾಡಿಕೊಡಿ. ನಮ್ಮ ಅಮ್ಮ ಸಾಯಿಸ್ತಿದ್ದಾಳೆ, ಹಾಗಾದ್ರೂ ಬಂದು ಅವಳು ಪ್ರಾಣ ಉಳಿಸ್ಬಿಡಿ. ಪ್ರಾರ್ಥನೆ ಮಾಡ್ತಾ ಇರೋದು ಪರಿಜ್ಞಾನ ಬೇಡವನು ನಿನಗೆ, ಪರದೇಶದ ಮಗನೇ ಹೋಗೋ, ಔಷಧಿ ಕೊಡಕ್ಕೆ ಹೊತ್ತು ಗೊತ್ತೇನು ಗೊತ್ತಿಲ್ಲ. ಪಂಡಿತರೆ ಈಗ ನನ್ನ ಪಾಲಿಗೆ ನೀವೇ ದೇವರು, ಹಾಗಾದ್ರೂ ಬಂದು ನಮ್ಮ ಅಮ್ಮನ ಪ್ರಾಣ ಕಾಪಾಡಿ, ನಿಮ್ ಕೈ ಮುಗಿದು ಕೇಳ್ಕೊತೀನಿ ಪಂಡಿತರೆ. ಎಷ್ಟು ಮಡಿಯಿಂದ ಪೂಜೆ ಮಾಡ್ತಾ ಐತೆ, ಅಪವಿತ್ರ ಮಾಡ್ಬಿಟ್ಟಿಯಲ್ಲೋ. ಯೋ ಪೂಜಾರಿ, ಇವನ್ ಊರಿಂದ ಬಹಿಷ್ಕಾರ ಮಾಡಿದೀವಿ ನಾವು, ಇವನ್ ಹೆಂಗ ಯಾವ ದೇವಸ್ಥಾನ ಬರ ಮಾಡಿದೆ ನೀವು, ಅದೆಲ್ಲ ಗೊತ್ತಲ್ಲ, ಮೊದಲು ಇವನ ಕತ್ತಲು ಹಾಕಿ ಸಳ್ಳು. ಕೋಪ ಮಾಡ್ಕೋಬೇಡಿ ಪಂಡಿತರೆ, ಈ ದರಿದ್ರ ಮುಂಡಿದನ್ನ ಒಂದು ಕ್ಷಣದಲ್ಲಿ ಆಸೆ ಕಳಿಸ್ತೀನಿ. ಹೋಗೋ ಹೋಗೋ ಅನಿಸ್ತ ಅಮ್ಮ, ನಿಮ್ದು ಅಮ್ಮ ಅಂತೀನಿ ಪಂಡಿತರೆ. ನಮ್ಮ ಅಮ್ಮ ಸಾವು ಬದುಕಿನ ಮಧ್ಯದಲ್ಲಿ ಒದ್ದಾಡ್ತಾ ಇದ್ದಾಳೆ, ಬೇಗ ಬನ್ನಿ ಪಂಡಿತರೆ, ದಯವಿಟ್ಟು ಬನ್ನಿ ಬನ್ನಿ ಅಂತ ಬಡ್ಕೊಳ್ತಾ ಇದ್ದೆಲ್ಲ. ನಿಮ್ಗೆ ಇಷ್ಟ ಹೇಳೋದು ದೊಡ್ಡವ್ರು ಹೇಳ್ತಾರೆ ಅಷ್ಟು ಗೊತ್ತಾಗಲ್ಲ ನಿನಗೆ. ಹೋಗೋ ಹೋಗೋ ಅನಿಷ್ಟ, ಹೋಗೋ ಹೋಗೋ ಆಚೆ, ನಿಮ್ಗೆ ಹೇಳ್ತಾ ಇರೋದು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ. ತಗೊಳ್ಳಿ ಅಮ್ಮ ಪ್ರಸಾದ. ಓ ಚಾಂಡಾಲ, ನೀನಿನ್ನು ತೊಲಗಿಲ್ವೇನು, ಈ ಎಲ್ಲಿ ಕಟ್ಬಿಟ್ಟು ನನಗೆ ಓದಾ ಪಿಸಾಚಿನ ಬಂದೆ ಗವಾಸ್ತಾಗೆ ಅಂತ ಹೋಗ ಮುಂಡೆ ಮಗನೇ. ಪಂಡಿತರೇ
ನನ್ ಜೀವ ಇರೋ ತನಕ ನಿಮ್ಮನ್ನ ಜೀತ ಮಾಡ್ಬಿಡ್ತೀನಿ. ನನ್ ತಾಯಿ ಪ್ರಾಣ ಮಾತ್ರ ಉಳಿಸ್ಕೊಟ್ಬಿಟ್ಟು ಬಂದಿದ್ರೆ ನಿನ್ನಂತ ದಿಕ್ಕಟ್ಟ ನನ್ನ ಮಕ್ಕಳಿಗೆಲ್ಲ ಔಷಧ ಪಡಕಲ್ಲ. ನಾನು ಇರೋದು ದಾರಿ ಬಿಡು ಧರ್ಮೇಶ್ ನನ್ನ ಮಗನೇ ಪಂಡಿತರೆ. ನನ್ನನ್ನು ಬೇಕಾದ ಬೈರಿ ಪರವಾಗಿಲ್ಲ. ನನ್ನ ತಾಯಿ ಪ್ರಾಣ ಮಾತ್ರ ಉಳಿಸ್ಕೊಡಿ ಪಂಡಿತರೆ. ನಿಮ್ಮನ್ನ ಬೇಡ್ಕೋತಾ ಇದ್ದೀನಿ, ಕೈ ಮುಗಿತೀನಿ ಪಂಡಿತರೆ. ಏನಂದೆ ಅಮ್ಮ ಸಾಯೋದ್ರಿಂದ ದೇಶಕ್ಕೇನು ನಷ್ಟವಿಲ್ಲ, ಏನೋ ಊಟ ಮಿಗತ್ತೆ, ಸತ್ತೇ ಸಾಯ್ತಾಳೆ ಪಂಡಿತರೆ. ಕಾಲು ಬಿಡು, ನೀವು ಬರ್ತೀನಿ ಏನೋ ತನಕ ನಿಮ್ ಕಾಲ್ ನಾನು ಬಿಡಲ್ಲ ಪಂಡಿತರೆ. ನೀನ್ ಕಾಲ್ ಎಡ್ಕೊಂಡ್ಬಿಟ್ರೆ ನಾ ಬಂದು ಬಿಡ್ತೀನಿ ತಿಳ್ಕೊಂಡಿದ್ಯಾ? ಬರೋಲ್ಲ ಬರೋಲ್ಲ ಬರೋದೇ ಇಲ್ಲ. ಈ ಕಾಲ ಯಾಕೆ ಬಿಡಿಸಬೇಕು ನನ್ಗೆ ಗೊತ್ತ ಬಿಡೋ. ಮೊಗಲ ಬೇವು ಮಗನೇ ಪಂಡಿತ. ಈ ನಿನ್ ಬಲಗೈ ತಾನೇ ನನ್ನ ತಾಯಿಗೆ ಔಷಧಿ ಕೊಡದೆ ಸಾಯ್ತಿತ್ತು. ನಿನ್ನ ಕೈ ನಾನು ಮಾಡಿದ ತಪ್ಪಿಗೆ 5 ವರ್ಷ ಶಿಕ್ಷೆ ಕೊಟ್ರು. ಜೈಲಿಂದ ಶಿಕ್ಷೆ ಮುಗಿಸ್ಕೊಂಡು ಬಂದ ನನಗೆ ಬೇರೆ ಯಾವ ಜನ ಊರು ಗೊತ್ತಿಲ್ಲದ್ರಿಂದ ಗೊತ್ತಿರೋ ಇದೇ ಊರಿಗೆ ಬಂದೆ. ನಾನೊಬ್ಬ ರಕ್ತ ಪಿಶಾಚಿ ಅಂತ ಊರ್ನವರೆಲ್ಲ ಬಾಯಿಗೆ ಬಂದಾಗ ಬೈತಾರೆ, ಹೊಡಿತಾರೆ, ಊರೊಳಗೆ ಕಾಲಿಡಕ್ ಬಿಡದೆ ಹಿಂದಕ್ಕೆ ಕಳಿಸ್ತಾರೆ ಅಂತ ಎದೆದ್ರಕೊಂಡೇ ಬಂದೆ. ಲೇ ಅಲ್ಲೂ ರಾಜಾನಿಕ ರಾಜ ಅನ್ಬಿಡು, ಇದರಿಂದ ರಾಜಣ್ಣನು ಇದ್ರ ಕೈ ಕಾಲು ಕತ್ತರಿಸ್ಬಿಡ್ತಾನೆ. ಲೇ ನಮ್ಮನ್ನೇ ನೋಡ್ತಾ ಅವನೇ. ಹೌದಲ್ಲ ಲೇ, ಪಂಡಿತರ ಮೇಲೆ ಇರೋ ಪಾಪ ನನ್ನ ಮೇಲೆ ತಿಳ್ಸ್ಕೊಂಡು ಕಾಣುತ್ತೆ. ಹೌದಾ? ವಾಪಸ್ ತಿಳಿಸು, ಗಾಡಿ ಹೋಗಲ್ಲ. Thank you.
ಆಗಿರ್ತಾಶಿವರೂಪಾಯ ವೃಕ್ಷರಾಜಾಯ ಜೈ ನಮಃ ಓಂ ನಮ ಶಿವಾಯ ನಮಃ ಓ ಗುರುವೇ ಚೆನ್ನಾಗಿದ್ಯಾ ಬ್ರಹ್ಮರೂಪಾಯ ಮಹಿಷೋಸ್ವರೂಪಿಣಿ ಅವತ್ತು ಹೊರ ಕಳಿಸಿದ್ದಕ್ಕೂ ಜೈಲಿ ಕಳಿಸಿದ್ದಕ್ಕೂ ನನಗೂ ಯಾವ ವಿವಾ ಸಂಬಂಧ ಇಲ್ಲ. ಈ ಬಡತಾಯಿ ಬ್ರಾಹ್ಮಣನಿಗೆ ಏನು ತೊಂದರೆ ಮಾಡಬೇಡಪ್ಪ. ಗುಡಿಪ್ಪ, ಸಾಕ್ಷಾತ್ ದೇವರೇ ಭೂಮಿಗಿಳಿದು ಬಂದು ನನಗೆ ಸಕಲ ಸೌಭಾಗ್ಯಗಳು ಬರೋ ಹಾಗೆ ಸ್ಪೆಷಲ್ ಆಗಿ ಸಹಸ್ರನಾಮ ಆಚರಣೆ ಮಾಡ್ತೀನಿ. ಬಾ ರಾಜಣ್ಣ, ಬಾಪ ದೇವರಿಗೆತ್ತ ಕರ್ಪೂರದ ಆರ್ತಿಗಿಂತ ನಾನು ಬೀಡಿ ಹಚ್ಚೋ ಬೆಂಕಿ ಕಟ್ಟಿಗೆ ಬೆಲೆ ಹೆಚ್ಚಾಗೋಯ್ತು. ನಾನು ಯಾರಿಗೂ ಭಯ ಪಡಿ ಅಂತ ಕೇಳಲಿಲ್ಲ, ಅವರಾಗ ಅವರೇ ನನಗೆ ಮರ್ಯಾದೆ ಕೊಟ್ಟರು. ಒಂದು ಕಾಲದಲ್ಲಿ ದರ್ಬೇಸಿ ನನ್ನ ಮಗ ರಾಜ ಅಂತ ಕರೀತಿದ್ದವರು ಈಗ ಮಹಾರಾಜ ಶ್ರೀ ರಾಜಣ್ಣ ಅಂತ ಬಾಯಿ ತುಂಬಾ ಕರೀತಾರೆ. ಆಗ ನನಗೆ ಅರ್ಥ ಆಯ್ತು ರಾಣಿ, ನಾವು ತಲೆ ತಗ್ಸ್ತಿಂತರೆ ಜನ ತಲೆ ಮೇಲೆ ಕೂತ್ಕೊಂಡು ಕಾಲಿಂದ ಒದಿತಾರೆ, ನಾವು ತಲೆ ನಿಂತರೆ ಅದೇ ಜನ ನಮ್ಮ ಕಾಲಕ್ಕೆ ಬಂದು ಬೀಳ್ತಾರೆ. ನೀನು ಅಂದ್ರೆ ನಿಮ್ಮಪ್ಪ ಅಂದ್ರೇನೆ ಈ ಕಾಲದಲ್ಲಿ ಬದುಕಕ್ಕೆ ಸಾಧ್ಯ. ಒಟ್ನಲ್ಲಿ ಈ ಊರ್ನಲ್ಲಿ ನಾನು ಹೇಗಾಗಿದ್ದೀನಿ ಅಂದ್ರೆ ಎಲ್ಗೊರಟವಾ ಭಯ ಆಗಕ್ಕಿಲ್ವಾ? ನಂಗೇನ ಜಪಯ ಯಾವ ಆಪತ್ತು ಬರ್ತಾಗ ನೋಡ್ಕೊಳಕ್ ರಾಜಣ್ಣ ಇಲ್ವಾ? ಬುದ್ಧಿ ಬುದ್ಧಿ ಮೂರ್ ತಿಂಗಳಾಯ್ತಲ್ಲ ದುಡ್ಡು ಇಸ್ಕೊಂಡು ದಯವಿಟ್ಟು ಕೊಡಿ ಬುದ್ಧಿ. ಯಾವ ದುಡ್ಡಿಲ್ಲ ಅವಾಗ ಬುದ್ಧಿ ಬುದ್ಧಿ ಬಾಳ ತೊಂದ್ರೆ ಅಲ್ಲ, ಇದನ್ನ ಕೊಡಿ ಬುದ್ಧಿ. ಹೋಯ್ತಾ ಇಲ್ವಾ ಅಂದ್ರೆ ನನ್ ದುಡ್ಡು ನನಗ್ ಕೊಡಕ್ಕೆ ರೋ ಪಡಿದ್ಯಾ? ಮರ್ಯಾದೆ ಕೊಟ್ರೆ ಸರಿ ಇಲ್ಲ ರಾಜಣ್ಣ. ಬೇಡಪ್ಪ, ಎಷ್ಟು ಕೊಡ್ಬೇಕು? 300 ಬಡ್ಡಿ 100 ಎತ್ತ 400. ಈ ರೀತಿ ನಾನು ಇವ್ರಿಗೆ ರಾಜ ಆಗ್ಬಿಟ್ಟಿದ್ದೀನಿ. ಅವತ್ತಿಂದ ನಾನು ಯಾರಿಗೂ ಬೈದು ಇಲ್ಲ ಒಡೆದು ಇಲ್ಲ. ಅವರಾಗಿದ್ದವರೇ ನನಗೆ ಮರ್ಯಾದೆ ಕೊಡ್ಬೇಕಾದ್ರೆ ನಾನು ಯಾಕೆ ಬೇಡ ಅನ್ಲಿ? ಅಂತೂ ಕೇಳೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅಚ್ಚರಿ, ಎಲ್ ಹತ್ರನೂ ಒರಟಾಗಿ ನಡ್ಕೊಂಡು ಈ ಊರಿಗೆ ಹುಲಿಯಾಗಿರೋ ನೀನು ನನ್ನ ಹತ್ರ ಮಾತ್ರ ಇಲಿಯಾಗಿರ್ತೀಯಲ್ಲ, ಯಾಕೆ? ನಾನು ಹೆಣ್ಣು ಅಂತನ? ಇಲ್ಲ, ಡಾಕ್ಟ್ರು ಅಂತ. ಒಬ್ಬ ಡಾಕ್ಟರ್ ಈ ಊರ್ನಲ್ಲಿ ಇಲ್ದಿದ್ರಿಂದ ನಮ್ಮಮ್ಮ ಸತ್ತೋದ್ಲು, ನಾನು ಅನಾಥನಾದೆ. ನನ್ನ ಪರಿಸ್ಥಿತಿ ಈ ಊರಿನಲ್ಲಿ ಬೇರೆ ಯಾರಿಗೂ ಬರಬಾರ್ದು ಅಂತ ನಿನ್ನ ಕಣ್ಣನ್ ರೆಪ್ಪಲ್ಲಿ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ. ಯಾವುದೇನೇ ಆಗಲಿ ನಿಮ್ ತಂದೆ ಅಂದ್ರೆ ನನ್ನ ತಂದೆಗೆ ಪ್ರಾಣ. ಅಂತದ್ರಲ್ಲಿ ನಿನ್ ತಂದೆನ ಅವ್ರು ಕೊಂದಿದ್ದಾರೆ ಅಂದ್ರೆ? ಇಲ್ಲ ರಾಜ, ಆ ಕೊಲೆಗಾರನ ಕೈನಿಂದ ನನ್ನ ಪ್ರಾಣ ಉಳಿಸ್ತವ್ರೆ ನಿಮ್ ತಂದೆ. ಹೌದು ರಾಜ, ಅವತ್ತು ನಮ್ಮ ತಂದೆನ ಕೊಲೆ ಮಾಡಿದ ಪಾಪಿನೇ ನಿಮ್ಮ ತಂದೆನ ಕೊಲೆ ಮಾಡಿತ್ತು. ಕತ್ಲೆ ಅದರಿಂದ ಮುಖ ಗುರುತಿಸಲಿಲ್ಲ, ಆದ್ರೆ ಅವನ ಕೈನಲ್ಲಿ ಒಂದು ಗುರುತಿದೆ. ಹಾಗಾದ್ರೆ ಆ ಕೊಲೆಗಾರ ಈ ಊರಲ್ಲೇ ಇರಲಿ, ಒಂದಲ್ಲ ಒಂದಿನ ಅವನ ಹಿಡಿದೇ ಹಿಡಿತೀನಿ. ನನ್ನ ಸೇಡು ಪ್ರತೀಕಾರನ ತೀರಿಸ್ಕೊಂಡೆ ತೀರಿಸ್ಕೊತೀನಿ. ರವಿ, ಯಾಕಪ್ಪ ಹಗಲತ್ ನನ್ ಮಲಗಿದ್ದೆ ಹೇಳ? ಎದ್ದೊಳಕ್ ಆಗ್ತಾ ಇಲ್ಲಪ್ಪ. ಯಾಕಪ್ಪ? ಅಯ್ಯೋ, ಮೈಯೆಲ್ಲ ಕೆಂಡ ಸುಟ್ಟಾಗಿ ಸುಡ್ತಾ ಇದೆ, ಜ್ವರ ಬಂದಿದೆ. ನಾನು ಹೋಗಿ ಡಾಕ್ಟರ್ ಹತ್ರ ಔಷಧಿ ತಗೊಂಡ್ಬಿಡ್ತೀನಿ. ನೀನು ಹೀಗೆ ಮಲಗಿ ಎಲ್ಲಿ ಹೋಗ್ಬಿಡ. ಕಮಲಾ, 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 ಏನೇ ಆಟಕ್ಕೆ ಬರ್ತೀಯಾ? ದಿವಸಕ್ಕೆ ಎಷ್ಟು ಸಾರಿನ ಆಟ ಆಡೋದು? ನನಗ್ ಮತ್ತೆ ಆಟ ಆಡ್ಬೇಕು ಅಂತ ಆಸೆ ಆಗಿದೆ. ನೀನ್ ಬರ್ತೀಯೋ ಇಲ್ವೋ? ಯಾಕೆ ಕಿತ್ಕೊಂತಿದ್ಯಾ? ನಾನಿಲ್ಲ ಇಲ್ವಾ ಮೆತ್ತೆ ಹೇಳು ಕೇಳಿಸುತ್ತೆ. ನಿನಗ್ ಕೇಳಿಸಿದ್ರೆ ಏನೇ ಪ್ರಯೋಜನ? ಆ ತುಪ್ಪ ದೋಸೆ ಕೇಳಿಸ್ಬೇಕಲ್ಲ.
ಕಬಡ್ಡಿ ಆಡಿದ್ರೆ ಮೈಗೊಳ್ಳೇದು ಗೊತ್ತಾಯ್ತಾ ತುಪ್ಪ ದೋಸೆ? ಹೌದಾ? ಏ ನಡಿಯ ಕಬಡ್ಡಿ 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 ಕಬಡ್ಡಿ. ಏನೋ ಔಷಧಿ ತರ್ತಾ ಇದ್ದೀನಿ, ಎಲ್ಲೋಗ್ತಾ ಇದ್ಯಾ? ಅದು ಅಪ್ಪ ಜ್ವರ ಜಾಸ್ತಿ ಆದ್ರೆ ಕಬಡ್ಡಿ ಆಡಿದ್ರೆ ಜ್ವರ ಬಿಟ್ಟು ಹೋತಂತೆ. ಯಾರು ಹೇಳಿದ್ದು? ಯಾರು ಹೇಳಿದಪ್ಪ? ಸೈನ್ಸ್ ಬುಕ್ ಅಲ್ಲಿದೆ. ಕಬಡ್ಡಿ ಆಡಿದ್ರೆ ಜ್ವರ ಬಿಟ್ಟು ಹೋಗುತ್ತೆ, ಮೇಷ್ಟ್ರ ಅದು ನನಗೆ ಗೊತ್ತಿಲ್ವಲ್ಲ. ನೀನ್ಯಾಕೆ ಬಿಟ್ಟದು? ನಾನ್ ಮುಟ್ಟಿದ್ರೆ ನಿಂಗೇನೆ ಆಯ್ತು. ಹೋಗೆ ಬಾಯ್ ಮುಚ್ಕೊಂಡು. ಏ ಹೋಗೆ ಪದ್ಮ, ನೀನ್ ಮಾತ್ರ ಮುಟ್ಬೇಕಾ, ಬೇರೆ ಯಾರು ಮುಟ್ಬಾರ್ದ? ಕಬಡ್ಡಿ 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 ಕಬಡ್ಡಿ. ಪದ್ಮ ಪದ್ಮ, ಏ ಪದ್ಮ, ಕಬಡ್ಡಿ 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 ಕಬಡ್ಡಿ. ನೋಡ್ದ ರಾಣಿ, ನಮ್ಮ ಮೂರ್ ಕೆರೆ ಎಷ್ಟು ದೊಡ್ಡದಾಗಿದೆ ಅಂತ ನೋಡೋ. ದಿನ ಇಲ್ಲಿ ಬಂದು ಸ್ನಾನ ಮಾಡ್ಬಿಟ್ರೆ ಮೈ ಕೈಲಿರೋ ನೋವೆಲ್ಲ ಹೊರಟೋಗುತ್ತೆ. ರಾಣಿ, ನಾವ್ ಚಿಕ್ಕ ವಯಸ್ಸಿನಲ್ಲಿ ದಿನ ಇಲ್ಲಿಗೆ ಬಂದು ಸ್ನಾನ ಮಾಡ್ತಿದ್ವಿ, ನಿನಗ್ ಜ್ಞಾಪಕ ಇದೆಯಾ? ರಾಣಿ, ಸ್ನಾನ ಮಾಡೋಣ. ಓಹೋ, ಮಾಡೋಣ. ಈಗೇನಾ? ಯಾಕೆ ಬಾಯಲೆ? ಏನು ಮೊದಲು ಬಟ್ಟೆ ಎಲ್ಲ ಬಿಚ್ಚು. ಹೀಗೆ ಬಟ್ಟೆ ಹಾಕೊಂಡು ಸ್ನಾನ ಮಾಡ್ಕೊಡ್ತು. ನೀನ್ ಬಿಚ್ಚಿದ್ರೆ ನಾನೇ ಬಿಚ್ಚಲ. ಬೇಡ ರಜ, ನಾನೇ ಬಿಚ್ಚುತ್ತೀನಿ. ಕೈಯತ್ತು ಹೀಗೆ. ಏನ್ ರಾಣಿ, ಬಹಳ ಯೋಚನೆ ಮಾಡ್ತಾ ಇದೆಯಲ್ಲ ಗತ ಜೀವನದ ಬಗ್ಗೆ. ಗತ ಜೀವನ ನೆನೆಸ್ಕೋಬೇಕು, ಭವಿಷ್ಯದ ಬಗ್ಗೆ ಯೋಚನೆ ಮಾಡಬೇಕು. ಪರವಾಗಿಲ್ವೇ, ನೀನು ಚೂಟಿಯಾಗಿ ಮಾತಾಡ್ತಿದ್ಯಲ್ಲ. ನಿನ್ನಂತ ಚೂಟಿ ಅದೇನು ಪಕ್ಕದಲ್ಲಿ ಇದ್ರೆ ನನ್ನಂತ ಓಟ ಕೂಡ ಚೂಟಿ ಆಗ್ಬಿಡ್ತಾನೆ. ಬಾರೆ, ನಾನೇನು ಮಾಡಲ್ಲ. ಬೇಡ ಬಾರೆ ಅಂದ್ರೆ ಯಾಕೆ ಹಂಗೆ ಎದುರ್ಕೊಂತೀಯ? ನಾನು ಬಾರಲ್ಲ, ಬಿಡೋ. ನನ್ನ ನನಗೆ ಹೆದರಿಕೆ ಆಗುತ್ತೆ. ನಾನು ಬರಲ್ಲ ಮೇಡಮ್. Thank you.
ರಾಜಣ್ಣ ನೋಡ್ಬಿಟ್ನಲ್ಲ ಮೇಲ್ಬಾ ಏನಮ್ಮ ಇದಲ್ಲ ಅದು ಅದು ಗೊತ್ತು ಬೇರೆ ಜಾಗ ಸಿಗ್ಲಿಲ್ವಾ ನಿಮ್ಗೆ ಇಂತ ಒಳ್ಳೆ ಜಾಗ ಬೇರೆ ಯಾವ್ದಿದೆ ಜಮೀನ್ದಾರದ ಮಗಳು ಬೇರೆ ಯಾರಾದ್ರೂ ನೋಡಿದ್ರೆ ಅಯ್ಯಪ್ಪೆ ಮನಸ್ಸು ಮನಸ್ಸು ಒಂದಾದ್ಮೇಲೆ ಯಾರು ನೋಡಿದ್ರೇನಾ ನೋಡು ಹೋಗಿ ಅವ್ರ ಅಪ್ಪನ ಹತ್ರ ಕೇಳು ಏನಂತ ನಿನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಅಯ್ಯೋ ಬೇಡ ನಾನಿರ್ಬೇಕಾದ್ರೆ ನಿನಗೆ ಯಾಕೋ ಭಯ ಏನ್ ಹೇಳಿದೆ ನಿಮ್ ಮಗಳನ್ನ ಪ್ರೀತಿಸ್ತಾ ಇದ್ದೇನೆ ನಮ್ಮಿಬ್ಬರಿಗೂ ಮದುವೆ ಮಾಡಿ ಆಶೀರ್ವಾದ ಮಾಡಿ ಅಂದೆ ಓ ಆಶೀರ್ವಾದ ಮಾಡ್ಬೇಕಾ ತಲೆ ಹೇಳ್ಬಿಡ್ತೀನಿ ನಿನ್ನ ಏನ್ ದೊಡ್ಡವ್ರು ಚಿಕ್ಕವ್ರು ಅನ್ನೋ ಭೇದ ಇಲ್ದೆ ಜಮೀನ್ದಾರ್ ಮಗಳ ಮೇಲೆ ಕಣ್ಣು ಹಾಕಿದ್ದೇನೋ ಪಟೇಲ್ರಿ ನನ್ ಮಗ ಇನ್ನೂ ಚಿಕ್ಕವನು ಗೊತ್ತಿದ್ದೋ ಗೊತ್ತಿಲ್ದೇನೋ ತಪ್ಪು ಮಾಡ್ಬಿಟ್ಟ ಅವನಿಗೆ ಹೊಡೆದು ಬಡದು ನಾನು ಬುದ್ಧಿ ಕಲಿಸ್ತೀನಿ ಆದ್ರೆ ಪಂಚಾಯತಿಯಿಂದ ಯಾವ ದೊಡ್ಡ ಶಿಕ್ಷೆನು ಕೊಡ್ಬೇಡಿ ನಿಮ್ಮೆಲ್ಲರಿಗೂ ಕೈ ಮುಗಿದು ಕೇಳ್ಕೊತೀನಿ ಹಂಗನ್ಬಿಟ್ರೆ ಹೆಂಗ್ ಮೇಷ್ ರೋಗಕ್ಕೆ ತಕ್ಕ ಔಷಧಿ ಹಾಕೊಡ್ತೀವೋ ಹಾಗೆ ತಪ್ಪು ತಕ್ಕ ಶಿಕ್ಷೆ ಕೊಡ್ಬೇಕಾದ ಪಂಚಾಯತಿ ಧರ್ಮ ಅವ್ನ್ ಮಾಡಿರೋ ಅಪರಾಧ ಸಾಮಾನ್ಯವೇ ಅವನ್ ಮಾಡಿರೋ ತಪ್ಪಿಗೆ ಬೆಳಕರೆಲ್ಲ ಊರು ಬಿಟ್ಟು ಹೋಗ್ಬೇಕು ಅವ್ನ ತಲೆ ಮರೆಸ್ಕೊಂಡು ಏ ಪಂಡಿತ ಸುಮ್ಮನೆ ಕೂಗಾಡ್ಬೇಡ ಪಂಚಾಯತಿ ಇರೋದು ನಮ್ಮಿಷ್ಟ ಬಂದಂಗ್ ತೀರ್ಮಾನ ಮಾಡೋಕ್ಕಲ್ಲ ಜನರೇ ಜನಾರ್ದನರು ಅವ್ರ ಅಭಿಪ್ರಾಯ ಕೇಳೋಣ ಅಂದ್ರೆ ಜನರೆಲ್ಲ ಸೇರಿ ಮದುವೆ ಮಾಡ್ಬಿಡೋದು ಅಂತ ತೀರ್ಮಾನ ಮಾಡಿದ್ರೆ ಮಾಡ್ಬಿಡೋದಾ ಏನ್ ಮಾಡಕ್ಕಾಗತ್ತೆ ಅವರೆಲ್ಲ ಒಪ್ಪಿ ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕಪ್ಪ ಜಮೀನ್ದಾರ್ರೆ ಇವತ್ತಿ ಮದುವೆ ನಡೆಯಕ್ಕೆ ಅವಕಾಶ ನಾವ್ ಮಾಡ್ಕೊಟ್ರೆ ನಾಳೆ ಯಾವನ ಪಿಕಾರಿ ನನ್ ಮಗ ಬಂದು ನನ್ನ ತಂಗಿನ ಮದುವೆ ಮಾಡ್ಕೊಡು ಅಂತ ಹೇಳ್ತಾನೆ ಮಾಡ್ಕೊಡಕ್ಕಾಗತ್ತಾ ತಲತಲಾಂತರದಿಂದ ಬಂದಿರೋ ನಮ್ ಸಂಪ್ರದಾಯಕ್ಕೆ ಎಳ್ಳಿನೀರ್ ಬಿಡಕ್ಕಾಗತ್ತಾ ಸಾಧ್ಯನೇ ಇಲ್ಲ ಬೆಳಕ್ ಕರೆಯಕ್ ಮುಂಚೆ ಈ ನನ್ನ ಮಗ ಊರ್ ಬಿಟ್ಟು ಹೋಗ್ಲೇಬೇಕ ಸಾವುಕಾರ್ರೆ ಈ ಜನರೆಲ್ಲ ಸೇರಿ ತೀರ್ಮಾನ ಮಾಡಿದ್ರು ಒಂದ್ ಮೇಲೆ ಅದರಂತೆ ನಾವು ನಡ್ಕೊಂಡ್ರೆ ಹೈಕಮಾಂಡ್ ನು ಅಲ್ಲಾಡಿಸ್ಬೋದು ಹೇಳ್ದೇನೆ ಅಯ್ಯ ಮೇಷ್ಟ್ರೆ ಇದು ಜನಗಳ ತೀರ್ಪು ಇದನ್ನ ಧಿಕ್ಕರಿಸ ಹಕ್ಕು ನಮಗೂ ಇಲ್ಲ ತಿರುಪತಿ ತಿಮ್ಮಪ್ಪಂಗೂ ಇಲ್ಲ ಅದಕ್ಕೇನೆ ನಾಳೆ ಸೂರ್ಯ ಹುಟ್ಟೋಕ್ ಮುಂಚೆ ನಿನ್ನ ಮಗ ಮರ್ಯಾದೆಯಾಗಿ ಊರ್ ಬಿಟ್ಟು ಹೋಗೋದು ಬಹಳ ಒಳ್ಳೇದು ಅವನು ಹೋಗಲ್ಲ ಎಂತ ಪರಿಸ್ಥಿತಿ ಬಂದ್ರು ರವಿ ಊರ್ ಬಿಟ್ಟು ಹೋಗಕ್ಕೆ ನಾನ್ ಬಿಡಲ್ಲ ಬಿಡದೆ ಹೋದ್ರೆ ನಿನ್ ತಲೆ ಸೀಳ್ಬಿಡ್ತೀನಿ ನಿನ್ನ ಅಯ್ಯನ್ ಏ ಪಟೇಲ ಯಾರ ತಲೆ ಯಾವತ್ ಸೀಳ್ಬೇಕೋ ಅವತ್ತೇ ಸೀಳುತ್ತೆ ರವಿ ತಪ್ಪು ಮಾಡಿದೀನಿ ಅಂತ ಈ ಊರಿನ ಜನ ಎಲ್ಲ ಪಂಚಾಯತಿ ಸೇರಿಸಿ ಅವನೊಬ್ಬನ್ನೇ ಕರ್ಕೊಂಬಂದು ನಿಲ್ಸೋದು ನ್ಯಾಯ ಅಲ್ಲ ಅದೇನಾದ್ರೂ ತಪ್ಪು ಅನ್ನೋದಾದ್ರೆ ಅದ್ರಲ್ಲಿ ಜಮೀನ್ದಾರ ಮಗಳಿಗೂ ಪಾಲಿದೆ ಅವಳು ಕರ್ಕೊಂಬಂದು ಪಂಚಾಯತಿ ನಿಲ್ಸಿ ಅಪಚಾರ 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 ದೊಡ್ಡ ಶ್ರೀಮಂತರ ಮನೆ ಹುಟ್ಟಿದ ಹೆಣ್ಣು ಮಗಳು ತಂದು ಪಂಚಾಯತಿ ನಿಲ್ಲಿಸೋದೇ ಅಪಚಾರ ನಿಲ್ಸಿ ಯಾರು ಬೇಡ ಅಂತಾನೆ ಜಮೀನ್ದಾರ್ರೆ ಇನ್ನೇನ್ ಯೋಚನೆ ಮಾಡ್ತಿದ್ದೀರಾ ಶಿಕ್ಷೆನ ತಕ್ಷಣ ಆಚರಣೆಗೆ ತಂದು ಬಿಡಿ ಆಚರಣೆಗೆ ಬರಬೇಕಾಗಿದ್ದ ಶಿಕ್ಷೆ ಅಲ್ಲ ಮದುವೆ ನಾಳೆ ಬೆಳಗ್ಗೆ 10 ಗಂಟೆಗೆ ಸರಿಯಾಗಿ ದೇವಸ್ಥಾನದ ಮುಂದೆ ಜಮೀನ್ದಾರನ ಮಗಳ ಕುತ್ತಿಗೆಗೆ ನಮ್ಮೇಷ್ಟ್ರ ಮಗ ತಾಳಿ ಕಟ್ಟೆ ಕಟ್ತಾನೆ ಅವನೇನಾದ್ರೂ ತಾಳಿ ಕಟ್ಟಿದ್ರೆ ಅವನ್ ತಲೆ ತೆಗೆದು ಊರ್ ಬಾಗಲಿಗೆ ನೇತಾಕ್ಬಿಡ್ತೀನಿ ಅವನ್ನ ಏನ್ ನಿಲ್ಸಲ ನಿನ್ ಶಂಕನ ಜಮೀನ್ದಾರ ನಾಳೆ 10 ಗಂಟೆಗೆ ಸರಿಯಾಗಿ ನಿನ್ನ ಮಗಳ ಕುತ್ತಿಗೆಗೆ ತಾಳಿ ಬೀಳದಿದ್ರೆ ನಿನ್ನ ಹೆಂಡತಿ ಕುತ್ತಿಗೆಯಲ್ಲಿರೋ ತಾಳಿ ಕೆಳಗೆ ಬೀಳುತ್ತೆ ಹುಷಾರ್ ರಾಜಣ್ಣ ಆ ಪೂಜಾರಿ ಮದುವೆ ಮಾಡ್ಸಕ್ ಬರಲ್ಲ ಅಂದ ಆ ಪೂಜಾರಿ ಮದುವೆ ಮಾಡ್ಸಕ್ ಬರಲ್ಲ ಅಂದ ಸೀತಾ ಆ ಪೂಜಾರಿ ಜುಟ್ಟು ಹಿಡ್ಕೊಂಡು ಹೇಳ್ಕೊಂಡ್ ಬರಲ್ಲ ಇಲ್ಲಿಗೆ ನಮ್ಮೂರಲ್ಲಿ ನನಗೆ ಸವಾಲ್ ಹಾಕ್ತಾನ ಬಡವ ರ್ಯಾಸ್ಕಲ್ ಈ ಮದುವೆ ಹಾಗೆ ನಡೆಯುತ್ತೋ ನಾನು ನೋಡ್ತೀನಿ ಮದುವೆ ನೋಡ್ಬೇಕಾದ್ರೆ ಗುಡಿಗೆ ಹೋಗ್ಬೇಕು ಈ ಮದುವೆ ಏನಾದ್ರೂ ನಡೆದ್ರೆ ಬಹಳ ತಲೆಗಳ ನೆಲಕ್ ಬಿಡುತ್ತೆ ನಿನ್ನ ಯನ್ ಪಟೇಲ ನಿನ್ನ ಮನಸ್ಸು ಏನ್ ಬರುತ್ತೋ ನೀನ್ ಅಲ್ಲೇ ಹೋಗಿ ಮಾಡು ಆದ್ರೆ ಈ ಕತ್ತಿ ಮಾತ್ರ ಅಲ್ಲಿ ಕೂತ್ಗೆ ಅಷ್ಟಾಗ್ತಾರ ಬೇಡವೋ
ರಾಜಣ್ಣ ರಾಜಣ್ಣ, ಇದೊಂದ್ಸರ್ತಿ ನಲ್ಲಿ ಬಿಟ್ಬಿಡಪ್ಪ. ನಿನ್ನ ಹೆಸರಿನಲ್ಲಿ ಸಹಸ್ರಾಮಾರ್ಚನೆ ಮಾಡ್ತೀನಿ. ಈ ಮದುವೆ ಮಾಡಿಸಿದ್ರೆ ನಾಳೆ ಜಮೀನ್ದಾರ್ ನನ್ನ ಮೈ ಚರ್ಮ ಸೋದು ಪಾದಕ್ಷ ಮಾಡ್ಕೊಂಡ್ಬಿಡ್ತಾರೆ. ಬಿಟ್ಬಿಡಪ್ಪ ಪೂಜಾರಪ್ಪ, ಜಮೀನ್ದಾರ ನಾಳೆ ಮಾಡೋ ಕೆಲಸನ ನಾನು ಇವತ್ತೇ ಮಾಡ್ಬಿಡ್ತೀನಿ. ಒಳ್ಳೆ ಮಾತಲ್ಲಿ ಮಂತ್ರ ಹೇಳಿ ತಾಳೆ ಕಟ್ಸು. ಅಯ್ಯೋ ದೇವಿಯ, ಆಗಡೆ ಕೆರೆ ಕೆರೆ ಭಾವಿ ನನಗೆ ಏನ್ ಮಾಡಪ್ಪ? ದೇವಲಕ್ಕಂತ ದೇವ, ತಾಳ ಬಲಂ, ಚಂದ್ರ ಬಲಂತ ದೇವ, ವಿದ್ಯಾವಲಂ, ದೈವ ಬಲಂತ ದೇವ. ಯೋ ನಿಲ್ಲಿಸ್ರಯ್ಯ, ಇನ್ನು ಮದ್ವೆ ಎಣ್ಣೆ ಬಂದಿಲ್ಲ, ಬಂಬ್ರ ಹೊಡ್ಕೋತಾರೆ. ಬಾರಿಸ್ತೀರೋ ಅಥವಾ ನಿಮಗ್ ನಾನು ಬಾರಿಸ್ಲೋ? ಮುಹೂರ್ತ ಮೀರಿ ಹೋಗ್ತಾ ಇದೆ, ಹುಡುಗಿ ಬರಲ್ಲ ಅಂತ ಕಾಣುತ್ತೆ. ಇಲ್ಲ ರಾಣಿ, ಆ ಹುಡುಗಿ ಬರಲೇಬೇಕು, ಬಂದೇ ಬರ್ತಾಳೆ. ರಾಜಣ್ಣ, ಹುಡುಗಿ ಬರಲ್ಲ, ಜಮೀನ್ದಾರು ಮನೆ ಸುತ್ತ ಕಾವಲು ಹಾಕಿದ್ದಾರೆ. ಜಮೀನ್ದಾರು ಕಾವಲು ಹಾಕಿದ್ದಾರ? ಕೊಡ ನನ್ನ ಮಚ್ಚು. ರಾಜಣ್ಣ, ನನ್ನ ತಾಳಿ ಉಳಿಸ್ಕೊಳ್ಳೋಕೋಸ್ಕರ ನನ್ನ ಮಗಳನ್ನ ಕರ್ಕೊಂಬಂದೆ. ರಾಣಿ ಬಾಮ್ಮ. ಲೇ ಪಂಡಿತ, ಏನೋ ಗಟ್ಟಿ ಮೇಳ ಕೇಳ್ತಾ ಇದೆ. ಅಷ್ಟು ಗೊತ್ತಾಗಲ್ವಾ ನಿನಗೆ? ಗಟ್ಟಿ ಮೇಳ ಕೇಳಿಸ್ತು ಅಂದ್ರೆ ಅಲ್ಲಿಗೆ 3 ಗಂಟೆ ಬಿತ್ತು ಅಂತ. ಮದುವೆ ಹೆಣ್ಣೆಯಲ್ಲಿರುವಾಗ ಯಾರ್ಗ ಕಟ್ತಾನೆ ತಾಳಿ? ಸಾಕರೆ ಸಾಕರೆ, ಅನ್ವೇಷಣೆ ಮಾಡ ರವಿ, ನಿಮ್ಮ ಮಗಳ ಕುತ್ತಿಗೆ ತಾಳಿ ಕಟ್ಬಿಟ್ಟ. ಮದುವೆ ಹೆಣ್ಣ ಗುಡಿಗೆ ಯಾರೋ ಕರ್ಕೊಂಡು ಬಂದಿದ್ದು. ಅಮ್ಮ ಅವ್ರೆ, ಕರ್ಕೊಂಡು ಹೋಗಿ ಅಸೆ ಮನೆ ಮೇಲೆ ಕುಂಡ್ರಿ. ಏನೊಂದೆ ಜನರನ್ನು ಕೊಳ್ಳೋರು ಕಂಡಾದರೆ ಬನ್ನಿ ಎದುರಲ್ಲಿ ತಮ್ಮಿದ್ದರೆ ನಿಲ್ಲಿ ಎದುರಲ್ಲಿ ಎಲ್ಲೋ ಆದೊಟ್ಟೋರು ಸಿಡಿದೆದ್ದು ನಿಂತೋರು ದುಡ್ಡಿಂದ ಜಗವನ್ನು ಜನರನ್ನು ಕೊಳ್ಳೋರು ಕಂಡಾದರೆ ಬನ್ನಿ ಎದುರಲ್ಲಿ ತಮ್ಮಿದ್ದರೆ ನಿಲ್ಲಿ ಎದುರಲ್ಲಿ. ಮದುವೆಯ ಮಾಡಲು ನೀನಾರೋ ನಾಯಾರೋ, ಬ್ರಹ್ಮನ ಪರಹವ ಅಡಿಸೋರು ಯಾರು? ಮದುವೆಯ ಮಾಡಲು ನೀನಾರೋ ನಾಯಾರೋ, ಬ್ರಹ್ಮನ ಪರಹವ ಅಡಿಸೋರು ಯಾರು? ಯಾರಿಗೆ ಯಾರೆಂದು ದೇವರೇ ಬಲ್ಲೇನು, ಹುಟ್ಟುವುದು ಏನು ಹೇಳು ಕಂಡಾದರೆ ಬನ್ನಿ ಎದುರಲ್ಲಿ ತಮ್ಮಿದ್ದರೆ ನಿಲ್ಲಿ ಎದುರಲ್ಲಿ ಎಲ್ಲೋ ಆರೊಡ್ಡೋರು ಸಿಡಿದೆದ್ದು ನಿಂತೋರು ದುಡ್ಡಿಂದ ಜಗವನ್ನು ಜನರನ್ನು ಕೊಟ್ಟೋರು ಕಂಡಾದರೆ ಬನ್ನಿ ಎದುರಲ್ಲಿ ತಮ್ಮಿದ್ದರೆ ನಿಲ್ಲಿ ಎದುರಲ್ಲಿ. Thank you.
ಗುಣ ಕೆಲ್ದು ನಾ ತಲೆಬಾಗುವೆ, ದ್ವೇಷವ ಕಂಡಾಗ ನಾ ಮೆಟ್ಟಿ ನಿಲ್ಲುವೆ. ಒಳ್ಳೆಯ ಗುಣ ಕೆಲ್ದು ನಾ ತಲೆಬಾಗುವೆ, ದ್ವೇಷವ ಕಂಡಾಗ ನಾ ಮೆಟ್ಟಿ ನಿಲ್ಲುವೆ. ಕಾಲದ ಬಿರುಗಾಳಿ ರಾಮನ ಅಂಬಂತೆ ಎದುರಿಸಿ ನಿಲ್ತರೆ ಆ ಕ್ಷಣ ಸತ್ತಂತ, ಈ ಸತ್ಯ ನೀಲೇಕೆ ಅರಿತಿಲ್ಲ ಇವನು ಕಂಡಾದರೆ. ಅಣ್ಣಿ ಎದುರಲ್ಲಿ ತಮ್ಮಿದ್ದರೆ ನಿಲ್ಲಿ ಎದುರಲ್ಲಿ ಎಲ್ಲೋ ಆದೊಟ್ಟೋರು ಸಿಡಿದೆದ್ದು ನಿಂತೋರು ದುಡ್ಡಿಂದ ಜಗವನ್ನು ಜನರನ್ನು ಕಂಡೋರು ಕಂಡಾದರೆ ಬನ್ನಿ ಎದುರಲ್ಲಿ ತಮ್ಮಿದ್ದರೆ ನಿಲ್ಲಿ ಎದುರಲ್ಲಿ. ಉಚ್ಚಲಾಯ್ ಮಾಂಗಲ್ಯದ ಮರ್ಯಾದೆಯನ್ನ ಮಣ್ಣು ಪಾಲು ಮಾಡಿ ನನಗೇ ಹೇಳ್ಕೊಡಕ್ ಬರ್ತೀಯಾ? ನನಗಿಂತ ಆ ತಿರುಬೋಕಿ ನನ್ನ ಮಗನ ಮಾತೇ ಹೆಚ್ಚಾಗೋಯ್ತಾ ನಿನಗೆ? ನೀವ್ ಅನ್ಕೊಂಡಾಗೆ ಆ ರಾಜಣ್ಣ ಸಾಮಾನ್ಯ ಅಣ್ಣ, ತಾನು ಅನ್ಕೊಂಡ್ ಕೆಲ್ಸನ ಮಾಡೇ ಮಾಡ್ತಾನೆ. ನನ್ನ ಎದುರಾಳಿನ ನನ್ನ ಮುಂದೆನೆ ಹೊಗಳ್ತಿದೀಯಾ? ಊರಿ ಹಾಗೆ ಮೆರೆತಿದ್ದ ನನ್ನ ತಲೆ ಬಗ್ಸ ಹಾಗೆ ಮಾಡಿಬಿಟ್ಟೆ. ಊರಿಗೆ ಊರೇ ನನ್ನನ್ನು ನೋಡಿದ್ರೆ ನಗು ಹಾಕಿ ಮಾಡಿಬಿಟ್ಟೆ. ನಿನಗೆ ತಾಳಿ ಕಚ್ಚಿದ ತಪ್ಪಿಗೆ ನನ್ನ ಕುತ್ತಿಗೆನೆ ಕುಯ್ದುಬಿಟ್ಟಿಯಲ್ಲೇ. ಏನು ಅಂದ್ರೆ ಈ ಮದ್ವೆ ನಡೀದೇ ಹೋಗಿದ್ರೆ ದೊಡ್ಡ ಅನಾಹುತ ಆಗೋಗಿರೋದು. ಅದನ್ನ ತಪ್ಪಿ ನಾನು ಮುತ್ತೈದ್ಯಾಗ ಸಾಯ್ಬೇಕು ಅಂತ ಇಷ್ಟೆಲ್ಲ ಮಾಡ್ದೆ. ಈ ಎಲ್ಲ ನಿಮ್ಗೋಸ್ಕರ ರೀ, ಎಲ್ಲ ನಿಮ್ಗೋಸ್ಕರ. ಅದೇನಂತ ಆಗೋಯ್ತು ಅಂತ ಮನಸ್ಸಿಗೆ ಇಷ್ಟೊಂದು ಬೇಜಾರು ಮಾಡ್ಕೊಂಡ್ರೆ ನೀವು ಇನ್ನೇನಾಗ್ಬೇಕು? ಆಗಬಾರದೆಲ್ಲ ಆಗೋಯ್ತು. ನನ್ನ ಮಗಳು ಒಬ್ಬ ಸಾಮಾನ್ಯ ಮೇಷ್ಟ್ರ ಮಗನ ಜೊತೆ ಸಂಸಾರ ಮಾಡೋದನ್ನ ನೋಡ್ತಾ ಅದು ಇದೇ ಊರಲ್ಲಿ ಕಣ್ಣಾರ ಕಾಣ್ತಾ ಬದುಕಿರೋದಕ್ಕಿಂತ ಸಾಯೋದು ವಾಸಿ. ನಿಮ್ಮನ್ನು ಸಾಯೋದಕ್ಕೆ ಬಿಟ್ಟು ನಾನು ಸುಮ್ಮನಿರ್ತೀನ? ಇಂತಿಂತ ಕಾಯಿಲೆಗೆ ಇಂತಿಂತ ಔಷಧಿನೇ ಕೊಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ನಾನಿದ್ದೀನಿ, ನೀವು ಸುಮ್ಮನಿರಿ. ಇಂಥ ಒಳ್ಳೇದಿಂದಲೇ ಹಾಲು ಚಲೋ ಇದ್ದಲ್ಲ. ಇವತ್ತೇನ್ ಚೆಲ್ಲದ್ರು ನೀನೇನ್ ಯೋಚನೆ ಮಾಡ್ಬೇಡ. ನನಗ್ ಬರೀ ನಿಂದೇ ಯೋಚನೆ, ನೀನಿದ್ರೆ ಸಾಕು, ನನಗಿನ್ನೇನು ಬೇಡ. ಫಸ್ಟ್ ನೈಟ್ ಲೈಟ್ ಯಾರಂತ ಆಫ್ ಮಾಡ್ತಾರ, ಆಮೇಲೆ ನೀನೇ ಫೀಲ್ ಮಾಡ್ಕೊಂತೀಯ. ನನಗೆ ಬೆಳಗಿದ್ರೆ ಹಿಡ್ಸಲ್ಲ. ಕತ್ಲೇ ನಿಡ್ಸುತ್ತಾ? ಸರಿ, ಲೈಟ್ ಆಫ್ ಮಾಡ್ತೀನಿ. ಕೇಳಿದ್ದೆಲ್ಲ ಕೊಡ್ತೀಯ? ನಾನು ಲೈಟ್ ಆಫ್ ಮಾಡಿ ಬಂದ್ಬಿಟ್ಟೆ. ನಾನು ಹೇಳಿದ್ದೆಲ್ಲ ಮಾಡ್ತೀರಾ? ಮತ್ತೆ ಇವತ್ತು ರಾತ್ರಿ ಪೂರ್ತಿ ನಿಮ್ಮಪ್ಪನ ಹತ್ರ ಮಲ್ಕೊಳ್ಳಿ, ನಾನು ಇಲ್ಲೇ ಮಲಗಿರ್ತೀನಿ. ಕಳ್ಳಿ. ಯಾರಪ್ಪ ಇವನು ಇಂಥ ಸಮಯದಲ್ಲಿ? ಸಮಾಧಾನ
ರಾಜಣ್ಣ, ನನ್ನ ಮಗ ಇಲ್ದೆ ನಾನು ಹ್ಯಾಗ್ ಬದುಕಿರ್ಲಿ ರಾಜಣ್ಣ? ಮಿಸ್, ನೀವು ದೊಡ್ಡವರು, ನೀವು ನಮಗ್ ಧೈರ್ಯ ಹೇಳಬೇಕು. ಅಂತದ್ರಲ್ಲಿ ನೀವು ಈಗಾದ್ರೆ ಹೇಗೆ ಅಮ್ಮ? ಸಮಾಧಾನ ಮಾಡಿ. ಇನ್ನೇನು ಭಯ ಇಲ್ಲ ರವಿ, ಗಂಡ ಅಂದ್ರೆ ನಿನ್ನ ಪಾರಾಗ್ಬಿಟ್ಟ. ಮೇಷ್ಟ್ರೆ, ದೊಡ್ಡವರು ಸೋಲನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಲ್ಲ. ಈ ರೀತಿನಾದ್ರೂ ಗೆಲ್ಲೋಣ ಅಂತ ಪ್ರಯತ್ನ ಪಟ್ರು. ದೇವ್ರು ದೊಡ್ಡವನು, ಮದುವೆ ಆದ ಮೊದಲನೇ ರಾತ್ರಿನೇ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ರಲ್ಲ, ಇವ್ರೇನು ಮನುಷ್ಯ? ಅವನೇನಾದ್ರೂ ತಾಳಿ ಕಟ್ಟಿದ್ರೆ ಅವನ ತಲೆ ತೆಗೆದು ಮೂರು ಬಾಗಿಲಿಗೆ ನೇತಾಕ್ಬಿಡ್ತೀನಿ ಅವನ ನಾಯಿ. ಅಲ್ಲ ವೆಂಕಟೇಶ, ಟ್ರ್ಯಾಕ್ಟರ್ ಬಂತೇನೋ? ಬಂತ ಬುದ್ದೆ. ಹಾ, ಬೇಗ ಬೇಗ ಸಾಕ್ಸಿ. ಆಯ್ತು ಬುದ್ದೆ. ಇಬ್ರು ಕಿತ್ತಾಡ್ ಸಾಯೋಕೆ. ಮದುವೆ ಆದ ಗಂಡು ಹೆಣ್ಣಿಗೆ ಆಶೀರ್ವಾದ ಮಾಡೋದ್ ಬಿಟ್ಟು ಮೊದ್ನೇ ರಾತ್ರಿನೇ ಅವಳ ತಾಳಿ ಕಿತ್ಕೊಳಕ್ ಹೋಗಿದ್ದಾನೆ. ಇಂತ ನನ್ನ ಮಕ್ಳು ಬದುಕಿರಬಾರ್ದು. ಪ್ರಾಣ ಹೋಗ್ತಾ ಇದ್ದಿದ್ದು ನನ್ನ ಅಳಿಯಿಂದು. ಪ್ರಾಣ ಇರೋವರೆಗೂ ಅಳ್ಬೇಕಾದವಳು ನನ್ನ ಮಗಳು. ಇದಕ್ ನೀವಿಬ್ರು ಯಾಕಪ್ಪ ಕಿತ್ತಾಡ್ಬೇಕು? ರಾಜಣ್ಣ, ಮದುವೆ ಆಗಕ್ ಮುಂಚೆ ತಲೆ ಸೀಳ್ಬಿಡ್ತೀನಿ ಅಂತ ಹೇಳ್ತಿದ್ದೆ ನಿಜ. ಆದ್ರೆ ಮದುವೆ ಆದ್ಮೇಲೆ ಅವನ್ನ ಸಾಯಿಸಿ ಅವಳು ತಾಳಿ ಕಿತ್ಕೊಳ್ಳೋಷ್ಟು ಕಚಡ ನನ್ನ ಮಗ ಅಲ್ಲ ನಾನು. ತಿಳ್ಕೊಂದು ಕೊಬ್ಬ ಅವಳಿಗೆ. ಈ ಊರ್ ನೀರಿಗೆ ಕಬ್ಬು ಬೆಳೆದೇ ಹೋದ್ರು ಕೊಬ್ಬು ಚೆನ್ನಾಗಿ ಬೆಳೆಯುತ್ತೆ. ನಾನು ಆವತ್ತೇ ಹೇಳಿದೆ, ಅವಳನ್ನ ಬಸ್ಸಿನಿಂದ ಕೆಳಗಿಳಿಯಕ್ ಅವಕಾಶ ಕೊಡದೆ ಹಾಗೆ ಸಾಧಿಸಿ ಇಲ್ದೆ ಹೋದ್ರೆ ಇಡೀ ಊರ್ನೇ ಅವಳು ಆವರಿಸ್ಕೋತಾಳೆ ಅಂತ ಹೇಳಿದ್ರ? ಇವತ್ ನೋಡಿ, ಆ ರಾಜಣ್ಣ ಅವಳ ಜೊತೆಲಿ ಸೇರ್ಕೊಂಡಿದ್ದಾನೆ. ಅವನು ನನ್ ನೋಡಿ ಒಳ್ಳೆ ನಾಗರ ವಿಷಾಕಾರದ ಕಾರ್ತಾನೆ. ಮೊದಲು ಅವನ ಹಿಡಿದು ಬುಟ್ಟಿಗೆ ಹಾಕಿ ಬುಸು ಕೊಟ್ಟೋದ್ರೆ ನಿಲ್ಲಿಸ್ಬೇಕು. ಗುರುವೆ, ಒಂದು ಉಪಾಯ. ನಿಮಗಿರೋದೇ ಒಂದ್ ಎಡಗೈ, ಆ ಎಡಗೈನು ಕತ್ತರಿಸಕ್ ಬಂದ ಅಂತ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಬಿಟ್ರೆ? ಅದಕ್ಕೂ ಮುಂಚೆ ಅವನು ಕತ್ತರಿಸ್ಬಿಟ್ಟೆ ಹೊಂಟೋದ್ರೆ ಅದಿದ್ರೆ ಏನು ಪ್ರಯೋಜನ ಅಂತ? ಹುಚ್ಚಬಾಯ್, ಉಪಾಯ ಹೇಳ್ತೀನಿ ಅಂತ ನನಗೆ ಅಪಾಯ ತಂದಿರ್ತದಲ್ಲ ಯೋಗ್ಯನ್ ತಂದು. ಅಷ್ಟು ಸುಲಭವಾಗಿ ಅವ್ರು ಜೈಲಿಗೆ ಕಳಿಸ ಪೊಲೀಸ್ನವ್ರೆ ನಮ್ಮ ಮಾವನ ಮಕ್ಕಳು ಅಂತ ಏನು? ಖಂಡಿತ ಮೆದುಳು ಸ್ವಲ್ಪ ಕೆಲಸ ಕೊಟ್ರೆ ಜೈಲು ನಮ್ದಾಗತ್ತೆ, ಜೈಲರು ನಮ್ಮವನೇ ಆಗ್ತಾರೆ. ಹೌದು. ಏನಜ್ಜ, ಯಾವತ್ತು ನಮ್ಮ ಊರು ಪೊಲೀಸ್ ಬಂದಿರ್ಲಿಲ್ಲ, ಇವತ್ತು ಪೊಲೀಸ್ ಜೀಪ್ ಬಂದಿದೆಯಲ್ಲ, ಏನಜ್ಜ ಸಮಾಚಾರ? ನೀನೇನಾ ರಾಜಣ್ಣ? ಹೌದು ನಾನೇ. ಇನ್ಸ್ಪೆಕ್ಟರ್ ಕರೀತಿದ್ದಾರೆ. ಈ ಹುಲಿ ಮುಖ ನೋಡ್ಬೇಕು ಅಂತ ಆಸೆ ಆಗಿದೆ ಅಂತೆ, ಹೋಗಿ ತೋರಿಸ್ಬಿಟ್ಟು ಬೇಗ ಬಂದ್ಬಿಡ್ತೀನಿ. ಬನ್ನಿ ಸರ್. ಏನಯ್ಯ ನೀನೇನಾ ರಾಜ? ರಾಜ ಅಲ್ಲ, ರಾಜಣ್ಣ. ಓಹೋ, ಏನು ಈ ಊರಿಗೆ ಮಹಾ ದೊಡ್ಡ ರೌಡಿ ಅಂತೆ ನೀನು? ಯಾವನ್ ಹೇಳ್ದವನು? ನೋಡೋ, ನಿನ್ ಬಗ್ಗೆ ಬಹಳ ಕಂಪ್ಲೇಂಟ್ ಮಾಡಿದೆ, ಅದಕ್ಕೆ ನೀನು ಅರೆಸ್ಟ್ ಮಾಡಕ್ಕೆ ಇಲ್ಲಿ ಕರೆಸಿರೋದು. ಸ್ವಾಮಿ ಇನ್ಸ್ಪೆಕ್ಟ್ರೆ, ಏನ್ ಕಂಪ್ಲೇಂಟು? ಕೊಟ್ಟವ್ರು ಯಾರು? ಒಂದ ಎರಡ ನೂರಾರು ಐತೆ, ಅದೆಲ್ಲ ಹೇಳ್ತಾ ಕೂತ್ಕೊಳ್ಳೋಕೆ ಪುರುಸತ್ತಿಲ್ಲ ನಮಗೆ. ಇನ್ಸ್ಪೆಕ್ಟ್ರೆ, ಯಾಕಂಡ್ ಹೋಗ್ರಿ ಇವನ್ನ. ಖಂಡಿತ
ನಿನ್ನ ಅಡುಗೆ ಚೆನ್ನಾಗಿದೆ ತಾನೆ? ನಿಮ್ಮ ಎದುರಲ್ಲೇ ನನ್ನ ಇಷ್ಟ ಎದುರಿಸ್ತಾನಲ್ಲ ಇವನು. ಅದೇ ರೀತಿ ನಿಮ್ಮನ್ನ ನನ್ನ ಕರೆಯಕ್ ಬರಲ್ಲ ಅಂತ ತಿಳ್ಕೊಂಡಿದ್ದೀರಾ? ನಿಮಗೆ ಹೀಗ ಆಗ್ತಾ ಇದಾರಲ್ಲ ಇವಳು, ಇವನ್ನೇನು ವಿಚಾರಣೆ ಮಾಡೋದು? ಹಾಗೆ ಹೇಳ್ಕೊಂಡೋಗಿ ಲಾಕಪ್ಪ ಹಾಕಿ. ಖಂಡಿತ ಎಡಗಾಯ್ ನೋಡಯ್ಯ, ನಿನ್ನ ಮೇಲೆ ಕಂಪ್ಲೇಂಟ್. ಚಂದ್ರಪ್ಪನ ಮಗಳು ನಾಲ್ಕು ಕೈ ಹಿಡಿದಂತೆ, ತಿಮ್ಮಪ್ಪನ ತೋಟಕ್ಕೆ ನುಗ್ಗಿ ತೆಂಗಿನ ಮರ ಕಡಿಸಿದಂತೆ, ಚಂದ್ರಪ್ಪನ ಮಗಂಗೆ ರಕ್ತ ಬರೋ ಹೊಡೆದಂತೆ. ಹಾ ಸ್ವಲ್ಪ ತಡ್ಕೊಳ್ಳಿ, ಎತ್ತುಚ್ಛ ಹೋದಂಗೆ ಎಲ್ಲ ಕಂಪ್ಲೇಂಟ್ ಹೋದ್ಬಿಟ್ರೆ ಹೇಗೆ? ಯಾವ ನನ್ನ ಮಕ್ಕಳು ಕಂಪ್ಲೇಂಟ್ ಕೊಟ್ರು ಅವ್ರನ್ನ ಒಬ್ಬೊಬ್ಬರನ್ನ ಕರೆಸಿ ಅದು ವಿಚಾರಣೆ ಅಂದ್ರೆ? ವೆಂಕಟಪ್ಪ ಯಾರು? ಇಷ್ಟೊತ್ತು ಇಲ್ಲೇ ಕೂತಿದ್ದ, ಇದ್ದಕ್ಕಿದ್ದಾಗಿ ಪಂಚಾಯತ್ ಹೊರಟೋದ್ನೆ. ಹೊಟ್ಟೆ ತೊಳಸಿರ್ಬೋದು, ಕೆರೆ ತಕ್ಕೋಗಿದ್ದ. ಗುರುಗಳೇ, ನಿಮ್ಮ ಮುಷ್ಟಿ ಕೈ ಕೊಟ್ಟಿರ್ಬೇಕು. ಖಂಡಿತ ನಿನ್ನ ಎಡಗ ಇರ್ಬೇಕಾ ಬೇಡವ? ಇನ್ಸ್ಪೆಕ್ಟ್ರೆ, ವೆಂಕಟಪ್ಪ ಇಲ್ಲದ್ರೆ ತಿಮ್ಮಪ್ಪನ್ ಕೇಳಿ, ಇವನ್ ತಾನೆ ನಾನ್ ತೋಟಕ್ ನುಗ್ಗಿ ಮರಗಳು ಕಡಿಸ್ತೆ ಅಂತ ಕಂಪ್ಲೇಂಟ್ ಕೊಟ್ಟಿರೋದು. ಸರಿ ತಿಮ್ಮಪ್ಪ ಇಲ್ಲಿ ಈಗ ಇಲ್ಲೇ ಇಲ್ಲೇ ಇದ್ದಲ್ಲ ಅವನು. ಇನ್ಸ್ಪೆಕ್ಟ್ರೆ ಅಲ್ಲಿ ನೋಡಿ ಓಡ್ತಾ ಇದ್ದಾನೆ. ಅವನಿಗೆ ತಲೆ ತಿರುಗ್ತಾ ಇತ್ತು, ನಾನೇ ಔಷಧಿ ಕೊಟ್ಟಿದ್ದೆ, ಒಂದ್ ಎರಡು ಗಂಟೆ ನಿದ್ದೆ ಮಾಡೋದು ಹೇಳಿದೆ, ಅದಕ್ಕಾಗಿ ಹೋಗ್ತಾ ಇದ್ರೆ. ಅಲ್ರಿ ಕಂಪ್ಲೇಂಟ್ ಕೊಟ್ಬಿಟ್ಟು ಎನ್ಕ್ವೈರಿ ಮಾಡೋ ಈಗ ಒಬ್ಬೊಬ್ಬರ ಕೈ ಕೊಡ್ತಾರಲ್ರಿ? ಅವ್ನ ಕಾಯಿಲೆ ಇವತ್ತೇ ಬಂತಲ್ಲ, ಅಷ್ಟ್ಯಾಕೆ ನಮ್ ಪಟೇಲ್ರನ್ನ ಕೊಲೆ ಮಾಡಕ್ ಬಂದಿದ್ದ ಇವನು. ಬೇಕಾದ್ರೆ ಎದುರಿಗೆ ಇದ್ದಾನೆ ಕೇಳಿ ಅವ್ರನ್ನ. ಏನ್ ಪಟೇಲ್ರೆ, ರಾಜಣ್ಣ ನಿಮ್ಮನ್ನ ಕೊಲೆ ಮಾಡಕ್ ಪ್ರಯತ್ನ ಪಡಿದ್ ನಿಜಾನ? ಈಗೇನ್ರಿ ಹೇಳ್ತೀರಾ? ಇಲ್ಲ, ಬೆಳಿಗ್ಗೆಯಿಂದ ಒಂಥರ ಚಳಿ ಚಳಿ ಆಗ್ತಾ ಇದೆ. ಏನು ರೆಡಿ ಆಗಿದೆ? ನಾನಿನ್ ಹೋಗಿ ಬರ್ತೀನಿ. ಏನ್ರಿ ನೀವೇ ಕಂಪ್ಲೇಂಟ್ ಕೊಟ್ಟು ನೀವೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಏನ್ ಕಾನೂನು ಜೊತೆ ಸರಸಾಡ್ತಾ ಇದೀರೇನ್ರಿ? ಇನ್ನೊಂದ್ಸಲ ಹೀಗೆಂದ್ರೆ ಮಾಡಿದ್ರೆ ಎಲ್ರಿಗೂ ಬೇಡ ಹಾಕ್ಬಿಡ್ತೀನಿ ಅಷ್ಟೇ. ನಾನ್ ಸೆನ್ಸ್ ಕಮಾನ್ ಲೆಟ್ಸ್ ಗೋ. ನಿನ್ ಹೆದರ್ಕೊಂಡು ಇಲ್ಲ ಅಂತ ಹೇಳ್ದೆ ಅಂತ ತಿಳ್ಕೊಬೇಡ. ನಮ್ ನಮ್ ಜಗಳಗಳನ್ನ ಯಾವತ್ತು ನಾವೇ ತೀರ್ಮಾನ ಮಾಡ್ಕೋಬೇಕು, ಹೊರತು ಮೂರನೇವ್ರ ತಲೆ ಹಾಕೋದನ್ನ ನಾನು ಇಷ್ಟಪಡಲ್ಲ. ಪಟೇಲ್ರೆ, ಇಷ್ಟು ದಿವಸ ನಿಮಗೆ ಮನುಷ್ಯತ್ವನೇ ಇಲ್ಲ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಇವತ್ತು ನಿಮಗೂ ಅದಿದೆ ಅಂತ ತೋರಿಸ್ಬಿಟ್ರಿ. ನನ್ನೇನೋ ಅರ್ಜೆಂಟ್ ಆಗಿ ನೋಡ್ಬೇಕಂತ ಹೇಳ್ಕೊಳ್ತಾರಂತೆ, ಏನ್ ಸಮಾಚಾರ? ನೀನೊಬ್ಬ ಮನುಷ್ಯನ ಸರಿಯಾದ ಸಮಯದಲ್ಲಿ ಕೈ ಕೊಟ್ಟಿಲ್ಲೋ ಪೊಲೀಸ್ ವಿಚಾರಣೆಯಲ್ಲಿ ನೀನ್ ಇಲ್ಲ ಅಂತ ಹೇಳಿದ್ ಒಂದೇ ಒಂದು ಮಾತಿನಿಂದ ನನ್ನ ಪ್ರಾಣ ಎಲ್ಲ ತಲೆಕೆಳಕಾಗ್ಬೇಕು. ನನ್ನ ಮನಸ್ಸಾಕ್ಷಿಗೆ ಯಾವ್ದು ಸರಿ ಅಂತ ನನ್ಗೆ ಅನ್ಸುತ್ತೋ ಅದನ್ನೇ ನಾನು ಯಾವತ್ತೂ ಮಾಡೋದು. ಜಮೀನ್ದಾರ, ನಮ್ಮೂರಲ್ಲಿ ಒಂದು ತಪ್ಪು ನಡೆದ್ರೆ ಪಂಚಾಯತಿ ಮಾಡಿ ತೀರ್ಮಾನ ಮಾಡೋದು ನಮ್ಮ ಪದ್ಧತಿ. ಇವತ್ತೇನೋ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ರಿ, ನಾಳೆ ಪ್ರತಿಯೊಂದಕ್ಕೂ ಎಲ್ಲರೂ ಪೊಲೀಸ್ ಸ್ಟೇಷನ್ ಹೋದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ? ಓಹೋ, ನನಗೆ ಬುದ್ಧಿವಾದ ಹೇಳುವಷ್ಟರ ಮಟ್ಟಕ್ಕೆ ಬಂದ್ಬಿಟ್ಟಿಯೋ? ಬುದ್ಧಿವಾದ ಅಲ್ಲ ಜಮೀನ್ದಾರ, ಯಾವ್ದು ನ್ಯಾಯವೋ ಅದನ್ನ ನಾನು ಹೇಳ್ತಿರೋದು. ಅದ್ ಸರಿ, ಕಂಪ್ಲೇಂಟ್ ಕೊಟ್ರಲ್ಲ, ನನ್ನೇನಾದ್ರೂ ಕೇಳಿ ಕಂಪ್ಲೇಂಟ್ ಕೊಟ್ರ, ಆ ಕಂಪ್ಲೇಂಟ್ ಅಲ್ಲಿ ನನ್ನ ಹೆಸರು ಹೇಗೆ ಸೇರಿಸಿದ್ರಿ? ಅಂದ್ರೆ ನಾನು ನಿನ್ನನ್ನು ಕೇಳಿ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ನನ್ನ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲ್ ಮಾಡ್ಬಿಟ್ಟೆ. ನೀನ್ ಇಂಥವನು ಅಂತ ನನಗೆ ಗೊತ್ತಿರಲಿಲ್ಲ. ನೀನೊಬ್ಬ ನಮ್ಮ ಕರ. ನಾನೇ ನಿನ್ ಉಪ್ಪು ತಿಂದು ಬೆಳೆದಿದ್ದೀನ. ಏ ಜಮೀನ್ದಾರ, ಇನ್ನೊಂದ್ಸಲ ನನ್ನ ನಮ್ಮಕ್ಕರಾಮ್ ಗೆಮ್ಮಕ್ಕರಾಮ್ ಅಂತ ಅಂದ್ಯೋ ನಿನ್ ತಲೆ ಸೀಳು ಬಿಡ್ತೀನಿ ನಿನ್ನ. ಏನ್ Thank you.
ಲೆಕ್ಕಕ್ಕೆ ಜಮೀನ್ದಾರನ ಪಟ್ಟ ಬೇರೆ ಕೇಳು. ಇವತ್ತ ರಾಜಣ್ಣನ ಬಲೆ ಸಿಕ್ಕಾಕ್ಸ್ಕೊಳಕ್ ನೋಡಿದವರು ನಾಳೆ ನನ್ನನ್ನು ಬಿಡ್ತಿರೇನು? ನಿಮ್ಮಂತವ್ರು ಸಹವಾಸ ಮಾಡೋದು ಒಂದೇ, ಹುಚ್ಚನಾಗಲ್ ಸಹವಾಸ ಮಾಡೋದು ಒಂದೇ. ಇವತ್ತೇ ಮೊದಲು, ಇವತ್ತೇ ಕೊನೆ. ಮತ್ತೇನೊಂದ್ಸಲ ಏನಾದ್ರೂ ಒಂದು ಕಂಟೆಕ್ಟ್ ಬಂದ್ರೆ ನಿನ್ ತಲೆ ಸೀಳ್ಬಿಡ್ತೀನಿ ನಿನ್ನ. ಏನ್ ಇನ್ನೂ ಮುಗಿದಿಲ್ಲ ಗುರುವೆ, ಈಗ ಪ್ರಾರಂಭ ಆಗಿದೆ. ರಾಜಣ್ಣ ವಿಚಾರಣೆ ನಡೆಸುವಾಗಲ್ಲ ಮಾತು ಮುಂಚೆ ನಿಮ್ ಎಡಗೈ ಎಡಗೈ ಅಂತಿದ್ದ, ಜಾಪ್ತಾ ಇದ್ಯಾ? ಸುಮ್ಮನೆ ಯಾಕೋ ಏನೇನೋ ಹೇಳಿ ನನ್ನ ಎದರಿಸಬಾರು ಗುರುವೆ. ಈ ಊರಿನ ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಕಿವಿ ಕೊಟ್ಟು ಕೇಳಿದೆ, ಎಲ್ರೂ ಬಾಯಲು ನಿಮ್ಮ ಮಾತು. ಆ ಪಂಡಿತನಿಗೆ ಬಲಗೈ ಆದ ಗತಿನೇ ಎಡಗೈಗೂ ಅಂತ ನೋಡಿ. ರಾಜಣ್ಣ ಒಂದು ಹೊಸ್ತ ಮಚ್ಚು ತಗೊಂಡಿದ್ದಾನೆ, ಕಮ್ಮಾರನ್ ಕೈ ಕೊಟ್ಟು ಅಂತ ಮಚ್ಚುತ್ತಾ ಇದ್ದಾನೆ. ಗುರುವೆ ನನ್ ಮಾತು ನಿಜ, ರಾಜಣ್ಣ ಹಾವನಂತ ಮನುಷ್ಯ. ರಾತ್ರಿ ನೀವು ಒಬ್ರೆ ಅಂತ ಗೊರಕೆ ಹೊಡಿತಾ ಮಲಗಿರ್ತೀರಿ, ಬಾಗಲ್ ಸಿಕ್ಕೊಳತ್ತೆ ಅಜಾನುಬಾಹು. ರಾಜಣ್ಣ ನೋಡ್ದ ನಿಮ್ ಎಡಗೈನ ಕೈಯಲ್ಲಿ ಮಚ್ಚು ಅಂತ ಹೊಳಿತಾ ಇದೆ. ಎತ್ತಾಗ್ತಿಲ್ಲ, ಮೇಲೆ ಕೆತ್ತದ, ಇನ್ನೂ ಮೇಲೆ ಕೆತ್ತದ. ಕೌಸುಳಪ್ಪ ನಾ ಮಾಡಬಾರ ತಪ್ಪೆಲ್ಲ ಮಾಡಿದ್ದೀನಿ ನನಗೆ. ಇರೋದೇ ಒಂದೇ ಒಂದು ಕೈಯ, ಒಂದು ಕೈನ ಕತ್ತಿಸ್ಬೇಡ ರಾಜಣ್ಣ, ಇದು ಕಾಲ ಬಿದ್ದು ರಾಜಣ್ಣ. ನಾನೇ ಬರೀ ಬೆಡ್ಶೀಟ್ ಬಿದ್ದಿರೋದಕ್ಕೆ ಇಷ್ಟೊಂದು ಹೆದರಿ ಬಿಟ್ರಲ್ಲ, ಇನ್ ನಿಜವಾಗ್ಲೂ ರಾಜಣ್ಣನೇ ಬಂದ್ಬಿಟ್ರೆ? ತಪ್ಪು ಮಾಡಿರೋರು ಯಾವಾಗ್ಲೂ ಹೀಗೇನೆ ದಿನಾ ಹೆದರಿ ಹೆದರಿ ಸಾಯ್ಬೇಕಾಗುತ್ತೆ. ನಿಮ್ ಹಣೆ ಬರ ಗುರುವೆ, ಈಗ ನೀವು ಮಾತ್ರ ತುಂಬಾ ಎಚ್ಚರಿಕೆ ಆಗಿರ್ಬೇಕು. ಆ ರಾಜಣ್ಣ ಪಟೇಲ ಇಬ್ರು ಒಂದಾಗಿದ್ದಾರೆ, ಅವರಿಬ್ರು ಒಂದಾಗಿ ಇಲ್ಲಿ ಬಂದ್ರೆ ನಿಮ್ಮ ಎಡಗಿ ಒಂದಾಗಕ್ಕೆ ಬಿಡಲ್ಲ. ಭೂಮಿ ಕಾಣಿ ಇವೆಲ್ಲ ನಮ್ಗೆ ಋಣ ಇರಬೇಕಲ್ಲ. ಏನಮ್ಮ ಕಮಲ, ಎಲ್ಲಿ ನಿಮ್ಮ ಅಣ್ಣ ಪಟೇಲ ಕಾಣಿಸ್ಲಿಲ್ಲ? ಇಲ್ಲ ಪೇಟೆ ಕಡೆಗೆ ಹೋಗಿದ್ದಾನೆ, ಇನ್ ಸ್ವಲ್ಪ ಹೊತ್ತಿಗೆ ಬಂದ್ಬಿಡ್ತಾನೆ. ಏನ್ ಕಮಲ, ನಿಮ್ ತೋಟದ ಎಳ್ನೀರು ತುಂಬಾ ಸಿಹಿಯಂತೆ ಕೇಳಿದ್ರೆ ಆಯ್ತದ? ಕುಡಿದ್ ನೋಡಿದ್ರೆ ಗೊತ್ತಾಯ್ತದೆ. ಅದಕ್ಕೇನಂತೆ ತಗೊಳ್ಳಿ ಪಂಡಿತ್ರೆ. ಅಯ್ಯೋ ಬೇಡ ಕಣವ, ನೀ ಕುಡಿತಾರ ಕಿತ್ಕೊಂಡು ನಾ ಕುಡ್ದಂಗ ಆಗತ್ತೆ. ಪರವಾಗಿಲ್ಲ ತಗೊಳ್ಳಿ. ಬೇಡ ನೀನ್ ಕುಡಿಯವ. ತಗೊಳ್ಳಿ ಪರವಾಗಿಲ್ಲ, ನೀನ್ ಹೇಳಿದ್ನಂತ ತಗೊಳ್ಳಿ ಪಂಡಿತ್ರೆ. ಇದು ಯಾವ ನ್ಯಾಯ ನಮ್ಮ? ನನಗೆ ಸಣ್ಣ ಎಳ್ನೀರ್ ಕೊಟ್ಬಿಟ್ಟು ನೀನ್ ದೊಡ್ಡ ಎಳ್ನೀರ್ ಕುಡಿತಾ ಇದೆಯಲ್ಲ. ಅದಕ್ಕೇನಂತೆ ಇದನ್ ತಗೊಳ್ಳಿ, ಅದ್ ಕೊಡಿ. ನನಗೆ ಕಾಯ ಆಗ್ತಿದ್ದೆ. ನಿಮ್ಮ ಅಣ್ಣ ಪಟೇಲ ಬಂದ್ರೆ ನಾನು ಕೇಳಿದೆ ಅಂತ ಹೇಳಮ್ಮ. ಸಾವುಕಾರ್ರೆ ರೈಲ್ ಗೊತ್ತಾಗ್ಲಿಲ್ವಾ? ಹೌದಲ್ವಾ, ಬಾಹುಮಣ ಬರ್ತೀನಮ್ಮ. ಸದಾಯಕ್ಕೆ ಪೂಜೆ ಮಾಡಿ. ರಾಜಣ ರಾಜಣ, ಏನ ಕೆಂಪ? ಆ ಪಟೇಲರ ತೋಟದಲ್ಲಿ ಏನೋ ಗಲಾಟೆ ನಡೀತೈತೆ.
ಕಮಲಾ, 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 ಏನಾಯ್ತು ಕಮಲಾ? ಚಿಕ್ಕ ವಯಸ್ಸಿನಿಂದ ನಿನ್ ಜೊತೆ ಸಲಿಗೆಯಿಂದ ಓಡಾಡಿದ್ದಕ್ಕೆ ನನ್ ಶೀಲನೆ ಹಾಳು ಮಾಡ್ಬಿಟ್ಯಾ? ಕಮಲಾ, ನಾನಾ? ಇಲ್ಲ ಇಲ್ಲ ಕಮಲಾ, ಆ ಮಾತ್ ನಿನ್ ಬಾಯಿಂದ ಬರಬಾರ್ದು. ಬನ್ನಿ ಬನ್ನಿ, ಇಂಥ ಅನ್ಯಾಯನ? ನೀನನ್ನ ತುಂಬಾ ಒಳ್ಳೆಯವನು ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀನಿಂಥ ಕೆಲಸ ಮಾಡ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಕಮಲಾ, ನಾ ಹೇಳದನ್ ಕೇಳಮ್ಮ. ಕೇಳಕ್ ಇನ್ನೇನ್ ಉಳಿದಿದೆ? ನಿನ್ ಮುಖ ನೋಡೋದು ಮಹಾ ಪಾಪ, ನಿನ್ನ ಪಕ್ಕಾ ಮುಖ. ಕಪಟ ಮೋಸ ತಿಳಿದಿರೋ ಕರುಣಾಮೂರ್ತಿ ಅಂತ ತಿಳಿದಿದ್ದೆ. ನಿಂತವನು ಅಂತ ನನ್ನ ಕನಸು ಮನಸ್ಸಿನಲ್ಲಿ ತಿಳಿದಿಲ್ಲ. ಮಿಸ್ಟರ್, ನೀವು ನನ್ನ ತಪ್ಪು ತಿಳ್ಕೊತೀರಾ? ಕಣ್ಣಾರೆ ನೋಡಿದ್ರು ನಮ್ದಿರುವಂತ ಮುಟ್ಟಾಳ್ರ ನಾವು. ನಿನ್ನ ನಿಜವಾದ ಬಣ್ಣ ಇವತ್ತು ಬಯಲಾಯ್ತು. ನೀನೊಬ್ಬ ನೈವಂಚಕ, ನೀನೊಬ್ಬ ಮೋಸಗಾರ, ನಂಬಿದವರು ಕುತ್ತಿಯಕ್ಕೂ ಯಾವ ಕಟುಕ. ನಿನ್ನ ದೇವ್ರು ಅಂತ ತಿಳ್ಕೊಂಡಿದ್ವಿ, ದೇವ್ ಅಂತ ನಿರೂಪಿಸ್ಬಿಟ್ಟೆ. ನನ್ನ ಮಗನ ಇಲ್ಲ ಅನ್ನಿಸ್ಬಿಡ್ತೀನಿ. ಊರೆಲ್ಲ ಹಾಳಾದ್ಮೇಲೆ ಊರ್ ಬಾಗಿಲು ಹಾಕಿದ್ರು ಅಂತ ಅಲ್ಲೋ ಅವನ್ ನೀನ್ ನೋಡಿ ಸಾಯಿಸಿದ್ರೆ ಹಾಳಾಗೋಗಿರೋ ನಿನ್ ತಂಗಿಸಿಲ್ಲ ಮತ್ತೆ ಬರುತ್ತೇನ? ನಾಳೆ ನಿಮ್ ತಂಗಿನ ಯಾರ್ ಮದ್ವೆಯಾಗ ಬರ್ತಾರೆ? ನಮ್ಮ ಊರಿನ ಕಟ್ಪಾಡು ಗೊತ್ತಿಲ್ಲ ಪಟೇಲ್ರೆ ನಿಮ್ಗೆ? ಒಬ್ಬ ಹುಡುಗಿನ ಒಬ್ಬ ಹುಡುಗ ಮುಟ್ಬಿಟ್ರೆ ಅವನ್ ಅವಳನೆ ಕಟ್ಬೇಕು ಅಂತ. ಪಟೇಲ್ರೆ, ಆಗಿದ್ದಾಗೋಯ್ತು, ಪಂಚಾಯತ್ ಮಾಡಿ ನಿಮ್ ತಂಗಿನ ಅವನಿಗೆ ಕಟ್ಟಲ್ಲ. ನಿಮ್ ಮಾತಕ್ಕೆ ಬೆಲೆ ಕೊಟ್ಟು ಇವನ್ನ ಜೀವ ಸಹಿತ ಬಿಡ್ತಾ ಇದ್ದೀನಿ. ಇವನೇನಾದ್ರೂ ನನ್ನ ತಂಗಿನ ಮದುವೆ ಆಗ್ಲಿಲ್ಲ ಅಂದ್ರೆ ಇವನ್ ತಲೆ ಹೇಳ್ಬಿಡ್ತೀನಿ. ಅಯ್ಯನೇ, ಸಮಾಧಾನ ಮಾಡ್ಕೊಳ್ಳಿ, ನೀವು ಹೋಗಿ ಹೋಗಿ. ರಾಜಣ್ಣ, ನಿಮ್ಮಲ್ಲಿ ನಡಿ ನಡಿ, ನಾನು ಆಮೇಲೆ ಬರ್ತೀನಿ. ಎಲ್ಲೋ ಒಳಗೆ ಬರ್ಬೇಡ, ನಿನ್ ಮುಖ ತೋರಿಸ್ಬೇಡ, ಹೊರಟೋಗು. ನನ್ನ ಮಾತು ಕೇಳುತ್ತಾನೆ, ಅವ್ರಿಗಂತೂ ಇಲ್ಲೇ ಹೋಯ್ತು, ನಿನಗೂ ಇಲ್ವಾ? ಸಹನೆ ಸತ್ತು ಹೋಗಿದೆ. ಏನು ಕೇಳಿದಾರೆ ಆ ಹುಡುಗಿ ಮೇಲೆ ಅತ್ಯಾಚಾರ ಮಾಡಿದೆಯಲ್ಲ, ನೀನೊಬ್ಬ ಮನುಷ್ಯನ ಹೊರಟೋಗು. ಮನದೇ
ಹೊಸದು ನೋವು ನೀಡುತ್ತಿದೆ. ಸೌರಭ ನೀಬೀಸಿದೆ ನೀನೆ ಜೀವ ಎನೆ ನಂಬಿದೆ ಎಲ್ಲ ಸುಳ್ಳಿನ ಕಥೆ ಮಾಡಿದೆ ನೀ ಹೋದೆ ಮಲೆಯಾಗಿ ಬಾಳಿಹುದು ಹೊರೆಯಾಗಿ ಹೊಸದು ನೋವು ನೀಡುತ್ತಿದೆ ಹೊಸದು ನೋ ಪಂಡಿತ ಯಜಮಾನ್ರೆ ನೀನು ವೈದ್ಯ ವೃತ್ತಿಯಲ್ಲಿ ಪಾಂಡಿತ್ಯ ಪಡಿದೆ ಹೋದ್ರು ಮನೆಹಾಳ ಬುದ್ಧಿಲಿ ದೊಡ್ಡ ಪಾಂಡಿತ್ಯ ಪಡೆದಿದ್ಯಾ ಕಣ. ಆ ಪಟೇಲನು ರಾಜಣ್ಣನು ಇಬ್ರು ಕಿತ್ತಾಡಿ ಕಚ್ಚಾಡಬೇಕು ಅಂತ ನಾವು ಮಾಡಿದ ಪ್ಲಾನ್ ಸಕ್ಸಸ್. ಇನ್ನು ಆ ಡಾಕ್ಟರ್ ಅಮ್ಮನಿಗೆ ಒಂದು ಗತಿ ಆಗ್ಬಿಟ್ರೆ ಒಂಟಿ ಕೈ ವೈದ್ಯ ಆಗಿದ್ರು ಎರಡು ತಲೆ ನಾಗರಾವ ಇದ್ದಾಗೆ ನೋಡು ನೀನು. ತಮ್ಮ ಆಶೀರ್ವಾದ ಅಂತೂ ಇನ್ನು ಅವರಿಬ್ರು ಒಂದಾಗೋದು ಆ ಬ್ರಹ್ಮ ಬಂದ್ರು ಸಾಧ್ಯ ಇಲ್ಲ. ಬ್ರಹ್ಮ ಏನು ಬಂತು ಬ್ರಹ್ಮಾಂಡವಾದ ಪ್ಲಾನ್ ಇರೋದೇ ಇನ್ನು ಮುಂದೆ ಏನು ಅಂತದ್ದು. ಸಾವುಕಾರ್ರೆ ನೀವು ಆ ಡಾಕ್ಟರ್ ಅಮ್ಮನ್ನ ಕೇಳಿಸ್ಬಿಟ್ರಿ ಅಲ್ಲ ಹಂಗಾದ್ರೂ ಇಷ್ಟು ಕೇಳಿ ಅಂದೆ. ಹುಟ್ಟದವರೇ ಕಟ್ಕೋಬೇಕು ಅಂತ ನಮ್ಮೂರ ಪದ್ಧತಿ ಹೌದಾ? ಹೌದು. ಅಂದಮೇಲೆ ಅವಳು ನಿಮ್ಮನ್ನೇ ಕಟ್ಕೋಬೇಕು ಅಲ್ಲಿಗೆ ಅವಳು ಡಾಕ್ಟರ್ ಕೆಲಸಕ್ಕೆ ಸಲಾಮ್ ಹೊಡೆದು ನಿಮ್ಮನೆಯಲ್ಲಿ ಗುಲಾಮಳಾಗಿ ಬಿದ್ದಿರ್ತಾಳೆ. ಯಥಾ ಪ್ರಕಾರ ನನಗೆ ಬರೋ ಗಿರಾಕಿಗಳು ಬಂದೇ ಬರ್ತಾರೆ. ದಿನಕ್ಕೊಂದು ಹೊಸ ತರ ಹೂ ನಾನು ನಿಮ್ ಪೂಜೆಗೆ ತಂದು ಕೊಡ್ತೀನಿ ಏನಂತೀರಿ? ಅದೇನೋ ಸರಿ, ಆದ್ರೆ ಮನೇಲಿ ಒಬ್ಳು ಧರ್ಮಪತ್ನಿ ಅಂತ ಇದ್ದಾಳಲ್ಲ. ನಾವು ಕಾರ್ರೆ ಏನೇನು ಅತಿಯಂತ ಧರ್ಮಪತ್ನಿ ಮನೆಯಲ್ಲಿದ್ರು ಹೊರಗಡೆ ಒಂದು ಐದಾರು ಕಪಿ ಅಂತ ಉಪಪತ್ನಿಯರಿದ್ರೇನೆ ಸಾವುಕಾರಿಕೆಗೆ ಬೆಲೆ. ನಿಮ್ ವಂಶ ಎಂತಾದ್ರು ನಿಮ್ ತಾತ ಅವ್ರಿಗೆ 6 inches, ನಿಮ್ ಅಪ್ಪ ಅವ್ರಿಗೆ 4 inches, ನಿಮಗೆ ಒಂದು 2 ಬೇಡವೆ ಮರ್ಯಾದಿ. ಅದ್ ಸರಿ, ಯಾವಾಗ ಏನ್ ಮಾಡಬೇಕು ಅಂತ ನನಗ್ ಗೊತ್ತು. ನೀವು ಪೂಜೆ ಒಂದ್ ಮಾಡಿದ್ರೆ ಸಾಕು. ಪೂಜೆ ಮಾಡ್ತೀನಿ ನೋಡಿ, ಇದ್ರಾಗ 500 ಐತೆ, ಕೆಲಸ ಆದ್ಮೇಲೆ 1,000 ಕೊಡ್ತೀನಿ. ಈಗ ಹೋಗಿ ಆ ಡಾಕ್ಟರ್ ಅಮ್ಮನ ಒಂದು ಗೋಣಿ ಚೀಲಕ ಕಟ್ಟಿ ನಮ್ ಸಾವುಕಾರ ಹಳೆ ಬಂಗಲಕ್ಕೆ ಎತ್ಕೊಬರ್ರು. ನಾವ್ ಇವ್ರಿಗೆ ಹೊಸಬ್ರು, ಆ ಡಾಕ್ಟರ್ ಅಮ್ಮನ ಹೆಂಗ್ ಕಂಡಿಡಿಯೋದು? ದಾಂಡೆ ನನ್ನ ಮಕ್ಕಳ, ಇಷ್ಟೊಂದ್ ದೇಹ ಬೆಳೆಸಿದ್ರೆ ಅಷ್ಟು ಗೊತ್ತಾಗಲ್ವಾ? ಸೀದ ಆಸ್ಪತ್ರೆಗೆ ಹೋಗಿ ಬಿಳಿ ಕೋಟ್ ಹಾಕೊಂಡು ಕೂತಿರ್ತಾಳೆ ಕುತ್ತಿಗೆ ಸಿಗಿಸ್ಕೊಂಡು. ಏನ್ ಸಿಗಿಸ್ಕೊಂಡು? ಮುಟ್ಟೋಡು ಪರೀಕ್ಷೆ ಮಾಡಕ್ಕೆಲ್ವೇನ ಲಬ್ಬರು. ಹಾವು ನಂಗಿರೋದನ್ನ ಕೈಯಾಗು ಕಿವಿಯಾಗು ಇಟ್ಕೊಂಡು ಅದೇನೋ ನೋಡ್ತಿರಲ್ಲ ಆ ಮಿಷಿನ್, ಅದ್ಕೇನಂತಾರೆ? ಇದು ಮಿಷಿನ್ ಅಲ್ಲ, ಸ್ಟೆತೋಸ್ಕೋಪ್. ಏನ ಸ್ಟೆತೋಸ್ಕೋಪ್? ಸ್ಟೆತೋಸ್ಕೋಪ್. ಇದನ್ನ ಹೀಗೆ ಕಿವಿಲಿ ಇಟ್ಕೊಂಡು ಹೀಗೆ ಟೆಸ್ಟ್ ಮಾಡಿದ್ರೆ ಜ್ವರದ ಬಗ್ಗೆ ಗೊತ್ತಾಗುತ್ತೆ. ಟೆಸ್ಟ್ ಮಾಡ್ಬೇಕು, ನೀವಲ್ಲೇ ಕೂತಿರಿ. ಕಿವಿಯಾಗಿಟ್ಕೊಂಡು ಕೈಲಿ ಇಟ್ಕೊಂಡು ನೋಡಿದ್ರೆ ಜ್ವರ ಗೊತ್ತಾಗುತ್ತೆ, ಇದಕ್ಕೆ ಶತಕೋಪ. ಬಿಳಿ ಕೋಟ್ ಬೇರೆ ಐತೆ, ಬಿಳಿ ಕೋಟು. ಹೌದು, ಬಿಳಿ ಕೋಟ್ ಹಾಕೊಂಡು ಶತಕೋಪ್ ಕೈಲಿ ಹಿಡ್ಕೊಂಡ್ರೆ ನಾನು ಡಾಕ್ಟರ್ ಅಮ್ಮನೇ. ಶತಕೋಪ್ ನನ್ನ ಗಂಡ ಹತ್ರನೂ ಐತೆ, ಸೊಪ್ಪು ರುಬ್ಬೋ ಗುಂಡು. ಅಲ್ಲ, ಈ ಶತಕೋಪ್ ಇಲ್ದೇನೆ ನನ್ನ ಗಂಡ ಊರ್ನೆಲ್ಲ ಏಮಾರ್ಸ್ತಾವನಲ್ಲ, ಇನ್ನೇನಾದ್ರೂ ಈ ಶತಕೋಪ್ ಕೈಲಿದ್ದಿದ್ರೆ ಪ್ರಪಂಚನೇ ಏಮಾರ್ಸ್ಬಿಟ್ಟಿರೋರು.
ಅವರು ಕಣ್ಣು ತಪ್ಪಿಸಿ ಮೂಟೆ ಕಟ್ಟಿ ತಂದು ಹಾಕ್ಬಿಟ್ಟಿದ್ರು. ಪಂಡಿತ, ಬರೀ ಮೂಟೆ ಅಲ್ವೋ, ಸೇಬಿನ ಹಣ್ಣು ತುಂಬಿರೋ ಮೂಟೆ. ಇನ್ನೇನ ಆ ಸೇಬನ್ನು ತಿಂದು ಜೀರ್ಣ ಮಾಡ್ಕೊಳ್ಳೋದೊಂದೇ ಬಾಕಿ. ನೀವಿನ್ ಪೂಜೆ ಶುರು ಮಾಡಿ ಮಂಗಳಾರತಿ ಆಗೋ ಹೊತ್ತಿಗೆ ನನ್ನ ಶಿಷ್ಯ ಊರಿನವ್ರನ್ನೆಲ್ಲ ಗೆಲ ಹಾಕ್ಕೊಂಡು ಬಂದು ಬಿಡ್ತಾನೆ ಇಲ್ಲಿಗೆ. ನೀವಿನ್ ಶುರು ಹಚ್ಕೊಳ್ಳಿ. ಆ ಮೂಟೆ ಬಿಚ್ಚಿಬಿಟ್ಟು ಹೋಗ. ಇರೋದೇ ಒಂದು ಕೈ, ನೀವು ಬಲಗೈ ಹಾಕಿ ನಾ ಎಡಗೈ ಹಾಕ್ತೀನಿ. ಬಿಚ್ಚಿಬಿಟ್ಟು ಹೋಗ. ಏನು ಡಾಕ್ಟ್ರಮ್ಮ, ನುಲಿತಾ ಇದೆಯಲ್ಲ, ಇನ್ನು ಸ್ವಲ್ಪ ಹೊತ್ತಲ್ಲಿ ನಲಿಬೇಕಾಗತ್ತೆ. ಪಾಪ, ಊರಿಗೆ ಸೂಜಿ ಚುಚ್ಚಬೇಕು ಬಂದೆ, ಇನ್ನು ಸ್ವಲ್ಪ ಹೊತ್ತಲ್ಲಿ. ಪಾರ್ವತಿ, ನೀನ? ಹೌದು ನಾನೇ. ನಿನ್ ಕೈಯಾರ ತಾಳಿ ಕಟ್ಸ್ಕೊಂಡಿರೋ ನಿನ್ ಹೆಂಡತಿ. ಇವತ್ ನಿನ್ ಹೆಂಡತಿನೇ ತಲೆ ಹಿಡಿಯೋಕ್ ಹೊರಟಿದ್ಯಲ್ಲ, ನಾನ್ ಸಿದ್ಧವಾಗಿದ್ದೇನೆ ಕಣ. ಹೇಳ ನಿನ್ ಜಮೀನ್ದಾರನಿಗೆ, ಇಷ್ಟು ದಿವಸ ಎಷ್ಟೋ ಜನ ಹೆಣ್ಮಕ್ಳನ್ನ ಹಾಳು ಮಾಡೋದನ್ನ ನಿನ್ ಕಣ್ಣಾರೆ ನೋಡಿ ಸಂತೋಷ ಪಡ್ತಾ ಇದ್ದೆ. ಇವತ್ತು ನಿನ್ ಕಣ್ ಮುಂದೆ ನನ್ ಹಾಳು ಮಾಡೋದನ್ನ ನೋಡಿ ಸಂತೋಷ ಪಡು, ಸಂತೋಷ ಪಡು, ಸಂತೋಷ ಪಡು. ಎಂತ ಡಾಕ್ಟ್ರಮ್ಮನ್ನ ಈ ಕಾಮ ಪಿಶಾಚಿಗೆ ಬಲಿ ಕೊಡ್ಬೇಕು ಅಂತ ಹೊರಟಿದ್ದೆ. ಇವತ್ ನೋಡಿದ್ಯಾ, ಆ ದೇವರು ನಿನ್ನೇ ಬಲಿ ತಗೊಂಡ್ಬಿಟ್ಟ. ಇನ್ನು ನಾವಿದ್ರು ಒಂದೇ, ಹತ್ರು ಒಂದೇ. ಏನ್ ಸಾವುಕಾರ್ರೆ, ನೋಡಿದ್ರ ನಾನು ಹೇಳಿದ ನಿಜ ತಾನೇ? ಸಾವುಕಾರ ಮುಖ ನೋಡಿದ್ರೆ ಗೊತ್ತಾಗಲ್ವಾ ಒಳಗಡೆ ಇನ್ನೇನೇನೋ ಆಗಿದೆಯೋ ಏನೋ. ನೀನು ಒಬ್ಬ ಮನುಷ್ಯನ ಮುಖ ನೋಡೋದೆ ಮಹಾಪಾಪ. ಗುರು ನಿಮ್ಮನ್ನು ಗುರು, ನಿನ್ ಗುರುನ ಅಲ್ಲ, ರಕ್ತ ಕೆತ್ತರೋ ಮೈ ಮೇಲೆ ಗುರು. ಸಾವಾಸ್ತೋಷ್ಟಿನ ಸನ್ಯಾಸಿ ಕೆಟ್ಟ ಅಂತ ನಿನ್ ಜೊತೆ ನಾನಿದ್ರೆ ನಾನು ಇನ್ನೇನೋ ಕಲ್ತ್ಕೊಂಡ್ಬಿಡ್ತೀನಿ. ಆ ರಾಜಣ್ಣ ನಿನ್ ಕೈ ಕಡ್ದ, ನಾನು ನಿನ್ ತಲೆನೆ ಕಡಿಬೇಕು ಅನ್ಸುತ್ತೆ. ಆದ್ರೆ ಆ ಪಾರ್ವತ್ವ ನನಗನ್ನ ಸಾಕಿದ್ದಾಳೆ, ಇಲ್ದಿದ್ರೆ ಮಾಡ್ದಂತ ಚಾಂಡವರಿಗೆ ನೀ ಸತ್ತು ಪಾದ ಕರೆಸ್ಬಿಟ್ಟೆ ಪಾರ್ವತಿ. ಕುಡಿಯೋಕ್ ಸ್ವಲ್ಪ ನೀರು ತುಂಬ ಹೇಳಿದ್ ಕೇಳಿಸ್ಲಿಲ್ವಾ? ಯಾಕೆ ಕಲ್ಲು ಹಾಕುತ್ತಿದೀಯಾ? ಯಾಕೆ ಬದುಕಿದ್ಯಾ ಅಂತ ಕೇಳ್ರಿ. ನೀವು ಮಾಡ್ತಾ ಇರೋ ಅನ್ಯಾಯ ಅತ್ಯಾಚಾರ ನೋಡ್ತಾ ಇನ್ನು ಯಾಕೆ ಬದುಕಿದ್ಯಾ ಅಂತ ಕೇಳ್ರಿ. ಲಕ್ಷ್ಮಿ,
ಏನಾಯ್ತ ಈಗ? ಏನಾಯ್ತು ಅಂತ ಗೊತ್ತಿಲ್ಲ. ನಿಜ ಹೇಳಿ. ಆ ಪಾರ್ವತಿ ನೇಣ್ ಹಾಕೊಂಡ್ ಸತ್ರೆ ನಾನೇನ್ ಮಾಡಕ್ಕಾಗತ್ತೆ? ಅವಳು ಸಾಯ್ಲಿಲ್ಲ, ನೀವು ಸಾಯ್ಸಿದ್ರಿ. ಅಲ್ವೇ ಲಕ್ಷ್ಮಿ, ಊರ್ನವ್ರೆಲ್ಲ ಸಾಯ್ಸೋಕೆ ನಾನೇನು ಪ್ಲೇಗ ಕಾಲ್ರಾನ? ನೀವು ಕಟಕರು, ಕಾಮಕರು. ಹುಷಾರ್, ಗಂಡ ಅನ್ನೋ ಗೌರವ ಇಲ್ದೆ ಹದ್ದು ಮೀರಿ ಮಾತಾಡ್ಬೇಡ. ಗಂಡನೇ ದೇವ್ರು ಅಂತ ತಿಳ್ಕೊಂಡಿರೋ ಯಾವ ಹೆಣ್ಣಿಗೂ ನಿಮ್ಮಂತ ಗಂಡ ಸಿಗ್ಬಾರ್ದು. ಮುಚ್ಚಬಾಯ್, ಮರ್ಯಾದೆಯಾಗಿದ್ರೆ ಸರಿ, ಇಲ್ಲ ಅಂದ್ರೆ ಏನ್ರಿ ಮಾಡ್ತೀರಾ? ನಿಮ್ಮಿಂದ ಹಾಳಾಗಿರೋ ಹತ್ತಾರು ಹೆಣ್ಮಕ್ಳು ಸಮಾಧಿ ಪಕ್ಕ ನನಗೂ ಒಂದು ಹಳ್ಳ ತೋಡ್ತೀರ? ಅಷ್ಟೇ ತಾನೇ, ಡಾಕ್ಟರ್ ಆಗಿ ಗ್ರಾಮಕ್ ದೇವತೆಯಾಗಿ ಬಂದಿರೋ ಆ ಹುಡುಗಿನ ನಿಮ್ ವಿಷದ ಬಲೆಯಿಂದ ಬಲಿ ತಗೊಳಕ್ ನೋಡಿದ್ರಲ್ಲ, ನಾನ್ ಮಾಡಿದ ಆ ಒಂದು ತಪ್ಪಗೋಸ್ಕರ ನೀವು ಮೇಲಿಂದ ಮೇಲೆ ತಪ್ಪು ಮಾಡ್ತಾನೆ ಇದ್ದೀರಾ? ಇಲ್ಲ ಇಲ್ಲ, ನೀವು ಮಾಡಿರೋ ಪಾಪಗಳಿಗೆ ಆ ದೇವ್ರು ನಿಮ್ಮನ್ ಕ್ಷಮಿಸಲ್ಲ ಅಂದ್ರೆ ಆ ದೇವ್ರು ನಿಮ್ಮನ್ ಕ್ಷಮಿಸಲ್ಲ. ಯಾರು? ನಾನೇ. ಇಲ್ಯಾಕ್ ಬಂದೆ? ಕಾರಣ ಸಮೇತನೇ ಬಂದಿದ್ದೀನಿ. ಅಜಾತ ಶತ್ರುವಾಗಿರೋ ನನ್ನ ಗೌರವ ಪ್ರತಿಷ್ಠೆ ನೀನು ಈ ಊರ ಕಾಲಿಟ್ಟ ಮೇಲೆ ಹಾಳಾಗ್ಹೋಯ್ತು. ಆ ರಾಜಣ್ಣನು ನಿನ್ ಜೊತೆ ಸೇರ್ಕೊಂಡು ನನ್ನನ್ನೇ ಮೆಟ್ಟಿ ನಿಲ್ಬೇಕು ಅಂತ ನೋಡ್ತಾ ಇದ್ದಾನೆ. ನಿನಗ್ ಗೊತ್ತಿಲ್ಲ, ನನ್ನ ಕಾಲಿಗೆ ಒಂದು ಸಣ್ಣ ಬಳ್ಳಿ ಹಾಕಿದ್ರು ಬೇರೆ ಸಮೇತ ಕಿತ್ ಹಾಕೋವರೆಗೂ ನನಗೆ ಸಮಾಧಾನ ಇಲ್ಲ. ಕಂಡಾಲ, ನೀನೆ ನಮ್ಮಪ್ಪನ ಕೊಂದಿದ್ದು? ನಾನು ಸುಖವಾಗಿ ಬದುಕಬೇಕು ಅನ್ನೋ ಯಜ್ಞದಲ್ಲಿ ಎಷ್ಟೋ ಜನ ಅಪ್ಪ ಅಂದ್ರೆ ಆಹುತಿ ಆಗಿದ್ದಾರೆ. ಆದ್ರೆ ನಿಮ್ಮಪ್ಪ ಯಾರು? ಕೃಷ್ಣಯ್ಯ. 17 ವರ್ಷಗಳ ಹಿಂದೆ ಈ ಊರಲ್ಲಿ ಡಾಕ್ಟರ್ ಆಗಿದ್ರಲ್ಲ. ಓಹೋ, ಕರ್ತವ್ಯವೇ ದೇವ್ರು ಅಂದ್ಕೊಂಡು ಎಲ್ರ ಬಾಯಲ್ಲೂ ಬಡವರ ಬಂಧು ಅಂತ ಹೆಸರು ತಗೊಂಡಿದ್ನಲ್ಲ, ಆ ಕೃಷ್ಣಯ್ಯನ ಮಗಳು ನೀನು? ಹೌದು, ಅವರ ಮಗಳೇ. ಈ ಊರಿಗೆ ನಾನು ಯಾಕೆ ಡಾಕ್ಟರ್ ಆಗಿ ಬಂದಿದ್ದೀನಿ ಗೊತ್ತಾ? ನನ್ನ ತಂದನ್ ಕೊಂದ ಪಾಪಿ ಮೇಲೆ ಸೇರ್ ತೀರ್ಸ್ಕೊಳಕ್ಕೆ. ಬೇಷ್ ಬೇಷ್ ಬೇಷ್, ಅಪ್ಪನಿಗೆ ಸರಿಯಾದ ಮಗಳು. ಏನ್ ಮಾಡೋದು, ನನ್ನ ವಿರೋಧಿ ಒಬ್ಬನಿಗೆ ಒಂದೇ ಒಂದು ವಿಷದ ಇಂಜೆಕ್ಷನ್ ಕೊಡು ಒಂದೇ ಕೊಡಲ್ಲ ಅಂದ, ದುಷ್ಟನಾಸೆ ತೋರಿಸ್ದೆ, ಬಿಸಾಕ್ದ, ಬೇರೆ ದಾರಿನೇ ಇಲ್ದೆ ಮೇಲೆ ಕಳಿಸ್ದೆ. ಅಷ್ಟೇ ಅಲ್ಲ, ರಾಜನ ತಂದೆ ರಾಮಯ್ಯನ ಯಾರು ಇಲ್ಲ ಅಂತ ಹೇಳಿದ್ರು, ನಾನೇ ಕೊಲೆ ಮಾಡಿದ್ದು. ಮೃಗದ ಹಾಗೆ ನಿನ್ನ ಅಳಿಯನ್ನು ಕೊಲೆಗೆ ಪ್ರಯತ್ನ ಪಟ್ಟಿದ್ದು ನಾನೇ? ಏನ್ ಮಾಡಕ್ಕಾಗುತ್ತೆ ನೀನೇ ಹೇಳು. ಹುಲಿ ಬದುಕಬೇಕು ಅಂದ್ರೆ ಸಾಧು ಪ್ರಾಣಿಗಳನ್ನು ತಿನ್ನಲೇಬೇಕು, ಇದು ಬ್ರಹ್ಮ ಸೃಷ್ಟಿ. ಆ ಬ್ರಹ್ಮನೇ ನನ್ನ ಕೈನಲ್ಲಿ ನಿಮ್ ಸಾವನ ಬರೆದಿದ್ದಾನೆ. ಈಗಲೇ ಊರಿನ ಜನರಿಗೆ ನೀನ್ ಯಾರಂತ ತಿಳಿಸ್ಬಿಡ್ತೀನಿ. ನಾನು ನಿನ್ನ ಇಲ್ಲಿಂದ ಹೊರಗಡೆ ಹೋಗೋಕ್ ಬಿಟ್ರೆ ತಾನೆ ನಾನ್ ಯಾರು, ನನ್ನ ರಹಸ್ಯ ಏನು ಅಂತ ಹೇಳೋದು? ಹಾ, ನಿನ್ನ ಭಯನ ಇಲ್ಲೇ ಶಾಶ್ವತವಾಗಿ ಮುಚ್ಚಿಬಿಟ್ರೆ ಚೆನ್ನಾಗಿರುತ್ತಲ್ಲ. ತಂದನ ನಿಮ್ಮ ತಂದನ ಕೊಂದ ಕೊಲೆಪಾತಕ ಇವನೇ? ಹೌದು ರಾಜ, ರಾಕ್ಷಸನ ಜೀವ ಸಹಿತ ಬಿಡಬಾರ್ದು. ಎಷ್ಟು ದಿವಸ ಈ ಚಂಡಾಲನ್ಗೋಸ್ಕರ ಕಾಯ್ತಾ ಇದ್ದೆ, ಇವತ್ ನಿನ್ ಬಿಡಲ್ಲ. ಅಲ್ಲ, ಅವರ ಅಪ್ಪ. ತಮಾಷೆ ಮಾಡ್ತಿದ್ದೀಯ ಜಮೀನ್ದಾರ? ಅವತ್ತು
ರಾಜಣ್ಣ ನನ್ನ ಕೈ ಕಡಿಯೋದ್ ಬದಲು ಕುತ್ತಿಗೆ ಕಡಿದ್ರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಪಾಪದ ಪಾಲ್ ತಗೊಳ್ಳೋ ಪರಿಸ್ಥಿತಿ ಬರ್ತಾ ಇರಲ್ಲ ಕೂಡ ನನಗೆ. ಒಂದು ವಿಷ ಜಂತುನ ಕೊಂದ್ರೆ 100 ಜನ ಜೀವ ಉಳಿಸಿದ ಪುಣ್ಯ, ನಿನ್ನಂತ ಪಾಪಿನ ಕೊಂದ್ರೆ ಈ ಊರಿಗೆ ಒಳ್ಳೇದಾಗತ್ತೆ. ನಿನ್ನಂತ ಅವನು ಬದುಕಿರಬಾರ್ದು. ಕರ್ಕೊಂಡ್ ಬಂದೆ ಈಗ್ಲೂ ಈ ತಾಳಿಗೋಸ್ಕರ
ತೆರೆಗೊಂಡು ಬೇಡ್ಕೋತೀನಿ, ನನ್ ಕುಂಕ್ ಮಾಡಿಸ್ಬೇಡ ರಾಜಣ್ಣ, ನನ್ ತಾಳಿ ಕಿತ್ಕೋಬೇಡ ರಾಜಣ್ಣ, ನನ್ ತಾಳಿ ಕಿತ್ಕೋಬೇಡ ರಾಜಣ್ಣ. ಜೈಲ್ಗೋದ್ರೆ ಚಿಂತೆ ಇಲ್ಲ ರಾಜಣ್ಣ. ರಾಜಣ್ಣ, ನಿನ್ಗೆ ಎಷ್ಟೋ ಅನ್ಯಾಯಗಳು ಮಾಡ್ದ, ನಿನ್ನ ಇಡೀ ಕುಟುಂಬನೇ ಸರ್ವನಾಶ ಮಾಡ್ದ, ಇಂಥವ್ನ ನಿನ್ ಕ್ಷಮಿಸ್ಬಿಟ್ಬಿಟ್ಟೆ. ಆದ್ರೆ ನನಗೆ ಒಂದು ಅನ್ಯಾಯ ಮಾಡ್ದ, ಒಂದು ತಪ್ಪು ಮಾಡ್ದ, ನನ್ನ ತಂಗಿನ ಕೆಡಿಸ್ಬಿಟ್ಟ, ಅದನ್ನ ನನ್ನಿಂದ ತಡ್ಕೊಳಕ್ಕಾಗ್ಲಿಲ್ಲ ರಾಜಣ್ಣ. ನಿನ್ನಲ್ಲಿರೋ ದೊಡ್ಡ ಗುಣ ನನ್ನಲ್ಲಿಲ್ಲ, ನಾನೊಬ್ಬ ಸಾಧಾರಣ ಮನುಷ್ಯ. ನೀನು